ನಿಮ್ಮೆಲ್ಲರಿಗೂ ತಿಳಿದಂತೆ ಈ ಒಂದು ಕೂಟ ಒಂದು ಆರ್ಗನೈಸ್ ಮಾಡಿದಂತ ಉದ್ದೇಶ ಏನಂತ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಅದರಿಂದ ಈ ಕೂಟದಲ್ಲಿ ನಾವು ಕೂತ್ಕೊಳ್ಬೇಕಾದ್ರೆ ನಾವು ಅನೇಕ ವಿಚಾರಗಳನ್ನ ವಿಮರ್ಶೆ ಮಾಡಿ ನಾವು ಕೇಳಬೇಕಾದ್ರೆ ನಿಮ್ಮ ಹತ್ರ ಒಂದು ವಿನಂತಿ ಏನಂತಂದ್ರೆ ದಯವಿಟ್ಟು ತಮ್ಮ ಮೊಬೈಲ್ ಫೋನ್ಗಳನ್ನ ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮೋಡ್ಗೆ ಹಾಕಿ. ಅದೇ ರೀತಿ ಯಾರು ಅಲ್ಲಿ ಹೋರಾಡ್ತೀರಾ ಸಮಾಧಾನವಾಗಿ ಪೂರ್ತಿ ಪ್ರೆಸೆಂಟೇಷನ್ ಮುಗಿಸೋ ತನಕ ಎಲ್ಲರೂ ಸಮಾಧಾನವಾಗಿ ಕೇಳಿ ಅಂತ ಕೇಳ್ಕೊತೀನಿ. ಸರ್ಕಾರಿ ಕ್ರಿಸ್ತುಗಳ ಅಂಬಾಗ ಮಾಡಿಕೊಂಡ ಸಹೋದರ ಸಹೋದರಿಗಳೇ ನನ್ನ ಕೇಳ್ಕೊಂಡ್ರೆ ಎರಡನೇ ಮೊಬೈಲ್ ಫೋನ್ಗಳು ದಯಸೆಂಜಿ ಸ್ವಿಚ್ ಆಫ್ ಇರೋ ಸೆಲೆಕ್ಟ್ ಮಾಡಕ್ಕೆ ಎಲ್ಲ ಮಾಡೋದು. ಅಪ್ಪ ಇಂದ ಪ್ರೆಸೆಂಟೇಷನ್ ಕಡಿಸಿ ಮುಳುಗರವರೆಗೂ ದಯಸೆಂಜಿ ಅಮೇದಿಯಾಗಿ ಒಕ್ಕಾಂದಿ ಫುಲ್ ಲೈಕ್ ಕೇಟಿ ಅಪ್ಪ ಏನ ಮಾಡೋದು ಅವ್ರು ಮುಡಿಬೇಕು ವಾಂಗೋ. ಇದರಿಂದ ತಂದೆ ತಂದೆ ತಾಯಿಗಳ ಹತ್ರ ಒಂದು ವಿನಂತಿ ಏನಂದ್ರೆ ತಮ್ಮ ಮಕ್ಕಳುಗಳು ಆ ಕಡೆ ಈ ಕಡೆ ಓಡಾಡುತ್ತೆ ಏನ್ ಮಾಡಿ ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಅಂದ್ರೆ ತಾಯಿ ತಂದೆ ಒಬ್ಬರು ಬಂದಿಟ್ಟು ಅಂದ ಕೊಡದೇ ಅಂಗೈಗೆ ಓಡಾಟ ಪಡಿಕೆ ಕೊಂಚ ಏನ ಮಾಡೋದು ಪಾತ್ರ ಕೇಳಿಕೊಳ್ಳಿದ್ರೆ ಸಂದರೆ ಕರ್ತವ್ಯ ಪ್ರೀತಿ ಅಂತ ಸೋದ್ರೆ ಅಂದ್ರೆ ಇವತ್ತು ಓದಿರೋಂತ ಒಂದು ಅಧ್ಯಯನ ಕೂಡ ಮಾಡ್ಬೇಕಾದ್ರೆ ಆರ್ಡರ್ ಅಂಡ್ ಡಿಸಿಪ್ಲಿನ್ ಕೊರೆಯಂತದ್ದು ಬರುವಂತ ಪತ್ರಿಕೆಯಲ್ಲಿ ಅಪೋಸ್ಟಲ್ ಪೌಲ್ ಹೇಳ್ತಾರೆ ಎಲ್ಲವನ್ನೂ ಕ್ರಮವಾಗಿ ಮಾಡಿ ನೀವು ಮಾಡಿ ಅಂತ ಹೇಳ್ತಾರೆ. ಅದ್ರಲ್ಲಿ ಪಾಪ ಪೌಲ್ ಅಂದ ಒಂದು ಚಾಪ್ಟರ್ ಲೇ ನಮ್ಮ ಬಳಿ ಅಪೋಸ್ಟಲ್ ಪೌಲ್ ಏನೋ ಸಂಬಂಧ ಎಲ್ಲ ಉಳುಂಗಾಗ ಏನ ಪಡ್ದ ನೀವು ಸರಿಯಾದ ವಿಧಾನ ನೀವು ಸರಿ ಸ್ವಲ್ಪ ಅಂದರೆ ನಾನೆಲ್ಲ ಯಾರಿಗೆ ಮಕ್ಕಳು ಹೇಳಿ ನನ್ನ ಪಾಪ ಪೌಲು ಪಿತಾಮಿಗೆ ದೇವರಿಗೋ ಮಕ್ಕಳುಗಳು ಎಲ್ಲ ದೇವರ ಮಕ್ಕಳುಗಳು ನಾವು ಇಲ್ಲಿ ಬಂದಿರೋಂತ ಒಂದು ಪರ್ಪಸ್ ಏನು ನಾವೆಲ್ಲ ಸೇರಿದಂತ ಒಂದೇ ಉದ್ದೇಶ ಏನು ಅಂತಂದ್ರೆ ನಾವಿಲ್ಲಿ ಬಂದ್ಬಿಟ್ಟು ಏನೋ ಒಂದು ಸಿಂಹಾಸನ ಕಟ್ಟೋದಿಕ್ಕೋ ಒಂದು ಪಟ್ಟಾಭಿಷೇಕ ಕೂತ್ಕೊಳ್ಳೋದಿಕ್ಕೋ ಅಂತಂದ್ಬಿಟ್ಟು ಇಲ್ಲ. ಸದ್ಯ ನಾನು ಎದಕ್ಕಾಗಿ ಕೂಡ ಬಂದಿರ್ಕೋ ಅನ್ನಕ್ಕೆ ಪಾಪ ಪೌಲು ಸಿಂಹಾಸನ ಮಕ್ಕಳು ನಮ್ಮಡಿ ಇದ್ರ ಸೈನಿಟಿ ಇಲ್ಲೇ ಒರೇ ನೋಗತ್ಲೆ ನಾ ಎಲ್ಲ ಬ್ಯಾಬಿಲೋನ್ ಬಿಟ್ಟು ವೆಳಿಲ ಬಂದಿರ್ಕೋ ಒಂದೇ ಒಂದು ಪರ್ಪಸ್ ಇಂದ ನಾವು ಬ್ಯಾಬಿಲೋನ್ ಬಿಟ್ಟು ಬಂದಿರೋದು ಏನಕ್ಕಾಗಿ ಅಂತಂದ್ರೆ ನಾವು ಸತ್ಯನ ಹುಡುಕಿ ನಾವು ಬಂದಿದ್ದೀರಿ. ಸತ್ಯಕ್ಕಾಗಿ ನಿಲ್ಬೇಕು ದೇವರಿಗೆ ನಂಬಿಕಸ್ತರಾಗಿರ್ಬೇಕು ಕೊನೆಯವರೆಗೂ ನಂಬಿಕಸ್ತರಾಗಿದ್ರೆ ಆ ದೈವಿಕ ಸ್ವಭಾವನ ಹೊಂದಬೇಕು ಅಂತ ಒಂದೇ ಉದ್ದೇಶ ನಾವೇನಾಗಿರೋದು ನಾವು ಬಂದಿರೋದು. ಅದಕ್ಕೆ ನೋಡ್ಬೇಕ್ರೆ ಬ್ರದರ್ ಅಸಲ್ ಅವ್ರ ಕಾಲದಲ್ಲಿ ಏನ್ ಮಾಡೋದು ಅಂತಂದ್ರೆ ಅನೇಕ ಅವ್ರ ಪ್ರಾಬ್ಲಮ್ಸ್ ಬರ್ತಾ 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 ಇರ್ಬೇಕಾದ್ರೆ ಅವ್ರೇನ್ ಮಾಡಿದ್ರೆ ಸಭೆಯಲ್ಲಿ ಕೆಲವೊಂದು ವಿಚಾರಗಳನ್ನ ಅಂದ್ರೆ ಒಂದು ಕ್ರಮವನ್ನ ಏನ್ ಮಾಡೋದು ತರ್ತಾ ಬಂದ್ರು. ಅಂದ್ರೆ ಪಾಪದ ಬ್ರದರ್ ಅಸಲ್ ಕಾಲದಲ್ಲಿ ಕೂಡ ನೆರೆಯವರು ಪ್ರಾಬ್ಲಮ್ ಬರೋ 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 ಬ್ರದರ್ ಅಸಲ್ ಎಲ್ಲ ಸಹಿತಾರ ಅನ್ನಕ ನೆರೆಯವರು ಕರ್ತಗಳು ಅಪ್ಪೇನ ಸಭೆಯಲ್ಲಿ ಇಂದ ಮಾರಿ ಇಂದ ನಲ್ಲ ಇರ್ಬಿಟ್ಟು ನೆರೆಯವರು ಕರ್ತಗಳು ಸೊನ್ನಾರು ಅದ್ ಕೊಂಡು ಬಂದಾರ ಸಭೆ ಕೂಡಲೇ. ಉದಾಹರಣೆಗೆ ಪಾಕೋದು ಮೊದಲಾವುದು ಮೈ ಮಾರ್ನಿಂಗ್ ರಿಸಾಲ್ವ್ ನನ್ನ ಮುಂಜಾನೆ ಮನ ನಿರ್ಧಾರ ಹೇಳಿಯ ಅಧಿಕಾಲೇ ತೀರ್ಮಾನಮ್ಮ ಎಲ್ಲ ಸೊನ್ನೆ ಆ ಕಾಲೇ ತೀರ್ಮಾನಂ ಇಲ್ಲಿಲ್ಲ ಸದ್ದೇ ಇದು ಒಂದು ಬ್ರದರ್ ಅಸಲ್ ಹೆದರಿಕೆ ಅವರ ಕಾರಣವೇನು ಇದನ್ನ ಬ್ರದರ್ ಅಸಲ್ ಹೇಳಬೇಕಾದ್ರೆ ಒಂದು ಕಾರಣ ಇದೆ. ಏನಕ್ಕೆ ಅಂದ್ರೆ ದಿನ ಬೆಳಿಗ್ಗೆ ಎದ್ಬಿಟ್ಟು ನಾನು ಏನ್ ಉಡಂಬಿಕೆ ಮಾಡ್ಕೊಂಡಿದ್ದೀನಿ ನಾನು ಮರ್ತೋಗ್ಬಿಡ್ತಾ ಇದ್ದೀನ ನಾನು ಅದನ್ನ ನೆನ್ ಮಾಡ್ಕೊಳ್ಳಿ ಯಾಕಂದ್ರೆ ಮಾಂಸದ ಬಲೆಯಿಂದ ಇರ್ಬೇಕು ಅನೇಕ ಮಠದ ಸಾಲಿ ತೆಗೆದಿದ್ರೆ ಅದನ್ನ ಏನೋ ಒಂದು ಮುಖ್ಯವಾಗಿ ನಾವು ಅಂಶ ಬ್ರದರ್ ಅಸಲ್ ಹೇಳ್ತಾರೆ ಏನಂತಂದ್ರೆ ಐ ವಿಲ್ ಸ್ಟ್ರೈವ್ ಟು ಬಿ ಸಿಂಪಲ್ ಅಂಡ್ ಸಿನ್ಸಿಯರ್ ಟುವರ್ಡ್ ಆಲ್ ಏನೋ ಸಿಂಪಲ್ ಅಂಡ್ ಸಿನ್ಸಿಯರ್ ಟುವರ್ಡ್ ಆಲ್ ಇದು ದೇವರ ಮಕ್ಕಳ ಬಗ್ಗೆ ಇರಬೇಕಂತ ದಿನನಿತ್ಯ ಇರುವಂತ ಒಂದು ಆಲೋಚನೆ. ಐ ವಿಲ್ ಸೀಕ್ ನಾಟ್ ಟು ಪ್ಲೀಸ್ ಆನರ್ ಸೆಲ್ಫ್ ಬಟ್ ದ ಲಾರ್ಡ್. ಪ್ರತಿಯೊಬ್ಬ ಸತ್ಯವೇದ ವಿದ್ಯಾರ್ಥಿಗಳು ಇದು ಮನಸ್ಸನ್ನು ಇಟ್ಕೊಳ್ಬೇಕು. ನಾವು ನಮ್ಮ ಸ್ವಂತ ಘನತೆ ನಮ್ಮ ಸ್ವಂತ ಗೌರವ ಅಲ್ಲ, ಎಲ್ಲದಕ್ಕೂ ಪ್ರಮುಖವಾಗಿ ನಾವು ದೇವರಿಗೆ ಏನ್ ಮಾಡ್ತೀವಿ ಘನತೆ ಗೌರವ ಕಲಿಸೋದಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಐ ವಿಲ್ ಬಿ ಕೇರ್ಫುಲ್ ಟು ಆನರ್ ದ ಲಾರ್ಡ್ ವಿತ್ ಮೈ ಲಿಪ್ಸ್ ದಟ್ ಮೈ ವರ್ಡ್ಸ್ ಮೇ ಬಿ ಆಂಕ್ಷಿಯಸ್ ಅಂಡ್ ಬ್ಲೆಸ್ಡ್ ಟು ಆಲ್. ನಾನು ಮಾತಾಡೋದ ಪ್ರತಿಯೊಂದು ಮಾತು ಯಾರಿಗೂ ಪ್ರಯೋಜನ ಆಗಿರ್ಬೇಕು, ಕೇಳೋರಿಗೂ ಪ್ರಯೋಜನ ಆಗಿರ್ಬೇಕು, ದೇವರಿಗೆ ಮಹಿಮೆ ತರಬೇಕು. ಐ ವಿಲ್ ಸೀಕ್ ಟು ಬಿ ಫೇತ್ಫುಲ್ ಟು ದ ಲಾರ್ಡ್ ದ ಟ್ರೂತ್ ದ ಬ್ರದರ್ನ್ ಅಂಡರ್ಲೈನ್ ಮಾಡ್ಕೊಳ್ಳಿ ದ ಟ್ರೂತ್ ದ ಫ್ಯಾಕ್ಟ್ಸ್ ಅಂಡ್ ದ ಬ್ರದರ್ನ್ ಅಂಡ್ ವಿತ್ ಆಲ್ ಹೂಮ್ ಐ ಹ್ಯಾವ್ ಟು ಡೂ ನಾಟ್ ಓನ್ಲಿ ಇನ್ ಗ್ರೇಟ್ ಮ್ಯಾಟರ್ಸ್ ಬಟ್ ಆಲ್ಸೋ ಇನ್ ದ ಲಿಟಲ್ ಥಿಂಗ್ಸ್ ಆಫ್ ಲೈಫ್. ಚಿಕ್ಕ ಚಿಕ್ಕ ವಿಚಾರದಲ್ಲೂ ಕೂಡ ಅದೆಷ್ಟೇ ಚಿಕ್ಕದಾಗಿರ್ಬೋದು ಅದ್ರಲ್ಲಿ ಕೂಡ ನಂಬಿಕೆ ಹಸ್ತರಾಗಿರ್ತೀನಿ, ಎಷ್ಟೇ ದೊಡ್ಡದಾಗಿರ್ಬೋದು ಅದರಲ್ಲಿ ಕೂಡ ಆಗಿರ್ತೀನಿ ನಂಬಿಕೆ ಹಸ್ತರಾಗಿರ್ತೀನಿ. ಯಾಕೆಂತಂದ್ರೆ ನಾವೆಲ್ಲ ಲೆಕ್ಕ ಯಾರು ಕೊಡ್ಬೇಕು ಹೇಳ್ಕೊಡ್ಬೇಕು ಅಂತಾನೆ ಕ್ರಿಸ್ತುಗಳ ಸಹೋದರಿಗಳೇ ಬ್ರದರ್ ಅಸಲ್ ಹದಿನೈದು ಪಾಯಿಂಟ್ ಸೊಡೋಣ ಅಧಿಕಾಲೇ ಏನ್ ಸೊಡೋಣ ಫಸ್ಟ್ ಮಾಡ್ತೀನಿ ಎಲ್ಲ ವಿಷಯಕ್ಕೆ ಎಫ್ಡಿ ಇದ್ರೆ ನೇರ್ಮೆಯಾಗು ಉನ್ಮೆಯಾಗೆ ಹಿಡಿಕೆ ನಾಡಿದ್ರೆ ಎಲ್ಲ ವಿಷಯಕ್ಕೆ ಚಿನ್ನ ವಿಷಯ ಇದ್ಬಿಟ್ಟು ಪ್ರತಿಯ ವಿಷಯ ಇದ್ಬಿಟ್ಟು ಇಲ್ಲ ಎಲ್ಲ ವಿಷಯಕ್ಕೆ ದೇವನ್ ಗೆದ್ದಿದ್ದಾರೆ
ಉಣ್ಣೆ ಆಗಿರ್ತಾರೆ. ಅದರಲ್ಲಿ ಪಾಪ ಬೋದು ನಮಗೆ ಎನ್ನ ಪೇರು ಅನ್ನಕ ಟ್ರೂತ್ ಪೀಪಲ್ ಈಗ ಬೈಬಲ್ ಸ್ಟೂಡೆಂಟ್ಸ್ ಸತ್ಯವಿಲ್ಲದ ಮಕ್ಕಳು ಅಲ್ಲ. ನಾವೆಲ್ಲ ಮಾತಾಡಬೇಕು, ಹೇಳೋದು ಏನ್ ಮಾತಾಡ್ಬೇಕು ಅಂದ್ರೆ ಸತ್ಯನ ಮಾತಾಡ್ಬೇಕು. ಅದರ ನಮ್ ಬಾಯಿಂದ ಬರೋದು ಏನಾಗಿರ್ಬೇಕು, ಯಾವ್ದೇ ಮನುಷ್ಯನಿಗಾಗ್ಲಿ ಎದುರಂತ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಾವ್ ಎದುರ್ಬೇಕಾದ್ರೆ ಯಾರಿಗೆ, ದೇವ್ರ ಒಬ್ಬರಿಗೆ ಎದುರ್ಬೇಕು, ದೇವ್ರ ಒಬ್ಬರಿಗೆ ಭಯ ಕೊಡ್ಬೇಕು. ಮನುಷ್ಯ ಏನ್ ಮಾಡ್ತಾನೆ, ಯೇಸು ಕ್ರಿಸ್ತ ಹೇಳ್ತಲ್ಲ, ನಾಟ್ ಫಿಯರ್ ಹಿಮ್ ಹೂ ಕ್ಯಾನ್ ಕಿಲ್ ಯುವರ್ ಬಾಡಿ ಅಂಡ್ ಸೋಲ್ ಇನ್ ಹೆಲ್, ಫಿಯರ್ ನಾಟ್ ಮ್ಯಾನ್ ಹೂ ಕ್ಯಾನ್ ಕಿಲ್ ಯುವರ್ ಬಾಡಿ ಬಟ್ ಕಾನ್ ಕಿಲ್ ಯುವರ್ ಸೋಲ್. ನಮ್ಮ ದೇಹಕ್ಕೆ ಮಾತ್ರ ತೊಂದರೆ ಕೊಡ್ಬೋದು ಅಷ್ಟೇ ಹೊರತು ನಮ್ಮ ಫ್ಯೂಚರ್ ಕಾಲಿಂಗ್ ಎಲೆಕ್ಷನ್ ಶೋರ್ ಮಾಡೋದಕ್ಕೆ ಯಾರು ಅಡ್ಡಿ ಮಾಡಕ್ ಸಾಧ್ಯನೇ ಇಲ್ಲ. ನಮ್ಮೂರಿ ವಾಣಿಕೆ ಹಿಂದೆ ಕಾಲ ಇರ್ತ ವಾಣಿಕೆ ಗೊತ್ತುಂಟೆ ಏನ ಮಾಡಲ್ಲ ಬಾಧ್ಯ ಕೊಡುತ್ತಲ್ಲ. ಆದ್ರೆ ನೋಡಿ ಆ ಕಾಲಿಂಗ್ ಎಲೆಕ್ಷನ್ ಶೋರ್ ಕೊಡೋದಕ್ಕೆ ಯಾರು ಒಂದು ಸರಿಯ ಮುಡಿಯೋದು ಅದನ್ನ ಏಸು ತೆಲಿವಾಗ ಸಲಿಟ ಇಲ್ಲಿಗೆ ಅದನ್ನೇ ಪಾಕೊಂಡ್ಬೋದು. ನಾನು ಇಂಥ ಒಂದು ಕಾರ್ಯಗಳ ಮುನ್ನೆ ವ್ಯಕ್ತಿ ಮುನ್ನಾಡಿ ಸಲಗಳು ವಸ್ತ್ರಗಳು ಅದು ಪರ್ಚಿಟಿ ಅಂತ ಆಧಾರತ್ಲೆ ನಮ್ಮ ಮೈಂಡ್ ಸಲ ಕಾರ್ಯಗಳ ಪಾತ್ರ ರೂಪ ಹನ್ನೆಗ್ರೆ ಅದನ್ನೇ ಒಂದು ತಿಮ್ಮತಿ ಮೂರನೇ ಅಧಿಕಾರ ಪದಿನೈದನೇ ವಸನ ಮೊದಲನೇ ತಿಮ್ಮತಿ ಮೂರನೇ ಅಧ್ಯಯ ಹದಿನೈದನೇ ವಚನ ಇದನ್ನ ಯಾರಾದ್ರೂ ಓದ್ಬೋದು, ತಮಿಳುನಾಡು ಓದಿ ಇಲ್ಲ ಕನ್ನಡ ಓದಿ. பாத்தீங்களா தேவனுடைய வீட்டிலே நடிக்கிற ஒரு விதத்தை அறியும்படி இது எழுதுகிறேன். அந்த சபை வந்துட்டு எதுக்கே தூண்டு எதுக்கே ஆதாரம் பார்க்கும் போதோ எதுக்கா சத்தியத்துக்கு சத்தியக்கு ஆதாரம் அந்த ஹேள்த்ரே சபை முட்ட ஸ்தம்ப ಸಭೆ ಮುಟ್ಟು ಆಧಾರ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದ್ರೆ ಅಲ್ಲಿಂದ ಓಡಂತ ಮಾತುಗಳು ಯಾರ ಮಾತುಗಳು, ದೇವ್ರ ಮಾತುಗಳು. ದೇವ್ರ ಮಾತುಗಳು ನಮ್ಗೆ ದೇವ್ರ ಮುಟ್ಟು ಇಷ್ಟೊಂದು ಸತ್ಯ ಹೇಳ್ಕೊಟ್ಟಾರೆ, ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೆ ನಾವು ಗೊತ್ತಾ ಇಲ್ಲ. ಯೋಚನೆ ಮಾಡ್ರಿ ಅಂದ್ರೆ ದೇವ್ರ ನಮ್ಗೆ ಕರೆದಿದ್ದೆ ಸತ್ಯಕ್ಕೋಸ್ಕರ ಅಲ್ವಾ. ಅಲ್ಲಿ ನೋಡ್ಬೇಕಾದ್ರೆ ಕರ್ತವ್ಯ ಕುರಿತಂತ ಅಂತಂದ್ರೆ ದೇವರ ಒಂದು ಸಿಂಹಾಸನಿಕರಂತ ಫೌಂಡೇಶನೇ ಏನಂತ ನೋಡ್ತೀನಿ ಅಂತಂದ್ರೆ ನೀತಿ ನ್ಯಾಯಗಳು ಪ್ರೀತಿ ಸತ್ಯತೆಗಳು ಅಂತ ಹೇಳ್ತಾರೆ. ದೇವರು ನೀತಿನ ಬಿಟ್ಬಿಟ್ಟು ತನ್ನ ಪ್ರೀತಿ ಯಾವತ್ತೂ ವ್ಯಕ್ತಪಡಿಸಿದ ಎಲ್ಲರೂ ರೆಕಾರ್ಡ್ ಇಲ್ಲ ಬೈಬಲ್ನಲ್ಲಿ. ಅದ್ರ ದೇವ್ರು ಏನ್ ಮಾಡ್ತಾನೆ, ಸತ್ಯ ಸತ್ಯನ ಬಿಟ್ಟು ಕಾಂಪ್ರಮೈಸ್ ಮಾಡಕ್ಕೆ ದೇವ್ರ ಸಾಧ್ಯನೇ ಇಲ್ಲ. ಅಂದ್ರೆ ಅವ್ರ ಸಿಂಹಾಸನಕ್ಕೆ ಅಸ್ಥಿಭಾರನೇ ಏನು ಅಂತಂದ್ರೆ ನೀತಿ ನ್ಯಾಯಗಳು. ಅದನ್ನ ಪಾಕೋದು ಅವರ ಸಿಂಹಾಸನ ಅಸ್ಥಿಭಾರ ಎದನ ಪಾತ ಅದ ನೀತಿ. ಅದ್ ನೀತಿ ಬಿಟ್ಟು ದೇವ್ರ ಎಂತ ಕರೀತಾನೆ ಮಾಡ್ಬಿಟ್ಟಾರ ಪಟ್ಟದಕ್ಕೆ ವೈಫೇ ಇಲ್ಲೇ. ಅದನ್ನ ಪಾಕೋದು ನಮ್ಮಡಿಯ ಸಭೆ ಇಲ್ಲಿಲ್ಲ ಸಭೆಯಿಂದ ಯಾರನ್ನ ನಮ್ಮಡಿ ಇಂಡಿವಿಜುವಲ್ ನಂಗೆಲ್ಲರೂ ಬರಿಟ್ಟು ಎದುನಾಳೆ ಬಂದಿರ್ತಾರೋ ಯಾರು ಮೀಟ್ ಕೆಡ್ತಿರ್ತಾರ ಅನ್ನಕ ಅಂದ್ರೆ ಏಸು ಕೃಷ್ಣ ಏನ ಮಾಡಿರ್ತಾರ ಅವ್ರ ರಕ್ತದ ನಾಳೆ ಏನ ಮಾಡಿರ್ತಾರ ಅವ್ರು ಓದ್ತಿರ್ತಾರ ಮೀಟ್ ಎಡ್ತಿರ್ತಾರ. ಇಲ್ಲಿಂಗ ಅದನ್ನೇ ಪಾಕೊಂಡ್ಬೋದು ಈ ಒಂದು ಸಭೆನ ಎಲ್ಲರ ಯಾರಪ್ಪ ಅವ್ರು ಬೆಳೆಸಿದ್ದಾರೆ ಅಥವಾ ಯಾರು ನಮ್ಮನ್ನೆಲ್ಲ ಸತ್ಯಕ್ಕೆ ತಂದಿದ್ದಾರೆ ಅಂತಂದ್ರೆ ಏಸು ಕೃಷ್ಣ ತನ್ನ ಅಮ್ಮನಿವರ್ತ ರಕ್ತ ನೇಮಿಡೋದನ್ನ ನಮ್ಮನ್ನೆಲ್ಲರ ಕೊಟ್ಕೊಂಡಿದ್ದಾರೆ ಅಲ್ವರ. ಅದೇ ಕರ್ತವ್ಯ ಪ್ರೀತಿ ಅಂತ ಸಹೋದರ ಸಹೋದರಿ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಸಭಾಧ್ಯಕ್ಷರು ಹೇಗಿರ್ಬೇಕು ಅಂತ ಅಪೋಸ್ತಲರು ಪೀಟರ್ ಏನ್ ಹೇಳ್ತಾರೆ ಅಲ್ಲಿಗೆ ಸಭೆಯನ್ನ ಒಂದು ಕಾಯೋರು ಮಂದೇನ ಕಾಯೋರು ಏನಾಗಿರ್ಬೇಕು ಅಂತಂದ್ರೆ ಸಭೆ ಏನಾಗಿರ್ಬೇಕು ಅದು ಮುಂದೆ ಎಕ್ಸಾಂಪಲ್ ಆಗಿರ್ಬೇಕು ಒಳ್ಳೆ ಮಾದರಿ ಆಗಿರ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಯಾಕೆಂದ್ರೆ ಸಭೆಯಲ್ಲಿರೋರು ಎಲ್ಲರೂ ಅವ್ರದೇನ್ ಮಾಡ್ತಾರೆ ಫಾಲೋ ಮಾಡಕ್ಕೆ ತುಂಬಾ ಒಂದು ಮಾದರಿಗಳಿದೆ ಅಂತ ಅವರು ಮೊದಲೇನಾಗಿರ್ಬೇಕು ಎಕ್ಸಾಂಪಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಅದನ್ನೇ ಪಾಕೊಂಡ್ಬೋದು ಅಪೋಸ್ತಲ ಪೇತ್ರರು ಕೂಡ ಸುಳ್ಳ ಇಲ್ಲಿಲ್ಲ ಅದು ಸಭೆ ಕಣ್ಕಾಣಿಕರವರು ಎಟ್ಟಿದ್ನೋ ಒಂದು ಮುನ್ ಮಾದರಿಯಾಗಿತ್ತು ಸುಳ್ಳರು ಇಲ್ಲಿಂದ ಅದನ್ನ ಪಾಕೊಂಡ್ಬೋದು. ಇಂದ ಅವ್ರ ಮೀಟಿಂಗ್ ಇಂದ ಮೀಟಿಂಗ್ ಹೊಡೆಯೋ ಪರ್ಪಸ್ ಏನ ಅಪ್ಪ ಇಂದ ಮೀಟಿಂಗ್ ಹೊಡೆಯೋ ಡೆಕೋರಮ್ ಡೆಕೋರಮ್ ಅಂದ್ರೆ ಏನ ಅನ್ನ ಪಾಕೊಂಡ್ಬೋದು. ಅಂದ ಮೀಟಿಂಗ್ ಹೊಡೆಯೋ ಆರ್ಡರ್ ಇಟ್ಟಿರ್ತು ವಸನ ಇನ್ನೂ ಸುಡ್ರದು ಎನ್ನ ವಿಷಯತೆ ಪೇಸ್ನು ಎನ್ನ ವಿಷಯತೆ ಪೇಸು ಕೂಡ ಎಂತ ಕರ್ತೆಗಳ ಪೇಸ್ನ ಇಟ್ಟು ವಸನ ಸುಡ್ರಿ ಸೆಲವರು ವಸನಗಳು ಪಡೀಲ್ಲ ಒಂದು ಕೊಡಿಯುತ್ತ ಒಂದಾದ ಅಧಿಕಾರ ಪತ್ತಾ ವಸನ ಫಸ್ಟ್ ಕೊರಿಂಥಿಯನ್ಸ್ ಫಸ್ಟ್ ಚಾಪ್ಟರ್ ಟೆಂತ್ ವರ್ಸ್ ಒಂದನೇ ಕೊಡಂತ ಒಂದು ಹತ್ತು ಒಂದು ಅಂತ ಹೇಳಿ ನೀಂಗೆಲ್ಲಾರು ಒರೇ ಕಾರ್ಯತೆ ಪೇಸವಂ ಪಿರಿವನೆಗಳ ಇಲ್ಲವಂ ಏಕ ಮನದು ಏಕ ಯೋಚನೆಯು ಉಳ್ಳವರ ಬುದ್ಧಿ ಸಮಿಗ್ರ ಅಂತ ಹೇಳ್ತಾರೆ. ನೀವೆಲ್ಲರೂ ಒಂದೇ ಚಿಂತೆ ಇರ್ಬೇಕು ಒಂದೇ ಆಲೋಚನೆ ಇರ್ಬೇಕು ಒಂದೇ ಮನಸ್ಸಿಂದ ಇರ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮಲ್ಲಿ ಭೇದಗಳಿದ್ರೆ ಒಂದೇ ಮನಸ್ಸಲ್ಲಿ ಒಂದೇ ಆಲೋಚನೆ ಇರಕ್ ಸಾಧ್ಯನಾ? ಖಂಡಿತ.
ಸಾಧ್ಯ ಇಲ್ಲ. ಯಾಕಂದ್ರೆ ಏನ್ ಮಾಡಬೇಕು, ಈ ಭೇದಗಳನ್ನ ನಾವು ಕ್ಲಿಯರ್ ಮಾಡಲೇಬೇಕು. ಈ ಭೇದಗಳನ್ನ ಕ್ಲಿಯರ್ ಮಾಡದಿದ್ರೆ ಒಂದು ಮನಸ್ಸು ಬರಕ್ ಸಾಧ್ಯನೇ ಇಲ್ಲ. ಅಂದ್ರೆ ಪಾಪ ಒಪ್ಪದು ಒರೇ ಮನಸ್ಸಲ್ಲೇ ಒರೇ ಆಲೋಚನೆ ಬರೋದ್ರ ಮೂಲಕ ಇದೆಲ್ಲ ಪಡಿಪ ಅದ ಅಂದ್ರೆ ಇರ್ತ ಒಂದು ಡಿವಿಷನ್ ಬರೋದ ಪಡಿಕೆ ಅಂದ್ರೆ ಡಿಫ್ರೆನ್ಸ್ ಎಲ್ಲ ಪಡಿಪ ಹೇಳ್ತೀಯ ಹೊರದ ಮೂಲಕ ಸೆಲ್ಲ ಒಂದು ವಿಷಯಗಳ ಕ್ಲಾರಿಟಿ ಕೊಂಡು ಬಂದು ಕೊಂಡು ಬಂದದ ಎಲ್ಲಾರು ಒಂದು ಸಮಾಧಾನಗಳಿಗೆ ಓರ್ವನ ತೊಡಲು ಇದಕ್ಕೆ ಮುಡಿಯೋ ಇಲ್ಲ. ಇನ್ನೊಂದು ವಸ್ತ್ರ ಕೂಡ ಪಡೀಗ ಒಳ್ಳೊಂದರಿಂದ ಆರಾಧನಿಕರಂ ಒಳ್ಳ ವಸ್ತ್ರ ಈಗ ವಿಷಯತೆ ಯಾರು ಕಿಟ ಪೇಸ್ತೋ ಎಪ್ಪಿ ಪೇಸ್ತೋ ಪಡೆಯೋ பாத்தீங்களா. அப்ப நமக்குள்ள எதனா ஒரு பிரச்சனை இல்ல யார் கிட்ட போறீங்க பரிசுத்தவான்கள் போக சொல்றாரு. இப்ப பரிசுத்தவான்கள் யார் அல்லவா எல்லா கான்சன்ட்ரேட்டட் பிரதர்ஸ் அண்ட் சிஸ்டர்ஸ் அல்லவா. அதோட வெக்கி இது நம்ம ஃபேமிலி ப்ராப்ளம். நம்ம சபைக்கு இருவந்த ஒன்று வியாஜ்யங்களாகி ஏனே தொந்தரைகள் இருந்த இது யாரப்ப சால்வ் மாதிரி அந்த நாம் எல்லாரும் கூப்பிடே மாட்டோம் சால்வ் மாதிரி அதுக்கு கிறிஸ்துக்குள் அன்பான சகோதரர்களே நம்ம குடும்பத்துல பொருளாமா பக்கத்து வீட்டுல இருக்கிற கூப்பிடுமா நம்ம வீட்டுல இருக்கிறவங்க என்ன பண்ண ஃபர்ஸ்ட் மக்காந்தி பேசணும் அதான் பயிர் சொல்றது இல்லீங்களா. அதே நிம்மல்லி ஏதாவது தொந்தரை வைத்து அந்த நீவேன் மாட்டி ஃபர்ஸ்ட் நீவு நீவெல்ல கூத்துக்கொண்டு இந்த மாத்தாடி கேட்கல ஆமலே அதுல படிங்கோ எட்டாம் வசனம் படிங்க சார். பாத்தீங்களா சகோதரர்களுக்கு அப்படியே செய்கிறீங்களே. அப்போ ஒன்பதாம் வசனம் நம்ம எல்லாருக்கும் ஒரு எச்சரிக்கை மாத்து. அந்நாயம் மாணவன் யாரே இருக்கு ஒப்ப சகோதரனே இருக்கு அவன் கண்டிப்பாகவும் ஏதோ சாத்திய இல்ல தேவராஜுக்கு போக சாத்தியமே இல்ல. அதுல பாப்ப இந்த வசனத்துல என்ன சொல்றதுனாக்கா அந்நாயம் செய்கிறவர் அந்நாயம் நடத்துகிறவர் வந்துட்டு அவன் சகோதரனை இருந்தா கூட பரவாயில்லை பரதாபர் ராஜ்யத்துக்கு போக முடியாது சொல்றாரு. அது மட்டுமில்ல இந்த அந்நாயம் செய்கிற ஒரு காரியத்தை எதுக்கு லிங்க் பண்றாருனாக்கா வெவிச்சாரத்துக்கு லிங்க் பண்றாரு. அந்நாயம் மாடாத ஒரு காரியம் நான் வெவிச்சாரத்துக்கு லிங்க் பண்றேன் படிங்க சார். அப்படியே தொடர்ந்து வாசிங்க சார். வஞ்சிக படாதிருங்கள் ಇಲ್ಲಿಂಗ ಎಲ್ಲ
அந்த மாதிரி ஒரு வார்த்தைகள் சொல்றது இருக்கக்கூடாது. இன்னொரு வசனம் படிக்கும், ஒன்று தீமோத்தி ஆறாவது அதிகாரம் மூணாம் வசனத்தின் அஞ்சாம் வசனம், ஒன்று தீமோத்தி ஆறே அத்தியாயம் மூன்றிருந்த ஐந்தின வசனம் சொல்லு. உபதேசங்களை போதிக்க கர்த்தங்களையும் வாக்குவாதங்களையும் பாத்தீங்களா, அவைகள்னாலே பொறாமையும் சண்டையும் தூஷணங்களும் எனக்கோ பொல்லாத அநேக ஹெல்த்ரே சந்தேகங்கள் கூட கழித்து இருக்கு. அப்புறமா Second Corinthians 13:11.
ಸೆಕೆಂಡ್ ಕೊರಿಂಥಿಯನ್ಸ್ 13 ಅರ್ಥ ಕಡೆಸಿಯಾದ ಸಹೋದರರೇ ಕೊನೆಯದಾಗಿ ಸಹೋದರರೇ ಸಂತೋಷವಾಗಿರುತ್ತೆ ಸಂತೋಷವಾಗಿರೋಣ ಒಂದೇ ಮನಸ್ಸಿಂದ ಇರೋಣ ಸಮಾಧಾನ ಕೊನೆಯದಾಗೆ ನಂದೊಂದು ವಚನದಲ್ಲಿರೋ ಅಭಿಪ್ರಾಯ ಇದೆ ಕೊನೆಯದಾಗ ಏನಂತಂದ್ರೆ ಸಮಾಧಾನದಿರೋಣ ಒಂದು ಅಭಿಪ್ರಾಯದಲ್ಲಿ ಮಾಡ ನಾವು ನಾವಿರೋಣ ಅಂದ್ರೆ ಅಷ್ಟು ನೋಡ್ಬೇಕ್ರೆ ನಮ್ಮಲ್ಲಿರೋ ಡಿಫ್ರೆನ್ಸಸ್ ಎತ್ತಾಕೋದಿಕ್ಕೆ ಈ ಒಂದು ಪರ್ಪಸ್ ಈ ಒಂದು ಡೆಕೋರಮ್ ಅಂತ ನಾನು ಉದ್ದೇಶ ಮಾಡ್ತೀನಿ ಅದರಿಂದ ಈ ಒಂದು ನನ್ನ ಪಾಯಿಂಟ್ ಮಾತಾಡ್ಬೇಕಾದ್ರೆ ಅದರ ಯಾರು ದಯವಿಟ್ಟು ಸೆಂಟ್ರಲ್ ಇದ್ದು ಇಂಟರ್ಫಿಯರ್ ಮಾಡಕ್ಕೋಗ್ಬಿಡಿ ಕೇಳ್ಕೊಂತೀನಿ ಫುಲ್ ಕೇಳಿ ನೀವ್ ಕೇಳಿದ ಮೇಲೆ ಏನ್ ಬೇಕೋ ನಾನು ಕೇಳಿ ನಾನು ಖಂಡಿತ ಕೂತು ಕೇಳ್ಕೊಂತೀನಿ 3 o'clock ಅವರು ಇಲ್ಲಿ ಇರ್ತೀನಿ ಅದೇ ನಾನು ಕ್ಲಾಸ್ ಹೋಗ್ಬೇಕು ಅದ್ರೊಂದ್ರೆ ತಗೊಳ್ಳೋಣ ಟೈಮು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ತನ್ನ ನೀವು ಏನೋ ಹೇಳಾಗಿದ್ರೆ ಧಾರಾಳವಾಗಿ ಯಾರು ಬೇಕಾದ್ರೆ ಹೇಳಿ ನಾನು ಇಲ್ಲೇ ಕೂತು ಕೇಳ್ತೀನಿ ಆದ್ರೆ ನಾವು ಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ದಯವಿಟ್ಟು ಯಾರು ಏನು ಹೇಳೋದು ಬೇಡ ಕೇಳೋದು ಬೇಡ ಓಕೆನಾ ಅಂದರೆ ನನ್ಗೆ ಬೇಸಬೇಕು ದಯಚೇಂಜಿ ನಡುವೆ ಯಾರು ಏನೋ ಮಾಡೋದೀಗ ಇಂಟರ್ಫಿಯರ್ ಮಾಡೋದೀಗ ಮುಂದಿಸ್ತಾ ಕೇಳೋದ 3 o'clock ನಾನು ಹಿಂಗೆ ಬರ್ತಾರೆ ಅದಕ್ಕಪ್ಪ ನೀವು ಏನ ಮಾಡೋಣ ನೀವು ಕೇಳಿದ್ರಿಂದ ನಿಮ್ಗೆ ಧಾರಾಳವಾಗಿ ಕೇಳಲಾ ಸರಿ ಮೊದಲನೇ ಪ್ರಶ್ನೆ ಸಭೆ ಎಲ್ಲರಿಗೂ ಏನಂತಂದ್ರೆ ಒಬ್ಬ ಸಹೋದರನ್ನ ಒಬ್ಬ ಸಹೋದರ ಪ್ರಶ್ನೆ ಹಾಕಿ ಕೇಳ್ಬೋದು ನೀವು ಸಭೆಯ ವಿಚಾರಗಳಲ್ಲಿ ಒಬ್ಬ ಸಹೋದರ ಇನ್ನೊಬ್ಬ ಸಹೋದರನಿಗೆ ಪ್ರಶ್ನೆ ಹಾಕ್ಬೋದು ಇಲ್ವ ಪ್ರಶ್ನೆಗಳು ಕೇಳ್ಬೋದು ಇಲ್ವ ಕೇಳ್ಬೋದ ಇಲ್ವ ಕೇಳ್ಬೋದು ಅದರ ಸರಿ ಬೈಬಲ್ ಆತರ ಇದೆಯಾ ಒಬ್ಬರಿಗೆ ಒಬ್ಬರು ಕೇಳ್ಬೋದು ಯಾಕೆ ಹಿಂಗಾಯ್ತು ಯಾಕೆ ಹಿಂಗ್ ಮಾಡಿ ಅಂತ ಬಿಟ್ಟು ಕೇಳಂತ ಅಧಿಕಾರ ಇದೆಯಾ ಇಲ್ವ ಸತ್ಯವೇದಲ್ಲಿದೆಯಾ ಅಂತ ಯಾರೇ ಕೇಳಿದ್ರ ಒಬ್ಬರು ಸಹೋದರ ಬಂದಿಟ್ಟು ಸಭೆ ವಿಷಯವಾಗಿ ಇನ್ನೊಂದು ಸಹೋದರ ಕಿಟ್ಟ ಕೇಳಿ ಕೇಳಲಾಮ ಕೇಳಲಾಮ ಇದೆಯಾ ಅವ್ರು ಬೈಬಲ್ ಇರ್ತಿಲ್ಲ ಅವ್ರು ಎಲ್ಲರೂ ಅವ್ರು ಕೇಳ್ತಿರ್ತಾಂಗ ಯಾರು ಒಬ್ಬರು ಕೇಳ್ತಿರ್ತಾಂಗ ಯಾರು ಕೇಳ್ತಿರ್ತಾರ ಹೌದು ಎಲ್ಲ ಕೇಳ್ತಾರ ಹೌದು ಯಾರು ಕೇಳ ಕೇಳ್ತಾರ ಹೌದು ಯಾರು ಕೇಳ್ತಾರ ಅಪೋಸ್ತಲ ಪೌಲ್ ಪೀಟರ್ ಏನ್ ಮಾಡಿದ್ದಾರೆ ಕೇಳಿದ್ದಾರೆ ಅದರ ಅದಕ್ಕೆ ಬೈಬಲ್ ರೆಕಾರ್ಡ್ ಇದೆ ಅದರ ಹೆಂಗ್ ಕೇಳಿದ್ರು ಎಲ್ ಕೇಳಿದ್ರು ಓದನ ಗಲಾತ್ಯರು 2nd chapter ಗಲಾತ್ಯ ಪುಸ್ತಕದಲ್ಲಿ 2nd chapter 9 ಎನ್ನಪ್ಪ ತೂಣಗಳಾಗಿ ಎನ್ನಪ್ಪಟ್ಟ ಯಾಕೋಬು ಗೊತ್ತಿದ್ಯಾ ಸಭೆಯಲ್ಲಿ ಒಂದು ಪ್ರಾಬ್ಲಮ್ ಬಂತು ಅಥವಾ
ಆ ಸಭೆಗೆ ಪ್ರಾಬ್ಲಮ್ ಬಂದಾಗ ಏನ್ ಮಾಡೋ ಅಂತಂದ್ರೆ ಸಭೆ ಜಗಳನೇ ಆಗೋಯ್ತು. ಜಗಳ ಗಲಾಟೆ ಆದವಾಗ ಅಪೋಸ್ಟಲ್ ಪೌಲು, ಅಪೋಸ್ಟಲ್ ಪೀಟರು, ಎಲ್ಲಾ ಎಲ್ಡರ್ಸ್ಗಳು, ಎಲ್ಲಾ ಅಪೋಸ್ಟಲ್ ಸೇರ್ಬಿಟ್ಟು ಕೂತ್ಕೊಂಡು ಏನ್ ಮಾಡಿದ್ರೆ ಒಂದು ಕನ್ಕ್ಲೂಷನ್ ಬಂದಿದೆ. ಅದನ್ನ ನಾವು ಸ್ವಲ್ಪ ಓದೋಣ. ಅಪೋಸ್ಟಲ್ ಕೃತ್ಯಗಳು 15ನೇ ಅಧ್ಯಾಯ ಅಂದ್ರೆ ಅಪೋಸ್ಟಲ್ 15ನೇ ಅಧಿಕಾರದಲ್ಲಿ ಸಭೆಯಲ್ಲಿ ಅವರು ಪ್ರಾಬ್ಲಮ್ ಉಂಟಾಗಬಹುದು. ಎಲ್ಲಾ ಅಪೋಸ್ಟಲ್ಸ್ಗಳು, ಎಲ್ಲಾ ಮೂಪರ್ಗಳು ಒಕ್ಕಲ್ಲಿ ಸಲ ವಿಷಯಗಳು ಏನೋ ಪಡಿಕೊಂಡ್ಕೊಂಗೆ ಪೇಸಿರ್ತಾರೆ. ಎಲ್ಲ ಪೇಸಿರ್ತಾರೆ. ಎಲ್ಲ ಪ್ರಾಬ್ಲಮ್ ಹೆಚ್ಚಿ ಅಪೋಸ್ಟಲ್ 15ನೇ ಅಧಿಕಾರ 1ನೇ ವಚನ. சில யூதே நாட்டிலிருந்து வந்து நீங்கள் மோசேயினுடைய முறைமையின்படியே விருத்த சேதனம் அடையாவிட்டால் ரட்சிக்கப்பட மாட்டீர்கள் என்று சகோதரருக்கு போதகம் பண்ணினார். சகோதரர்களுக்கு தவறான உபதேசத்தை கொடுத்தாரு. அப்புறமா அதனாலே அவர்களுக்கும் பவுல் பர்னபா என்பவர்களுக்கும் மிகுந்த வாக்குவாதமும் தர்க்கமும். அப்போஸ்தலர் பவுலுக்கு பர்னபாக்கு என்ன பர்னபாசி பாருங்க ரெண்டு பேருக்குள்ள என்ன டிபேட் சண்டைக்கு அங்கே ரெண்டு பேரும் என்ன பண்ணாரு இப்படியே சண்டை பண்ணிட்டு அந்த அங்க நமக்கு திரும்பி இந்த முகத்துக்கு போயிட்டாரா பாருங்க அஞ்சாவது வசனம் என்ன செஞ்சிருக்காரு. அப்பொழுது பரிசேய சமயத்தாரில் விசுவாசிகளான சிலர் எழுந்து அவர்களை விருத்த சேதனம் பண்ணுகிறதும் மோசேயின் நியாய பிரமாணத்தை கைப்பற்றும்படி அவர்களுக்கு கற்பிக்கிறதும் அவசியம் என்றார்கள். அப்போஸ்தலரும் மூப்பரும் இந்த காரியத்தை குறித்து ஆலோசனை பண்ணும்படி கூறினார்கள். பாத்தீங்களா அப்போஸ்தலர்கள் மூப்பர்கள் இந்த காரியத்தை குறித்து பேசுறதுக்காக என்ன பண்ணிருக்காங்க வந்து வந்து எல்லாம் கூடியிருக்காரு. அது நோடுற சபையில ப்ராப்ளம் ஆகிருக்காரு. ಈ ಒಂದು ವಿಚಾರಗಳನ್ನ ಎಲ್ಲಾ ಮಾತಾಡಬೇಕು ಸಭೆಯಲ್ಲಿ ಹಿರಿಯರು ಅಪೋಸ್ಟಲ್ಸ್ ಎಲ್ಲ ಕೂತ್ಕೊಂಡು ಏನ್ ಮಾಡಿದ್ರು ಈ ವಿಚಾರಗಳನ್ನ ಅಲ್ಲಿ ಮಾತಾಡಿದ್ದಾರೆ. ಅದರ ಮಾತಾಡ್ಬಿಟ್ಟು ಏನ್ ಮಾತಾಡಿದ್ರು ಏಳಾವ ವಸನ ಪಡಿಸ್ತ ಮೊದಲಾದ್ರು ಏನಂತ ಏನಾಯ್ತಂತೆ ಡಿಬೇಟ್ ವಾಕ್ವಾದಗಳಾಗಿದೆ ಇಲ್ಲಿ ಅಲ್ವ. ಅವ್ರ ಬಗ್ಗೆ ಇವ್ರ ಬಗ್ಗೆ ಹೇಳೋದಲ್ಲ, ಬೈಬಲ್ಗೆ ಸಂಬಂಧವಾಗಿರ್ತ ವಿಚಾರಗಳನ್ನ ಡಿಸ್ಕಷನ್ ಆಗಿದೆ ಇಲ್ಲಿ ಆಳವಾಗಿ ಡಿಸ್ಕಸ್ ಮಾಡಿರ್ತಾರೋ. ಅಪ್ಪಮ್ಮ ಡಿಸ್ಕಸ್ ಮಾಡಿ ಎಲ್ಲ ಒಂದು ವಾಗ್ವಾದಗಳಾಗಿ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟು
ಅದನ್ನ ಎಲ್ಲಾ ಸಭೆಗಳಿಗೆ ಮತ್ತು ಇನ್ಫಾರ್ಮೇಶನ್ ಆಗಿ ಕೊಟ್ಟಿದ್ರು. ಅದನ್ನ ಸಭೆಯ ವಿಚಾರದಲ್ಲಿ ಮಾತನಾಡದಲ್ಲಿ ತಪ್ಪೇ ಇಲ್ಲ. ಆಯ್ತಾ, ಸಭೆಗೆ ಏನ್ ಅಧಿಕಾರ ಇದೆ? ನಮ್ಮ ಸಭೆಗೆ ಅಂತಂದ್ರೆ ಎಲ್ಲಾ ಇಂಡಿವಿಜುವಲ್ ಮೆಂಬರ್ಸ್ ಗೆ ಏನ್ ಅಧಿಕಾರ ಇದೆ? ಬ್ರದರ್ ಅಸಲ್ ಏನ್ ಹೇಳ್ತಾರೆ ನೋಡೋಣ. ಹಾಕ್ತೀನಿ ಕ್ವಶನ್ ಬುಕ್ ಅಲ್ಲಿ, ಕ್ವಶನ್ ನಂಬರ್ 249. 249 ಅಲ್ಲಿ ನಿಮ್ಗೆ ಯಾರು ಬುಕ್ ಬೇಕಂದ್ರೆ ಅದಕ್ಕೆ ಬುಕ್ ಇದೆ, ಯಾರು ನೋಡ್ಬೋದು. ಹೇಳ್ತಾರೆ ಪಾಯಿಂಟ್ಸ್ ಇರೋದು, ಏನ್ ಎಡಿಟ್ ಮಾಡಿಲ್ಲ. ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ರೆಸ್ಪಾನ್ಸಿಬಿಲಿಟಿ ಅಪಾನ್ ದ ಕಾಂಗ್ರಿಗೇಷನ್ ಇಫ್ ದ ಲಾರ್ಡ್ ಹ್ಯಾಸ್ ಲೆಫ್ಟ್ ದ ಮ್ಯಾಟರ್ ಸೋ ಸಿಂಪ್ಲಿ ಅಂಡ್ ಪ್ಲೇನ್ಲಿ ದ ಹ್ಯಾಂಡ್ಸ್ ಆಫ್ ದಿಸ್ ಪೀಪಲ್, ಇಟ್ ವುಡ್ ಬಿ ಎಂಟೈರ್ಲಿ ರಾಂಗ್ ಫಾರ್ ಯು ಆರ್ ಐ ಟು ಅಟೆಂಪ್ಟ್ ಟು ಡೈವರ್ಟ್ ಇಂಟು ದ ಹ್ಯಾಂಡ್ಸ್ ಆಫ್ ಸಮ್ ಇಂಡಿವಿಜುವಲ್ಸ್. ದೇವರು ಇರೋದು ಸರ್ವ ಅಧಿಕಾರ ಸಭೆ ಮುಖಾಂತರ ಕೊಟ್ಟಿರ್ಬೇಕಾದ್ರೆ ಅದನ್ನ ಯಾವ್ದೋ ಒಂದು ಪರ್ಟಿಕ್ಯುಲರ್ ಅಂತ ವ್ಯಕ್ತಿ ಇರೋದ ಕೊಡೋದು ಅದು ಸರಿಯಲ್ಲ. ನನ್ನ ಕೈಲೇ ಆಗಿರ್ಬೋದು, ಬೇರೆಯವ್ರ ಕೈಲೇ ಆಗಿರ್ಬೋದು, ಅದು ಸರಿಯಿಲ್ಲ ಅಂತ ಹೇಳ್ತಾರೆ. ದ ಕಾಂಗ್ರಿಗೇಷನ್ ರಿಟರ್ನ್ ಇರೋದು ಹೋಗ್ತಾರೆ. ದ ಕಾಂಗ್ರಿಗೇಷನ್ ಡಸ್ ನಾಟ್ ನೋ ದ ಲಾರ್ಡ್ ಹ್ಯಾಸ್ ಪುಟ್ ದ ಪವರ್ ಇನ್ ಹಿಸ್ ಹ್ಯಾಂಡ್ ಅಂಡ್ ನೆವರ್ ಆಥರೈಸ್ ಎನಿ ಕ್ಲರ್ಕಿ ಕ್ಲಾಸ್ ಅಟ್ ಎನಿ ಟೈಮ್. ದ ಲಾರ್ಡ್ ಹಿಮ್ಸೆಲ್ಫ್ ವಾಸ್ ಟು ಬಿ ದ ಮಾಸ್ಟರ್ ಆಲ್ ಯು ಕಾಸ್ ಬ್ರದರ್. ನಾವೆಲ್ಲರೂ ಸಹೋದರನೇ ಹೊರತು ನಾವು ಯಾರೋ ಮಾಸ್ಟರ್ ಆಗಿ ಸಾಧ್ಯ ಇಲ್ಲ. ದೇರ್ ಶುಡ್ ಬಿ ನೋ ಡಿಸ್ಟಿಂಕ್ಷನ್ ಅಮಂಗ್ ದ ಬ್ರದರ್. ಯಾರೇ ಇರ್ಬೋದು ಸಹೋದರ, ಅವ್ರ ಎಂತ ಅಧಿಕಾರದಲ್ಲಿ ಇರ್ಬೋದು, ಇಲ್ಲೇ ಇರ್ಬೋದು, ದೊಡ್ಡವರು ಇರ್ಬೋದು, ಚಿಕ್ಕದ ಇರ್ಬೋದು, ಸತ್ಯಕ್ಕೆ ಹೊಸದಾಗಿ ಬಂದಿರ್ಬೋದು, ತುಂಬಾ ಹೊಸದೇ ಇರ್ಬೋದು, ದೇರ್ ಇಸ್ ನೋ ಡಿಫ್ರೆನ್ಸ್. ನಾವೆಲ್ಲರೂ ಸಹೋದರೇ. ಅಥಾರಿಟಿ ದ ಚರ್ಚ್ ಬಗ್ಗೆ ಹೇಳ್ತಾರೆ. ಕ್ವಶನ್ ನಂಬರ್ 232. ಈಸ್ ಅನ್ ಎಲ್ಡರ್ ಎಲೆಕ್ಟೆಡ್ ಮಿಲಿಟರಿ ಟು ಬಿಲ್ಡಿಂಗ್ ಆಫ್ ದ ಎಕ್ಲೇಷಿಯಾ ಅಂಡ್ ಆಕ್ಟ್ ಆಸ್ ಅ ಮಾಡರೇಟರ್ ಇನ್ ದ ಮೀಟಿಂಗ್ಸ್ ಆರ್ ಆಸ್ ಈ ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೇಕ್ರೆ, ದ ಎಲ್ಡರ್ ದೇರ್ ಫೋರ್ ಶುಡ್ ಅಸ್ಯೂಮ್ ದ ಅಥಾರಿಟಿ ಸೋ ಫಾರ್ ಆಸ್ ದ ಕಾಂಗ್ರಿಗೇಷನ್ ವಿಲ್ ಅಲೌ. ಸಭೆಯ ಹಿರಿಯರು ಸಭಾಧ್ಯಕ್ಷರು ಎಷ್ಟು ಅಧಿಕಾರ ಮಾತ್ರ ವಹಿಸ್ಕೋಬೇಕು, ಎಷ್ಟು ಅಧಿಕಾರ ಮಾತ್ರ ಚಲಾಯಿಸಬೇಕು ಅಂತಂದ್ರೆ, ಸಭೆಯ ಮಕ್ಕಳು ಎಷ್ಟುವರೆಗೂ ಅವ್ರಿಗೆ ಅನುಮತಿ ಕೊಟ್ಟಿದ್ರು ಅಷ್ಟು ಮಾತ್ರ ಏನ್ ಮಾಡ್ಬೇಕು ಅವರು ಚಲಾಯಿಸಬೇಕು ಅಂತ ಪಾಕೋಬಹುದು. ಇನ್ನು ಒಂದು ಇದ್ರೆ ಬರೋದಕ್ಕ ಎವಳವರು ಸಭೆ ಮಕ್ಕಳುಗಳು ಅಂತ ಮೂಪರುಗಳಿಗೆ ಅಧಿಕಾರ ಕೊಟ್ಟಿರ್ತಾರೋ ಅವಳ ಮಟ್ಟದಿಂದ ಎಲ್ಲ ಮಾಡ್ ಮುಡಿಯೋ ಅಂತ ಅವ್ರ ಮೂಪರುಗಳು ಎಕ್ಸರ್ಸೈಸ್ ಮಾಡ್ ಮುಡಿಯೋ ಅಂತ. ಅಪ್ಪಮ್ಮ ಇಂದ ಎಲ್ಡರ್ಸ್ ಗಳಿಗೆ ಮಕ್ಕಳ ಬಿಸಿಗೆ ಅವ್ರು ಕೇಳಿಕ್ಕಲಮ್ಮ. ಅಪ್ಪ ಅದಕ್ಕೆ ಅವರು ಪಾಯಿಂಟ್ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 479. ಎಲ್ಡರ್ಸ್ ಇನ್ ಕೋರ್ಟ್ ಆಫ್ ಎನ್ಕ್ವೈರಿ. ಅಲ್ಲ, ಎಲ್ಡರ್ಸ್ ಗಳನ್ನ ಕೂತ್ಕೊಂಡ್ಬಿಟ್ಟು ಒಂದು ಕೋರ್ಟ್ ನ ಕಟ್ಟಕಡೆ ನಿಂತ್ಕೊಂಡು ಸಹೋದರಗಳು ಹಿಂಗಾಗಿದೆ ಹಂಗ್ ಮಾಡಿದ್ರೆ ಹಂಗಂತ ಕೇಳೋದು ಅವ್ರಿಗೆ ಕೇಳ್ಬೋದಾ? ಅಪ್ಪ ಅವರು ಬೇರೆ ಸಭೆ ಆರ್ಡಿನರಿ ಮೆಂಬರ್ಸ್ ಗಳಿಗೆ ಕೇಳ್ಬೋದಾ ಅಂತ ಈ ಒಂದು ಪ್ರಶ್ನೆಗೆ ಬಂದ ರಸಲ್ ಉತ್ತರ ಕೊಟ್ಟಿದ್ದೀವಿ. ಬಂದ ರಸಲ್ ಎಲ್ಲ ಅವರು ಕೊಟ್ಟಾಗ ಮೂಪರ್ ಮನಿಟಿ ಅವ್ರ ಕಟ್ಟಕಟ್ಟಲ್ಲಿ ನಿಕ್ಕಿಟ್ಟು ಕೇಳಿದ್ರು ಕೇಳಲಮ್ಮ, ಇಲ್ಲ ಮೂಪರ್ ಮನಿಟಿ ಸಭೆ ಮಕ್ಕಳಿಗೆ ಇರ್ತೀವಿ ಕೇಳಕ್ ಕೇಳಲಮ್ಮ ಅಂತ ಹೋಗ್ಬೋದು ಕೇಳ ಅಂತ ಸೊಲ್ರ. ಬರ ಎಲ್ಲ ಸೊಲ್ರ ಐ ಎಗ್ರಿ ವಿತ್ ಸೊಲ್ಯೂಷನ್ ಆಫ್ ದ ಕ್ವಶನ್ ದಟ್ ಯು ಶುಡ್ ಬಿ ಹ್ಯಾಂಡಲ್ ಇನ್ ಆರ್ಮೋನ್ ವಿತ್ ಗಾಡ್ಸ್ ಡೈರೆಕ್ಷನ್ ಇನ್ ದ ಪ್ಯಾಸೆಜ್ ಸಿಟಿ ಅಂತ ಹೇಳ್ತಾರೆ. ಆಮೇಲೆ ಬಟ್ ಇಫ್ ದ ರಾಂಗ್ ಡೂಯರ್ ಶುಡ್ ಪರ್ಸಿಸ್ಟ್ ಇನ್ ಇಸ್ ರಾಂಗ್ ಡೂಯಿಂಗ್ ಅಂಡ್ ನಾಟ್ ರಿಪೆಂಟ್. ಫಸ್ಟ್ ಏನ್ ಹೇಳ್ತಾರೆ, ಇಂಡಿವಿಜುವಲ್ ಮಾತಾಡಿ ಅಂತ ಹೇಳ್ತಾರೆ. ಇಬ್ಬರು ಮೂರು ಜನ ಕೂಡ ಮಾತಾಡಿ ಅಂತ ಹೇಳ್ತಾರೆ. ಮೊದಲಾದ್ರು ತನಿ ಪಟ್ಟ ಮನೆಯಲ್ಲಿ ಬೇಸಿಗೆ ರೆಂಡು ಬೇರೆ ಕೊಂಡು ಪೈ ಬೇಸಿಗೆ ಸುಟ್ಟು ಮೂರಾವ್ರ ವಿಷಯಕ್ಕೆ ಏನೋ ಸುಟ್ಟಾಕ ಆಪ ರೆಂಡು ವರ್ಗ ಆಗುದಾಕ. ಇಫ್ ದ ರಾಂಗ್ ಡೂಯರ್ ಶುಡ್ ಪರ್ಸಿಸ್ಟ್ ಇನ್ ಇಸ್ ರಾಂಗ್ ಡೂಯಿಂಗ್ ಅಂಡ್ ನಾಟ್ ರಿಪೆಂಟ್ and if the matter be of sufficient importance then we have to bring the matter to the attention of the church for correction. If it is of sufficient importance tumma mukhyavagidre sabhe tarabekagidre matra tarumani ant helidare. However, there might be an exception in the case the matter has gone beyond the individual and that somehow involved the whole congregation. Is the same thing hogide sabhege bandide avu suti antadre sabhele maatadabeku ant helidare. In such an event, it might be impossible to deal with the matter in individual way. Individual way, the matter is sadhya nila, sadhya ke tarvay ko tenta re. Then the elders might constitute themselves in a board or committee and get one of their numbers to look into the case and see if the wrong would not be stopped or adjusted. Avo the committee kana maatkondo, idu enayito, idu nijavada tappa aito illo anta mutta, adara seri padisodike en madabekante. ಮಾಡಬೇಕಷ್ಟೇ ಹೊರತು ಅವನ ಫಾಲ್ಟ್ ಫೈನ್ ಮಾಡಿ ಅಲ್ಲ. ಅದನ್ನ ನೋಡ್ಬೇಕಾದ್ರೆ ಕತ್ತಲಿ ಕುರಿತಂತ ಸೋದರ ಬ್ರದರ್ ಅಸಲ್ ಆದೇ ಮನೆಯಲ್ಲಿ ಪೇಜ್ ನಂಬರ್ 294 ಅಲ್ಲಿ ಅಕ್ವಿಸಿಷನ್ ಅಗೇನ್ಸ್ಟ್ ಎಲ್ಡರ್ಸ್. ಎಲ್ಡರ್ಸ್ ಮೇಲೆ ಯಾರೋ ಅವರು ಅಕ್ವಿಸಿಷನ್ ಮಾಡಿದ್ರೆ ತಪ್ಪನ್ನ ಹೇಳಿದ್ರೆ ಅದನ್ನ ಹೆಂಗ್ ಹ್ಯಾಂಡಲ್ ಮಾಡಬೇಕು ಕೂಡ ಬ್ರದರ್ ಅಸಲ್ ಹೇಳ್ತಾ ಇರ್ತೀನಿ. ಅಂದ್ರೆ ಅವ್ರ ಮೂರು ಪರಿಗಣ ಕುಟ್ರ ಚಾಕ ಚೋಣ
அந்த சபை மக்கள்கள் இதற்கு மூப்பர்கள் எப்படி ஹேண்டில் பண்ணும் குற்றச்சாட்டுகளை சொல்ல முடியுமா சொல்லாமா இல்லையாட்டி இதை கருத்துக்கு முழுசாக குறைக்கிறதுக்கு டைம் இல்ல தயவு செஞ்சு வீட்டில் படிக்கும் Indeed, this accusation before two or three witnesses, being the requirement as respect all of the members, leaves room for the supposition that the apostles were merely claiming that an elder should have every right and privilege guaranteed to any of the brethren. Yella sodaralige yella privileges nigella yen satatra idu idu oru ellarku equal. It may be that some were inclined to hold that since an elder must be well reported, not only in the church but out of it, an elder should be arranged upon the slightest charges. ಹೇಳಿದ್ರೆ ಚಿಕ್ಕ ಚಿಕ್ಕ ಒಂದು ವಿಚಾರದಲ್ಲಿ ಎಲ್ಲರೂ ತಪ್ಪು ಮಾಡಿದ್ರೆ ದಯವಿಟ್ಟು ಖರ್ಚು ಮಾಡಿದೆ ಅರೇಂಜ್ ಅಂತಂದ್ರೆ ಏನಂದ್ರೆ ಪರ್ಸನ್ ಮಾತ್ರ ಹೇಳ್ತಾರೆ ವೆನ್ ಇಟ್ ಕಮ್ಸ್ ಟು ದ ಎಕ್ಲೇಶಿಯಾ ವೆನ್ ಇಟ್ ಹ್ಯಾಸ್ ಕಮ್ ಟು ದ ಎಕ್ಲೇಶಿಯಾ ಇಟ್ ಹ್ಯಾಸ್ ಟು ಬಿ ಬಾಟ್ ಬಿಫೋರ್ ಎವ್ರಿಬಡಿ ಅಂಡ್ ಸ್ಪೋಕನ್ ಬಿಫೋರ್ ಎವ್ರಿಬಡಿ ಅಂತ ಆಮೇಲೆ ಬಿಕಾಸ್ ಆಫ್ ದಿಸ್ ಇನ್ಫ್ಲೂಯೆನ್ಸಿಯಲ್ ಪೊಸಿಷನ್ ಯಾಕಂದ್ರೆ ಅವರು ಒಂದು ಗೌರವದ ಸ್ಥಾನ ಇದ್ದಾರೆ ನಾವೆಲ್ಲರಿಗೂ ಒಂದು ಎಕ್ಸಾಂಪಲ್ಸ್ ಕಂಡಿದ್ದಾರೆ ಅದರಿಂದ ಅವನ್ನೆಲ್ಲರೂ ಮುಂದೆ ಬಂದ್ಬಿಟ್ಟು ಕರ್ದಿ ಕ್ಲಾರಿಫೈ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಬಟ್ ಅಪೋಸ್ಟಲ್ಸ್ ವರ್ಡ್ ಸೆಟ್ಲಿಂಗ್ ದಟ್ ಆನ್ ಎಲ್ಡರ್ಸ್ ಆಪರ್ಚುನಿಟೀಸ್ ಮಸ್ಟ್ ಬಿ ಈಕ್ವಲ್ ದೋಸ್ ಆಫ್ ಅದರ್ಸ್ ಈಕ್ವಲ್ ಆಗಿ ಆಪರ್ಚುನಿಟಿ ಅವ್ರಿಗೆ ಮಾಡುತ್ತವೋ ಕೊಡಬೇಕು ಏನಕ್ಕಾಗಿ ಬಟ್ ದೆನ್ ವಿಲ್ ಬಿ ದ ಪ್ರಾಪರ್ ಟೈಮ್ ಫಾರ್ ದ ಚರ್ಚ್ ಟು ಹಿಯರ್ ದ ಮ್ಯಾಟರ್ ಹಿಯರ್ ಬೋತ್ ಸೈಡ್ಸ್ ಇನ್ ಈಚ್ ಅದರ್ಸ್ ಪ್ರೆಸೆನ್ಸ್ ಸಭೆ ಮಕ್ಕಳು ಇಬ್ಬರು ಫೇಸ್ ಟು ಫೇಸ್ ಇರ್ಬೇಕಾದ್ರೆ ಎಲ್ಲಾ ವಿಷಯವನ್ನು ಕೇಳಬೇಕಂತೆ ಇಬ್ಬರು ಪ್ರಸನ್ನದಲ್ಲಿ ಕೇಳಬೇಕು ದೆನ್ ಗಿವ್ ಎ ಗಾಡ್ಲಿ ಡಿಸಿಷನ್ ನನಗೆ ಅವ್ರು ಫೇವರ್ ಮಾಡ್ತಾರೆ ನನಗೆ ತುಂಬಾ ಏನೋ ಹೆಲ್ಪ್ ಮಾಡ್ತಾರೆ ಅದಲ್ಲ ನನಗೆ ಪಾಠ ಕಲ್ತು ಬಿಡಿದ್ರಂತ ಅವ್ರಿಗೆ ಯಾರು ಸಪೋರ್ಟ್ ಮಾಡಬೇಕಾಗಿಲ್ಲ ಅದೇ ತರ ಸ್ಪಿರಿಟ್ ಅಲ್ಲಿ ಏನ್ ನ್ಯಾಯ ಮುಂದೆ ಕೊಡ್ಬೇಕು ಅಂತ ಹೇಳ್ತಾರೆ ಅಂಡ್ ಅಡ್ಮಾನಿಷನ್ ಏನು ತಿದ್ದುಪಾಟುಗಳು ತಪ್ಪಾಗಿದೆ ಕಂಡಿಸ್ಬೇಕು ತಿದ್ದಬೇಕು ಅಂತ ಹೇಳ್ತಾರೆ ಸೊ ಫ್ರೇಸ್ ಆಸ್ ಟು ಹೆಲ್ಪ್ ದ ರಾಂಗ್ ಡೂಯರ್ ಬ್ಯಾಕ್ ಟು ರೈಟ್ನೆಸ್ ನಾಟ್ ಟು ಪುಶ್ ಹಿಮ್ ಆಫ್ ಇನ್ ಟು ಔಟ್ ಆಫ್ ಡಾರ್ಕ್ನೆಸ್ ಅಂಡರ್ ಲೈನ್ ದಿಸ್ ಪಾಯಿಂಟ್ ನೋಬಡಿ ಈಸ್ ಟು ಹೇಳ್ತಾರೆ ಪುಟಿಂಗ್ ಇನ್ ಔಟ್ ಆಫ್ ಡಾರ್ಕ್ನೆಸ್ ತಳಬಿಟ್ಟು ಬಹಿಷ್ಕಾರ ಹಾಕದಿದ್ದೆ ಅವನ ದೂರ ತಳ್ಳೋದಿಕ್ಕೆ ಯಾರು ಅಧಿಕಾರ ಇಲ್ಲ ಪರ್ಪಸ್ ಆಫ್ ದಿಸ್ ಮೀಟಿಂಗ್ ಯಾರನ್ನೋ ಒಂದು ಇನ್ಸಲ್ಟ್ ಮಾಡುವ ಉದ್ದೇಶವೇ ಅಲ್ಲ ತಪ್ಪಿದೆ ತಪ್ಪಾಯ್ತು ತಿದ್ದುಕೊಳ್ಬೇಕು ಇಷ್ಟೇ ಇದು ನಮ್ಮ ಮನಸ್ಸಲ್ಲಿ ಅದರಿಂದ ಕಟ್ಟಲಿ ಪ್ರೀತಿ ಸೋದ್ರೆ ಇಷ್ಟು ವಿಚಾರಗಳು ಬಟ್ ರಸಲ್ ತನ್ನ ರೈಟಿಂಗ್ ಸೆಂಟರ್ ಅದಲ್ಲೇ ಪಾಕೋಬಹುದು ಇವಳ ವಿಷಯಗಳನ್ನ ಬಟ್ ರಸಲ್ ತಗೊಳ್ಳಿ ವಾಲಿಂಗ್ಸ್ಲೇ ಕ್ವಶನ್ ಬುಕ್ಸ್ಲೇ ಎಲ್ಲ ಸೊಲ್ರ ಅಂದರೆ ಇಪ್ಪೋ ಎಲೆಕ್ಷನ್ ವಿಷಯಕ್ಕೆ ಬರಲ್ಲ ಎಲೆಕ್ಷನ್ಗೆ ತಪ್ಪಾಯ್ತಿಲ್ಲ ಇಲ್ಲಿಯಾ ಹೇಳಿ ಪಾಕ್ಲ ಅದನ್ನ ಮುಖ್ಯಮಂತ್ರಿ ಪಾಕೋಬಹುದು ನಮ್ಮ ನಡೆಯುತ್ತೆಯೋ ಒಂದು 2 ವರ್ಷದ ಮುಂದೆ ಏನಾಗೋ ಎಲೆಕ್ಷನ್ ಆಯ್ತು ಅಂದ್ರೆ ಎಲೆಕ್ಷನ್ ರಿಸಲ್ಟ್ ಶೀಟ್ ಹಿಂಗೆ ತಪ್ಪಾಗ ಇದುವರೆಗೆ ನಾನು ಅವರು ಏನಾಗೋ ಎಣಿಕೆ ಎದುರೇ ಪಡ್ಲೆ ಮೂಪರೇಟದ ಅಪ್ಪವೇ ಏನಾಗೋ ಇಪ್ಪ ಕಡಿಯೋದು 2 ಇಯರ್ಸ್ ಬಿಫೋರ್ ನಾನು ಏನಪ್ಪ ವಾಂಗಿಟ್ಟು ನಾನು ಏನಪ್ಪ ಅಂದ್ರೆ ಕ್ರಾಸ್ ಚೆಕ್ ಮಾಡೋದಕ್ಕೆ ನಾನು ಟ್ರೈ ಪಡ್ಲೆ ಎಲ್ಲಿಗಾರ ಮನ್ಸು ಸಂದೇಹ ಬಂದ್ಚಿ ಇಲ್ಲ ಅಂದ ಸಂದೇಹ ಎಂಬಿ ವರ್ಷಗಳಿಗೆ ಎಣಿಕೆ ಕೂಡ ತೆರೆಯೋದು ಆದ್ರೆ ನಾನು ಬಂದು ಚೆಕ್ ಮಾಡ್ಬೋದು ಸೆಲ ವಿಷಯಗಳು ಇದಕ್ಕೆ ವಂದಿಸಿ ಅದು ಮುನ್ನಡಿ ಬೇಕಿದೆ ಅದನ್ನ ಪಾಕೋಬಹುದು ಅದು ನೋಡ್ಬೇಕಾದ್ರೆ ಈ ಒಂದು ಸಂದೇಹ ಬರ್ಬೇಕಾದ್ರೆ ತಗೊಂಡು ನಾನು ಚೆಕ್ ಮಾಡಿದೆ ಇದು ನಾನೇನೋ ಬರ್ತಾ ಕೇಳ್ದಲ್ಲ ಅಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡೋ ಮುದ್ದುಕುಮಾರ್ ಇಮಾನ್ ಇರ್ಬೋದು ಇಬ್ರು ಸೈನ್ ಮಾಡಿದೆ ನೋಡಿ ಇದು ನಾನು ಹೇಳೋದು ತಪ್ಪಾಗಿತ್ತು ಸುಳ್ಳಾಗಿತ್ತು ಅಂದ್ರೆ ದಯವಿಟ್ಟು ಇವಾಗ ತಗೊಂಡಿದ್ದೆ ಎಲ್ಲಾ ವರ್ಷದ ಎಲ್ಲ ಎಲೆಕ್ಷನ್ ಶೀಟ್ಗಳು ತಗೊಂಡಿದ್ದೆ ತೆಗೆದು ಇಲ್ಲೇ ಮುಂದೆ ಇಟ್ಬಿಟ್ಟು ದಯವಿಟ್ಟು ನೀವೆಲ್ಲ ಚೆಕ್ ಮಾಡಿ ನನಗೇನು ಅಭ್ಯಂತರ ಇಲ್ಲ ಅದನ್ನ ಪಾಕೋಬಹುದು ನಾನು ಸೊಲ್ರದು ಇದು ಒರಿಜಿನಲ್ ನಾ ಇದರಲ್ಲಿ ಒರಿಜಿನಲ್ ಕಾಪಿ ಉಳ್ಳವೇ ಇರ್ಬೋದು ತಗೊಂಡ್ಲೆ ಬೇಡಂದ್ರೆ ಎಲ್ಲಾ ವರ್ಷಕ್ಕೆ ನೀವು ಎಷ್ಟಿದೆ ನಿಮ್ ದಾಳವಾಗಿ ಪಾಕ ಅದನ್ನ ಪಾಕೋಬಹುದು ಇದ್ರೆ ಏನಾಗೋ ನಮ್ಮಲ್ಲಿ ಬ್ರದರ್ ಏನಾಗ್ಬಿಡ್ತೀವಿ ಕರೆಯುತ್ತೆ ಮತ್ತು ಸೈನ್ ಪಂಡಿತ ಅಲ್ಲ ಸಭೆ ಹೊರಬೇಕಾದ್ರೆ ಇದು ಇದರಲ್ಲಿ ನೋಡ್ಬೇಕಾದ್ರೆ ಪೋಸ್ಟರ್ ವೋಟ್ ಎಷ್ಟಿತ್ತು ಅಂತ ನಾನು ಏನ್ ಮಾಡಿದ್ರೆ ಕೊಟ್ಟಿದ್ರೆ ಮೊದಲನೇ ಪಾಯಿಂಟ್ ಎಷ್ಟಿತ್ತು ಅಂತ ಹಾಕಿದಾರಲ್ಲಿ 27 ಪೋಸ್ಟರ್ ವೋಟ್ ಇತ್ತು ಅಂತ ಹೇಳಿದ್ರೆ ಇದು ಅವರೇ ಬಂದಿರೋದು ಅದ್ರೆ ಅವತ್ತಿನ ದಿನ ಪೋಸ್ಟ್ ಮುಖಾಂತರ ಬಂದಿರೋ ವೋಟ್ಗಳು ಎಷ್ಟು 27 ಈ 27 ವೋಟ್ಗಳು ಏನಾಗಿದೆ ಅಲ್ಲ ಅಲ್ಲಿ ಕೌಂಟಿಂಗ್ ಆಗಿದೆ ಅಂತ ಹೇಳ್ತಾರೆ ಸರಿ ಏನ್ ಮಾಡೋಣ ಅಲ್ಲಿ ಕೌಂಟಿಂಗ್ ಆಗಿರೋದು ಕರೆಕ್ಟ್ ಆಗಿ ಆಗಿದೆಯೇ ಅಂತ ನಾವೇನ್ ಮಾಡೋಣ ಎಲ್ಲರೂ ಫೇಸ್ ಟು ಫೇಸ್ ಇಲ್ಲೇ ನಿಂತ್ಕೊಂಡು ನೀವೇನ್ ಮಾಡಿ ಚೆಕ್ ಮಾಡಿ ನೋಡೋಣ ಮಿಸ್ಟೇಕ್ ಇತ್ತು ಅಂದ್ರೆ ನೋಡೋಣ ಇಲ್ಲ ಅಂದ್ರೆ ಓಕೆ ಅಂದ್ರ ಅಲ್ಲಿಗೆ ಆ ಲಿಸ್ಟ್ ಅಲ್ಲಿ ಇರೋದು ಫಸ್ಟ್ ಯಾರಂತಂದ್ರೆ ನಮ್ಮ ಸೋದರ ಅಂತ ರಸಲ್ ಬ್ರದರ್ ರಸಲ್ ಬ್ರದರ್ಗೆ ಏನಾಗಿದ್ರೆ 17 ಪೋಸ್ಟ್ ವೋಟ್ ಬಂದಿದೆ ಅಂತ ಆಗಿದ್ದಾರೆ ರಸಲ್ ಬ್ರದರ್ಗೆ ಏನ ಕೊಟ್ಟಿರ್ತಾರೆ 17 ಪೋಸ್ಟ್ ವೋಟ್ ಬಂದಿತ್ತು ಅಂತ ಕೊಟ್ಟಿದ್ದಾರೆ
சரி இதுடைய சமதி அது என்றால் இந்த போஸ்டர் போட்டு எப்படிதான் மார்க் பண்ணிருக்கோம் அது ஒரு ஷீட் இருக்கும் இது கூட நான் கூகுள் இடத்துல ஒரிஜினல் இருக்கும் வேணும்னா நீங்க கூட கிராஸ் செக் பண்ணலாம் இல்ல பாருங்க இந்த முதலாவது ஒரு லிஸ்டில் வந்து பிரதமர் எட்டு பதினேழு எடுத்திருக்காங்க முதல்ல ஒரு லிஸ்டில் பதினேழு தாக்கிட்டு பிரதமர் தாக்கிட்டாரு இது ஒரு போஸ்டர் போட் சமதி ஷீட் அங்க பிரதமர் எஸ் பண்ணிடு அவுட் பண்ணா எஸ் பண்ணிடு இவங்க ஏன் பண்ணாங்க போஸ்டர் போட் நோட்டாங்க போஸ்டர் போட் நீங்க எல்லாம் இன்சுரோங்க ஆயிட்டா ರಸಲ್ ಬದಲಿಗೆ ಎಷ್ಟು ಇದೆ ಅಂತ ಅಂದ್ರೆ ದಯವಿಟ್ಟು ನೀವೇ ಮಾಡಿ ನೀವು ಎಣಿಸಿ ಮಿಸ್ಟೇಕ್ ಇತ್ತು ಅಂದ್ರೆ ನೋಡೋಣ ಇಲ್ಲ ಅಂತಂದ್ರೆ ನೋಡೋಣ ಸರ್ ಬಗ್ಗೆ ನೋಡಿ ಇಲ್ಲಿ ಪೋಸ್ಟರ್ ಬಟ್ಟೆ ಒನ್ ಟೂ ತ್ರೀ ಅಂತ ಹಾಕಿದ್ದೀನಿ ಅದೇನಂತಂದ್ರೆ ಒಂದೊಂದು ಪೋಸ್ಟರ್ ಓಟು ಓಕೆನಾ ಇಲ್ಲಿ ನನಗರ್ತಾಗಿ ಅಂತ ತಮಿಳು ಇರೋದು ಇಂಗ್ಲೀಷ್ ಹಾಕಿದ್ದೀನಿ ಇದೇ ತೊಪ್ಪಿತ್ತು ಅಂದ್ರೆ ದಯವಿಟ್ಟು ನಿಂತಿದ್ದೀನಿ ಇದೇ ತೊಪ್ಪಿದ್ಯಾ ತಮಿಳಲ್ಲಿ ಇಂಗ್ಲೀಷ್ ಹಾಕಿದ್ರೆ ಹೆಸರುಗಳು ನೋಡಿ ಯಾರೋ ಇದ್ರೆ ನನ್ಗೆ ತಮಿಳು ಬರಲ್ಲ ತಮಿಳು ಬರೋದ್ರ ಬದಲತ್ತ ಓದ್ತೀನಿ ಏನ್ ಮಿಸ್ಟೇಕ್ ಇದೆಯಾ ತಪ್ಪಿ ತಮಿಳು ಪಡಿಕೊಂಡು ಮಿಸ್ಟೇಕ್ ಇರೋದಿಲ್ಲ ದಯಚಿ ಸೊಂದ ಇಲ್ಲ ನಾ ಕಂಡುಕೊಂಡು ಹೋಗ್ತಿದ್ರೆ ಸರಿ ಪ್ರಸಾದ ಎಸ್ಕೊಂಡ್ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಕರೆಕ್ಟ ಇಲ್ಲ ಆರು ಏಳು ಎಂಟು ಕರೆಕ್ಟಾ ಒಂಬತ್ತು ಒಂಬತ್ತು ನೋಡಿ ಇಲ್ಲ ಬೆಲೆ ಇದೆಯಾ ನನ್ನ ಹೆಸರು ನನ್ನ ಹೆಸರು ಇದನ್ನ ನೋಡಿ ಎಷ್ಟಾಯ್ತು ಒಂಬತ್ತು ಕರೆಕ್ಟಾ ಏ ಇದೆಯಾ ಇಲ್ಲ ಹತ್ತು ಹನ್ನೊಂದು ಬೇರೆ ಎಲ್ಲ ಇದೆಯಾ ಇದೆಯಾ ಸರ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಬೇರೆ ಎಲ್ಲ ಇದೆಯಾ ಎಲ್ಲರಿದೆಯಾ ಕೌಂಟ್ ಮಾಡಿ ಎಲ್ಲರೂ ಎಷ್ಟು ಬರ್ತಾರೆ ಸಮರ್ಶಿಕಲ್ಲಿ ಎಷ್ಟಾಕಿದ್ದಾರೆ ಆಕ್ಚುಲಿ ಬರಬೇಕಿದೆ ಎಷ್ಟು ಹದಿನಾರ ಇದು ಮೊದಲನೇ ಕೇಸ್ ನೆಕ್ಸ್ಟ್ ಕೇಸ್ ಹೋಗೋಣ ನೋಡಿ ಈ ಸಮರ್ಶಿಕ ಕೂಡ ಎಷ್ಟಾಕಿದ್ದಾರೆ ಹದಿನೇಳು ಹಾಕಿದ್ರೆ ಬಂದಿರೋದು ಎಷ್ಟು ಇವಾಗ ನೋಡ್ತಿರೋ ಒಂದೊಂದು ಸಾಂಬಾರ್ ಪೀಸ್ ಒರಿಜಿನಲ್ ಇದ್ರೆ ದಯವಿಟ್ಟು ಎಲ್ಲ ತೆಗೆದಿದೆ ನೋಡ್ಬೋದು ಬೇಕೆ ನಿಮ್ ಮುಂದೆ ಮೊಬೈಲ್ ಫೋಟೋ ಹೊಡ್ಬಿಟ್ಟು ಇಲ್ಲೇ ಡಿಸ್ಪ್ಲೇ ಮಾಡ್ಕೊಂಡ್ಬೇಕಾದ್ರೆ ಆಯ್ತಾ ಇರೋದೆಲ್ಲ ಅವಸರ ಇದೆ ಒರಿಜಿನಲ್ ಓಕೆನಾ ನೆಕ್ಸ್ಟ್ ಬರೋಣ ಸೆಕೆಂಡ್ ಕೇಸ್ ಹೋಗೋಣ ಸೆಕೆಂಡ್ ಕೇಸ್ ಹೆಸರು ಯಾರು ರಾಜು ರಾಜು ಅವ್ರಿಗೆ ಪೋಸ್ಟ್ ಮಾಡಿ ಪೆಟ್ಟ ಬಂದಿದೆ ನೋಡೋಣ ಸೇಮ್ ಶೀಟ್ ಒಂದು ಕರೆಕ್ಟಾ ಎರಡು ಮೂರು ಇದಲ್ಲಿಲ್ಲ ಓಕೆನಾ ಮೂರು ನಾಲ್ಕು ಐದು ಆರು ಏಳು ಕರೆಕ್ಟಾ ಎಂಟು ಒಂಬತ್ತು ಹತ್ತು ಕರೆಕ್ಟಾ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಕರೆಕ್ಟಾ ಏನಿದೆಯಾ ಎಷ್ಟಾಯ್ತು ಹದಿನಾರು ಆಯ್ತಲ್ಲ ನಿಮಗೆ ಎಷ್ಟಾಗಿದ್ದಾರೆ ಎಷ್ಟಾಗಿದ್ದಾರೆ ಕರೆಕ್ಟ್ ಹಾಕಿದ್ದಾರೆ ಕರೆಕ್ಟ್ ವೆರಿ ಗುಡ್ ಅಲ್ವಾ ಸರಿ ನೋಡಿದ್ರೆ ಅದರ ಏನು ತಪ್ಪಿಲ್ಲ ಕರೆಕ್ಟಾಗಿ ಹಾಕಿದ್ದಾರೆ ಅಲ್ವಾ ಸರಿ ಇನ್ನೊಂದು ಸ್ಟೆಪ್ ಹೋಗೋಣ ಫಸ್ಟ್ ಆಯ್ತು ಸೆಕೆಂಡ್ ಆಯ್ತು ಥರ್ಡ್ ಪಾರ್ಟಿ ಮಾಡೋಣ ಥರ್ಡ್ ಹೆಸರು ಯಾರು ಕೃಷ್ಣಪ್ಪ ಅವ್ರು ಎಷ್ಟಾಗಿದ್ದಾರೆ ಲಿಸ್ಟಲ್ಲಿ ಹದಿನೆಂಟು ಹಾಕಿದ್ದಾರೆ ಅಲ್ವಾ ಹದಿನೆಂಟು ಇದೆಯಲ್ಲ ನೋಡೋಣ ಒಂದು ಕರೆಕ್ಟಾ ಎಲ್ಲರೂ ಮಿಸ್ ಆಗಿದ್ರೆ ಹೇಳ್ರಿ ಎರಡು ಮೂರು ಮೂರು ಕರೆಕ್ಟಾ ಇದೆಲ್ಲ ಇಲ್ಲಲ್ಲ ಶೋಣ ನಾಲ್ಕು ಐದು
ಐದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಎಷ್ಟು ಹತ್ತೊಂಬತ್ತು ಇದನ್ನ ಎಷ್ಟಾಗಿದ್ದಾರೆ ಈಗ ಕತ್ತಲಿ ಕುರಿತಂತ ಸೋದ್ರೆ ಈ ಸಮರ್ಶಿಕೆ ಕೂಡ ನೋಡಬಹುದು ಅದರಿಂದ ಕತ್ತಲಿ ಕುರಿತಂತ ಸೋದ್ರೆ ಇದನ್ನ ಮಿಕ್ಕಿದ್ದು ನೀವು ದಯವಿಟ್ಟು ಮನೆಗೆ ಹೋಗಿ ಮಾಡಿ ನೀವು ನಿಷ್ಠೆ ಬೇಕಾದ್ರೆ ನಾನು ಕೊಡ್ತೀನಿ ಧರಸ್ಥಿತಿಯೇ ನಿಮ್ಗೆ ಯಾರು ಬೇಕಾದ್ರೆ ನೀವು ಮನೆ ಮಾಡಿ ಇನ್ನ ಮಿಕ್ಕಿದೆಲ್ಲ ಕ್ರಾಸ್ ಚೆಕ್ ಮಾಡಿ ಮಿಸ್ಟೇಕ್ಸ್ ಇದ್ರೆ ನೀವೇ ನಿಮ್ಗೆ ತೃಪ್ತಿ ಕೊಡ್ಬಿಡಿ ಮಿಸ್ಟೇಕ್ ಇಲ್ಲ ಅಂದ್ರೆ ದೇವರಿಗೆ ಸ್ತೋತ್ರ ಆಗ್ತದ ಅಂದ್ರೆ ಕತ್ತಲಿ ಕುರಿತಂತ ಸೋದ್ರು ಅಂದ್ರೆ ಪೋಸ್ಟ್ ಕೊಟ್ಟು ಕೂತ್ಕೊಂಡು ಸಮಾಧಾನವಾಗಿ ಅಲ್ಲಿ ಒಂದು ಕೂತ್ಕೊಂಡು ಎಣಿಕೆ ಮಾಡ್ಬೇಕಾದ್ರೆ ಒಂದೊಂದು ಪತ್ರಿಕೆಗಳು ಇಟ್ಕೊಂಡು ಎಣಿಕೆ ಮಾಡ್ಬೇಕಾದ್ರೆ ಮಿಸ್ಟೇಕ್ ಚೆನ್ನಾಗಿದೆ ಬಂದಿದೆ ಅಂದ್ರೆ ಕೃಷ್ಣಗಳೇ ಮಕ್ಕಳು ಸಹೋದರಗಳು ನಿಧಾನವಾಗಿ ಓರೋರು ಚೀಟಿ ಓಪನ್ ಮಾಡಿ ಓರೋರು ಕೈಯಲ್ಲಿಗಳು ಪಾತಿ ಪಾತಿ ಅಂದ್ರೆ ಟಿಕ್ ಮಾಡಿ ಇರ್ತಿದ್ದಲ್ಲ ಏನಾಗ್ಬೇಕು ಒಂದು ಮಿಸ್ಟೇಕ್ಸ್ ಆಯ್ತು ರೆಂಡ್ ಮಿಸ್ಟೇಕ್ಸ್ ಆಯ್ತು ಇಲ್ಲಿಗ ದಿವಸ ಒರ್ತಾರೆ ಒಂದಿಕೆ ಎಲ್ಲಾ ಕೈಗಳು ಇದ್ದು ತುಂಬೋದು ಅದೇ ಕರೆಕ್ಟ್ ಆಗಿ ಎಣ್ಣಿಕೆ ಆಯಿತು ಇಟ್ಟು ಸ್ವಲ್ಪ ಮುಡಿಮಾ ಅದರ ಅದನ್ನ ಕತ್ತಲ್ಲಿ ಬಿಡಿದ್ರೆ ಸೋದರ ಒಬ್ಬ ಸೋದರ ಅದರ ಎಲ್ಲಾರು ಮುಂದೆ ಎತ್ತಿಕೊಂಡು ಅದರ ನೀವು ಕೈಯಲ್ಲಿ ಎತ್ತಿನ ಎಣಿಸಿ ಅಂತಂದ್ಬಿಟ್ಟು ಕರೆಕ್ಟ್ ಆಗಿ ಎಣಿಕೆ ಆಗಿರೋದು ಸಾಧ್ಯನ ಅದರ ನಾವ್ ಅದನ್ನ ವ್ಯವಸ್ಥೆ ಮಾಡ್ಬೇಕಾಗ್ತದೆ ಅದರ ಕತ್ತಲ್ಲಿ ಬಿಡಿದ್ರೆ ಸೋದ್ರೆ ಆ ಸೋದರ ಕೈ ಆಗ್ಲಿಲ್ಲ ಅದನ್ನ ಪ್ರೂವ್ ಮಾಡಿ ನೋಡ್ತದ್ರು ಕೌಂಟ್ ಮಾಡಿದ್ರು ಕೌಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ರು ನನ್ ಸರಿ ಕೌಂಟಿಂಗ್ ಬಂದಿಲ್ಲ ದಯವಿಟ್ಟು ಇನ್ನೊಂದ್ಸತಿ ನೀವೇ ಮಾಡಿ ಕೈ ಇತ್ತು ಅಂತ ಹೇಳಿದ್ರು ಇವ ಹೋದ ವರ್ಷ ಕೂಡ ಹೇಳಿದ್ರು ಈ ವರ್ಷ ಕೂಡ ಹೇಳಿದ್ರು ಎರಡು ಸತಿ ಅವರೇ ಕೌಂಟ್ ಮಾಡಿದ್ದಾರೆ ವ್ಯವಸ್ಥೆ ಮಾಡಿ ಒಬ್ಬ ಸಹೋದರ ಕೈಯಲ್ಲಿ ಅವ್ರ ಕೈಯಲ್ಲಿ ಆಗ್ತಾನಂತಾರೆ ನಾವು ಅವ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಏನ್ ತಪ್ಪಿದೆ ನಮ್ಮ ಸಭೆಯ ಒಂದು ಸಹೋದರಗಳು ಬಂದ್ಬಿಟ್ಟು ಯಾಕೆ ನಿಂತ್ಕೊಂಡು ಎಣಿಸ್ಬಾರ್ದು ಏನ್ ತಪ್ಪಿದೆ ನಮ್ಮ ಸಹೋದರಗಳ ನಾವು ನಂಬದಿದ್ರೆ ಇನ್ ಯಾರು ನಂಬೋದು ನಮ್ಮ ಸಹೋದರಗಳ ನಾವೇ ನಮ್ಮದ ಯಾರು ನಂಬರ್ ನೀನೇ ತರೋದು ನಮ್ಮ ಮೇಲೆ ಓದ್ತದ ನಂಬಿಕೆ ಇಲ್ಲ ನಾಕ ಅಪ್ಪ ಬೇರೆ ಒಂದು ಕುಟ್ಟು ಬಂದು ಎಕ್ಸಿಷನ್ ನಡ್ತಲ್ಲೇ ಬರೋದಕ್ಕೆ ಇದು ಕೂಡ ಸುಮಾರು ಕ್ವಶನ್ ಬುಕ್ಲೆ ದಯಸಂಜೆ ಪಡೆಯೋ ಇಲ್ಲಿಂಗ ಅದು ಬಂದ ಮೇಲೆ ಅಂದ ನಾಟ್ಕೊಳ್ಳೆ ಏನ ಪಡೋದು ಗೋಪಿ ಬಂದ್ರೆ ಕೂಗ್ತಾರ ಗೋಪಿ ಬಂದ್ರೆ ಹಿಂಗೆ ಇರ್ಕೊಂಡು ನಿಂತ ಹೋಯ್ತದ ಗೋಪಿ ಬಂದ ನೀವು ಬೆಂಗಳೂರಲ್ಲಿ ಇರ್ತೀಂಗೋ ನೀವು ರೊಂಬ ನಾಳಿಂದ ಇರ್ತೀಂಗೋ ನಾನು ಒಂದು ಕೇಳಲೆ ಅಲ್ಲಿಗ ವಂಡಿಗೆ ಹೋಗ್ಬೋದು ನೀವೇ ಚೆನ್ನಿಗೋ ಸುಶ್ರಿಸ್ತಾರ ಬ್ರದರ್ ಆ ಡೆಲ್ಲಿಗೆ ಬಿಟ್ಟಿದ್ದಾರೋ ಹಿಂಗೆಲ್ಲ ಸೆಟ್ಲ್ ಆಗಿರ್ತಾರೆ ಇಕ್ಕೆ ಎಲೆಕ್ಷನ್ ನಡ್ಕೋದಕ್ಕೂ ರೊಂಬ ಮಾಸ ಮುನ್ನಾಡಿದ ಇವರು ನಮ್ಮ ಎಕ್ಸಿಷನ್ ಮೆಂಬರ್ ಆಗಿದ್ದಾರೆ ಅವರು ನಮ್ಮ ಸಭೆಯ ಮೆಂಬರೇ ನನಗೆ ಗೊತ್ತಿರಲಿಲ್ಲ ನಾನು ಕೇಳಕ್ ಹೋಗಿಲ್ಲ ಮಾತಾಡ್ಸಕ್ ಹೋಗಿಲ್ಲ ಒಂದಿನ ಹೋಗ್ತಾರೆ ಅವ್ರು ಸಿಸ್ಟರ್ ವೈಫ್ ಅವ್ರು ಹೇಳಿದ್ರು ಬ್ರದರ್ ಅಲ್ಲಿ ಬಿಟ್ಬಿಡಿದ್ರೆ ಇವ್ರೆ ಸೆಟ್ಲ್ ಆಗ್ಬಿಟ್ಟು ಸೆಟ್ ಆಗಿಲ್ಲ ಅಂತ ತುಂಬಾ ತಿಂಗಳಿಂದಾನೆ ಅವ್ರು ನಮ್ಮ ಸಭೆಯ ಮೆಂಬರ್ ಆಗಿದ್ದಾರೆ ಅಲ್ವ ಅವ್ರು ಮಾತ್ರ ಕರ್ಬಿಟ್ಟ ಕೊಂಡ್ಕೊಳ್ಳಕ್ ಹೇಳುವಂತ ಸಹೋದರರು ಯಾಕಪ್ಪ ಬೇರೆಯವ್ರಲ್ಲಿ ಹೇಳ್ಬಾರ್ದು ಅಂದ್ರೆ ನಮ್ಮಲ್ಲೂ ಅಷ್ಟೊಂದು ತಪ್ಪಿದ್ಯಾ ನಮ್ಮಲ್ಲಿ ಅಷ್ಟೊಂದು ಸಂದೇಹ ಹೇಳಿದ್ಯಾ ನಮ್ಮಲ್ಲಿ ಅಷ್ಟೊಂದು ಮೋಸ ಮಾಡಿದ ಸಹೋದರಿದಾರ ವ್ಯವಸ್ಥೆ ಮಾಡಿ ಕತ್ತಲೆ ಕುರಿತಂದ್ರೆ ನಮ್ಮಲ್ಲಿ ಒಬ್ಬರು ಒಬ್ಬರು ನಂಬಿಕೆ ಇಲ್ಲ ಅಂತಂದ್ರೆ ಗಲಾಟೆ ಹೇಳೋ ರೀತಿಯಲ್ಲಿ ನಿಜವಾದ ಸೇತ ನಮ್ಮನ್ನು ಹತ್ತಿಸಾಕ್ತಾನೆ ನಮ್ಮಲ್ಲಿ ಒಂದ್ ಮನಸ್ಸಿರ್ಬೇಕು ನಮ್ಮಲ್ಲಿ ಒಂದ್ ಮನಸ್ಸಿಲ್ಲ ಅಂತಂದ್ರೆ ನಾವು ಖಂಡಿತ ನಿಂತ್ಕೊಳ್ಳಕ್ ಸಾಧ್ಯನೇ ಇಲ್ಲ ಅದರ ಅಷ್ಟೊಂದು ನಂಬಿಕೆ ಇಲ್ಲ ಅಂತಂದ್ರೆ ಬರೋ ರಸನೆ ಹೇಳ್ತಾರೆ ಟೇಕ್ ಎ ಹೈಯರ್ ಲೀಡರ್ ನಿಮ್ಮ ಸಭೆಯಲ್ಲಿ ಒಬ್ಬ ಯೋಗ್ಯರಾಗಿಲ್ಲ ಅಂದ್ರೆ ಪಕ್ಕ ಮನೆ ಸಹೋದರಗಳನ್ನ ಐ ಮೀನ್ ಪಕ್ಕ ಮನೆ ಹೆಂಡರ್ಗೆ ಕಟ್ಬಿಟ್ಟು ಅವ್ರನ್ನ ಪೇಡ್ ಎಲ್ಲರಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ನಾವ್ ಹಂಗೆ ಮಾಡ್ಬಿಟ್ಟು ಬಿಡಿ ಅಂದ್ರೆ ನಂಗೆ ಯೋಚನೆ ಬೇಡ ಯಾಕೆ ಇಷ್ಟೊಂದು ಗರಿಬಿಳಿಗಳು ಯಾಕೆ ಇಷ್ಟೊಂದು ನಮ್ಮಲ್ಲಿ ಅಸಮಾಧಾನಗಳು ಒಂದ್ ಮನಸ್ಸಿಲ್ವಲ್ಲ ಯಾರು ಬೇಡ ಬಿಡಿ ಅಲ್ಲ ವ್ಯವಸ್ಥೆ ಮಾಡಿದ ವ್ಯವಸ್ಥೆ ಪಡೆದು ಏನಾಗ ನಮ್ ಕೂಡ ಓರ್ ಮನಸ್ಸಿಲ್ಲ ನಾಕ ಎಪ್ಪಿ ಓರ್ ತೋರ್ ನಮ್ಮ ಮುಡಿ ಅನ್ನಕ್ಕೆ ಎಪ್ಪಿ ಇಲ್ಲಿಂಗ ಅವಳವರು ಕೌಂಟಿಂಗ್ ಏನಾಗ ಅವಳವರು ಎಲೆಕ್ಷನ್ ಡೌಟ್ ಇದ್ದೀರ ಬೇಡಪ್ಪ ಉಲ್ಲಗ ತಟ್ಟಿ ಕೊಡ್ರಕ್ಕ ಬ್ಯಾಲೆಟ್ ಬಾಕ್ಸ್ ಒತ್ತೊತ್ತರ ಕೈ ಹಾಕಿ ಕೊಟ್ಟೆ ಅಪ್ಪೇ ಉಳೆ ಕೊಡ್ರ ಒತ್ತೊತ್ತರ ಇದೆ ಎಣಿಕೆ ಅಪ್ಪೇ ಏನಾಗ ಎಲೆಕ್ಷನ್ ಸೊಲ್ರ ಇಪ್ಪೇ ಪಡಿಕ್ಲಮೆ ಬಡ್ರ ಅಸಲು ಸರಿಯಾದ ಸೊಲ್ಲೆ ಏಕೀಶಗೆ ಆದ್ರು ನನಗೆ ಉರ್ಬೇಕು ಏಕೀಶ ಓಟ್ ಕೊಟ್ಟಿ ಅವ್ರಿಗೆ ಪಂಡ್ರಿಂದ ಪಂಡ್ರ ಸೊಲ್ರ ನಾನು ಸಪೋರ್ಟ್ ಕೊಟ್ಟದ್ದು ನಾನು ಏನ ಕೊಟ್ಟದ್ದು ಐ ರಾಜು ಡಜನ್ ಸಪೋರ್ಟ್ ಅಗನ್ ಬಟ್ ಬಡ್ರ ಅಸಲ್ ಸೇಸ್ ಇಫ್ ಯು ಏಕೀಶ ವಾಂಟ್ ಟು ಡೂ ಇಟ್ ಯು ಕ್ಯಾನ್ ಡೂ ಇಟ್ ಬಿಕಾಸ್ ದ ಸಿಚುವೇಶನ್ ಇನ್ ಏಕೀಶಕ್ಟ್ ಸಭೆಯಲ್ಲಿ ಆತರ ಒಂದು ಸಿಚುವೇಶನ್ ಇದರಿಂದ ಸಭೆ ಮಾಡಕ್ ಬಂದಿತ್ತು ಅಂದ್ರೆ ಧಾರಣ ಮಾಡಿ ಅಂತ ಹೇಳ್ತಾರೆ ಆದ್ರೆ ಅದು ಯಾರ ಒಂದು ನಿರ್ಧಾರ ಸಭೆಯ ಒಂದು ನಿರ್ಧಾರ ಅಂತ ಹೇಳ್ತಾರೆ ಕತ್ತಲಲ್ಲಿ ಕುರಿತಂತ ಸಂದ್ರೆ ಪೋಸ್ಟಲ್ ವೋಟ್ ಅಲ್ಲ ಪೋಸ್ಟಲ್ ವೋಟ್ ಅಲ್ಲಿ ನಿಮ್ಗೆ ಇನ್ನೊಂದು ವಿಚಾರ ಹೇಳ್ಬೇಕಂತ ಆಸೆ ಕೊಡ್ತೀನಿ ನೋಡಿ ಇದು 2017-18 ಮೇಲೆ ಆಗಿರುವ ಪ್ರೊಸೀಡಿಂಗ್ಸ್ ಈ ಪ್ರೊಸೀಡಿಂಗ್ಸ್ ಪ್ರತಿ ವರ್ಷ ನಾವು ಎಲ್ಡರ್ಸ್ ಕಡೆ ಏನ್ ಮಾಡ್ತೇವೆ ಇದರ
ಮಾಡಿಬಿಟ್ಟು ಆ ಕಂಟ್ಯಾಕ್ಟ್ ಮಾಡೋರ್ಗೆ ಏನ್ ಮಾಡ್ತೀವಿ ಕೊಡ್ತೀವಿ, ಕಂಟ್ಯಾಕ್ಟ್ ಮಾಡೋರ್ಗೆ ಆ ದಿನ ಮಾತ್ರ ಅಲ್ಲ ಒಂದು ತಿಂಗಳು ಮುಂಚೆನೆ ಕೊಡ್ತೀವಿ. ಇದು ಇಲ್ಲಿರಂತ ಅನೇಕ ಒಂದು ಪ್ರೊಸೀಡಿಂಗ್ಸ್ ಬಂದ್ಬಿಟ್ಟು ನಾವ್ಯಾರು ಫಿಕ್ಸ್ ಮಾಡಿಲ್ಲ, ಬಟ್ ರಾಜರು ಬಂದು ಫಿಕ್ಸ್ ಮಾಡಿಲ್ಲ. ಇಂದ ಪ್ರೊಸೀಡಿಂಗ್ಸ್ ಬಿಟ್ಟು ಬಂದು ರಾಜ್ಯ ಏನ ಮಾಡಲ್ಲ, ಫಿಕ್ಸ್ ಮಾಡಲ್ಲ. ಎಲ್ಲಾ ಮೂಪರ್ಗಳು ಎಲ್ಲಾ ಡೀಕನ್ಸ್ ಗಳು ರೊಂಬ ವರ್ಷದಕ್ಕೆ ಮುನ್ನಾಡಿಯೇ ವಾಟಾಂಗಿ ಡಿಸ್ಕಸ್ ಮಾಡಿ ನಿರ್ಯಮ ತಾರೀಖ ಏನ ಪಡೆಯಿತು ಅದಿಸ್ಲೇ ಕೊಟ್ಟಿಟ್ಟು ಇಂದ ವಿಧಮಾನ ಸೈನ್ಯ ಏನ್ರ ನಮ್ಮ ಕೂಡ ಏನಾದ್ರು ಕೊಡಲ್ಲ ಪ್ರಾಬ್ಲಮ್ ಅವ್ರು ಕೂಡ ಆದ್ರೆ ಒಂದು ಪಾಯಿಂಟ್ ಪಡೀಗ ಏನ ಸುಬ್ರ ಎನಿ ಸೀಲ್ಡ್ ಪೋಸ್ಟಲ್ ವೋಟ್ ಅಡ್ಲೈನ್ ಎನಿ ಸೀಲ್ಡ್ ಪೋಸ್ಟಲ್ ವೋಟ್ ನಾಟ್ ಓಪನ್ ಪೋಸ್ಟಲ್ ವೋಟ್ಸ್ ಟು ಬಿ ಸಬ್ಮಿಟೆಡ್ ನೌ ಇಟ್ ಸೆಲ್ಫ್ ಆಫ್ಟರ್ ದಿಸ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಎಲೆಕ್ಷನ್ ನಡೆದಕ್ಕೆ ಮುನ್ನಾಡಿ ಬರ್ದಾಗ ಬಂದು ಹೆಂಗೆ ನಿಮ್ಗೆ ಅನೌನ್ಸ್ ಮಾಡ್ರು ಅಪ್ಪವೇ ಕೊಡ್ತದ ಅವ್ರ ಕಾಲ್ ಬಂದಿರ್ ಕುಡ್ಕೋದ್ ಕಳಿಯೋದು ಅವ್ರೇನ್ ನಡುವೆ ಕುಡ್ಕೋದು ಕಳಿಯೋದು ಇಟ್ ಶುಡ್ ಬಿ ಸೀಲ್ ಎನ್ವಲ್ ಅಪ್ರಮ ನೋ ಎಸ್ಎಂಎಸ್ ಅಂಡರ್ಲೈನ್ ನೋ ವಾಟ್ಸ್ಆಪ್ ನೋ ಮೇಲ್ ವರ್ಡ್ಸ್ ನೋ ಅದರ್ ರೈಟಿಂಗ್ ಫಾರ್ ದಮ್ ಪುಟಿಂಗ್ ಇನ್ ಎನ್ವಲ್ ನೌ ಆರ್ ಬಿಫೋರ್ ಏನಮ್ಮ ಬಂದ ಬರ್ಲೆ ನಾನು ಹಿಂಗೆ ಬಂದಿದ್ದೆ ಅಯ್ಯೋ ಏನಮ್ಮ ಏನ ಕೊಟ್ಟಾಗ ಅಮ್ಮ ಕಿಂತ ಫೋನ್ ಪಡಿ ಅಮ್ಮ ವೋಟ್ ಕೊಡ್ಲಮ್ಮ ಹೇಳಿ ಮೂರು ಸಾವಿರ ನಾಯಕ ಪಡಿ ಹೇಳಿದ್ದೆ ಪ್ರಾಕ್ಸಿ ವೋಟ್ ಕ್ವಶನ್ ಬೇಕಪ್ಪ ನಿಮ್ ದೇಶಕ್ಕೆ ಇದು ಬಣ್ಣ ಕೊಡೋದು ಸರ್ ಇದೆಲ್ಲ ನಾವೇನ್ ಮಾಡಕ್ ಹೋಗ್ಬೋದು ಮಾಡಕ್ ಹೋಗ್ಬಾರ್ದು ಅಲ್ವಾ ಆಮ ನೋಡಿದ್ರಿ ಅಂಡ್ ನೇಮ್ಸ್ ಆಫ್ ವೋಟಿಂಗ್ ಪ್ರೆಸೆಂಟ್ ಹೂಮ್ ದ ಕ್ಯಾಸ್ಟಿಂಗ್ ದ ವೋಟ್ಸ್ ಟು ಬಿ ಕಂಪಲ್ಸರಿ ಬಿ ಮೆನ್ಷನ್ ಓನ್ಲಿ ಜಿನೈನ್ ರೀಸನ್ಸ್ ಫಾರ್ ಟ್ರಾವೆಲಿಂಗ್ ಆಫ್ ಸಿಕ್ ವಿಲ್ ಬಿ ಕನ್ಸಿಡರ್ಡ್ ಜಿನೈನ್ ರೀಸನ್ಸ್ ಏನೋ ನಿಜವಾದ ಒಂದು ಹುಷಾರ ಬರುತ್ತೆ ಕರ್ತವ್ಯ ನಾಗೋಸ್ಕರ ಹೆಂಗ್ ಬರ್ತೀರ ಆತರ ಎಲೆಕ್ಷನ್ ಬರೀನಿದ್ರು ಸುಮ್ನೆ ಏನಾದ್ರೂ ಕಮ್ಮಿ ಮಾಡಿ ಇಟ್ಕೊಂಡ್ಬಿಟ್ಟು ನಾ ಪೋಸ್ಟ್ ಹಾಕೊಡ್ತೀನಿ ಅಂತ ಕೊಟ್ಟ ತಂದ್ರೆ ಅಲ್ಲ ನಿಮ್ಮ ಲೌಕಿಕವಾಗಿರುವಂತಹ ಒಂದು ಕಾರ್ಯಗಳಿಗಾಗಿ ಎಲೆಕ್ಷನ್ ಬಂದ್ರೆ ಪೋಸ್ಟ್ ಕಟ್ಟದ ತಪ್ಪು ಆಮೇಲೆ ವಾಟ್ಸ್ಆಪ್ ಅಲ್ಲಿ ಎಸ್ಎಂಎಸ್ ಕಳಿಸಿ ಇನ್ನೂ ದೊಡ್ಡ ತಪ್ಪು ಅದಕ್ಕೆ ಇದು ಏನ್ರಿ ಇದು ನಾಮಿನೇಷನ್ಗೆ ಕೂಡ ನಾವೇನ್ ಮಾಡಿದ್ರು ಮೆಷನ್ ಮಾಡಿದ್ರು ನೋಡಿದ್ವಿ ಇದು 2017-18 ನಾಮಿನೇಷನ್ ನೋಡಿದ್ವಿ ಇದು ಕೂಡ ಸೇಮ್ ಪಾಯಿಂಟ್ ಹಾಕಿದ್ರಿ those not able to come due to sickness or unavoidable circumstances can send only by sealed post not by sms or whatsapp or verbally or phone ಇದನ್ನ ಹಾಕಿದ್ರಿ ಯಾಕೆಂದ್ರೆ ಕೆಲವು ವರ್ಷಗಳ ಮುಂಚೆ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಅದಿಲ್ಲ ಇದು ನಾನು ಈ ನೋಡ್ಸಿರೋದು ನಾನೇನೋ ಟೈಪ್ ಮಾಡಿ ಇಟ್ಕೊಂಡಿದ್ದಲ್ಲ ಅಲ್ಲಿ ದಯವಿಟ್ಟು ಮುತ್ತುಕುಮಾರ್ ಅವರು ಆಮೇಲೆ ಇಮೇಲ್ ಬಂದ ಸೈನ್ ಮಾಡಿದ್ರು ಒರಿಜಿನಲ್ ಕಾಪಿ ಇದೆ ದಯವಿಟ್ಟು ನೀವು ತೆಗೆದು ನೋಡಬಹುದು ಆಮೇಲೆ 2018-19 ನಲ್ಲಿ ನಾವ್ ಇದ್ರಾಗ ಇಲ್ದಿರ್ಬೇಕಾದ್ರೆ ನಾವ್ ಇದ್ರಾಗ ಬರ್ತಿರ್ಬೇಕಾದ್ರೆ ಚೇಂಜ್ ಆಗ್ಬೇಕಂತಂದ್ರೆ ಖಂಡಿತ ಚೇಂಜ್ ಆಗಿಲ್ಲ ಸೇಮ್ ಅದೇ ಮ್ಯಾಟರ್ ಸೇಮ್ ಅದೇ ಪಾಯಿಂಟ್ಸ್ ಅದೇ ಇಷ್ಟು ಇಲ್ಲೂ ಇದೆ ದಯವಿಟ್ಟು ನೀವು ಪ್ರಯತ್ನ ಮಾಡೋದು ನೀವು ಚೆಕ್ ಮಾಡ್ಕೋಬಹುದು ಸರಿ ಬ್ರದರ್ ಇದು ಮುತ್ತುಕುಮಾರ್ ಬರೋದು ಗೊತ್ತಾ ಪಾಪ ಅವ್ರು ಹೇಳಲ್ಲ ಸ್ಟೇಜ್ ಇಂದ್ರೆ ನಾವು ಎಸ್ಎಂಎಸ್ ವಾಟ್ಸ್ಆಪ್ ಅಲ್ಲ ಕನ್ಸಿಡರ್ ಮಾಡ್ತಾ ಇದ್ರಿ ಮೇಲ್ ಕೂಡ ಕನ್ಸಿಡರ್ ಮಾಡ್ತಾರೆ ಎಷ್ಟು ಜನ ಫೋನ್ ಮಾಡಿದ್ರೆ ಅಂತ ಅವ್ರು ಹೇಳೋದು ನನ್ಗೆ ಅಲ್ಲಿವರೆಗೂ ಗೊತ್ತಿಲ್ಲ ಪಾಪ ಇದು ಮುತ್ತುಕುಮಾರ್ ಬರ್ದಕ್ಕೆ ಅಂತಾನೆ ಅವರು ಏನಾಗ ವಾಟ್ಸ್ಆಪ್ ಸ್ಕ್ರೀನ್ ಶಾಟ್ ಎಪ್ಪ ಅಂತಾರೆ ಪಾರ್ವ ಮುತ್ತುಕುಮಾರ್ ಬ್ರದರ್ 23rd July ನಮ್ಮ ಎಲೆಕ್ಷನ್ ಎಕ್ಸಿಷನ್ ಎಪ್ಪ ಆಗಸ್ಟ್ ಕರೆಸಿಲ್ಲ ಓರ್ ಮಾಸದ ಮುನ್ನಾಡಿಯೇ ಎಕ್ಲೀಶ್ ಅವರಿಗೆ ಎಲ್ಡರ್ಸ್ ಪ್ರೊಸೀಡಿಂಗ್ಸ್ ಕೊಟ್ಟಿದ್ದೆ ನೆನ ಕೊಟ್ಟಿದ್ದೆ ಪಾರ್ವ ನೀವು ಪಡೀಗೋ ಇಲ್ಲಿ ಸಲ್ಲಿಸಿದ ಪಡೀಗಿಟ್ಟೆ ಇಲ್ಲಿಂದ ಇನ್ನೊಂದು ವಿಷಯ ಏನಂತಾರೆ ಇಲ್ಲ ವರ್ಷ ವರ್ಷ ಬರಬಹುದು ಅವರೇ ಒಂದು ಪಿಂಟೋ ನೆಟ್ ಬರತ್ತೆ ಅದು ಪಟ್ಟಮಲ್ ನಾನೇನೋ ಪಟ್ಟಕ್ಕೂ ಇಲ್ಲ ಬದ್ರೇನ ಬದ್ರಾಜ್ ಐತಿ ಹಿಂಗೆ ಅವ್ರು ಏನ ಪಡೋ ರೆಂಡ್ ಮೂರು ಕಾಪಿ ವ್ಯತಿರಿಕರು ಅಂದ್ರೆ ಅವ್ರ ಬೇಕಾದ್ರೆ ಈ ಸೋದರು ಹೇಳಿಲ್ಲ ಅಂತಿಲ್ಲ ಆ ಸೋದರು ಕೂಡ ಹೇಳಿದೆ ಸರಿ ಸೋದರು ಮತ್ತೆ ಏನು ಕೇಳುವ ಅಂತಂದ್ರೆ ನಮ್ಮ ಮುತ್ತುಕುಮಾರ್ ಬದ್ರೆಲ್ಲ ಯಾರ ಕೃಪೆಯಿಂದ ಬಂದಿರೋದಂತಂದ್ರೆ ದೇವ್ ಕೃಪೆಯಿಂದ ಸತ್ತಿಗೆ ಬಂದಿರೋದು ಯಾರೊಬ್ಬರು ಬದ್ರ ಮುಖ ಅಂತಂದ್ರೆ ನಮ್ಮ ಎಕ್ಲೇಶ್ವರ ಸೇರಿದ ಕೃಷ್ಣ ಬದ್ರ ಮುಖಾಂತರ ಅಂದ್ರೆ ಅವರು ಒಳ್ಳೆ ಆಲೋಚನೆ ಕೆಲಸ ಮಾಡಿ ತಮಿಳುನಾಡು ತುಂಬಾ ಜೋಶ್ಗಳು ಸೇರಿಸಿದ್ರೆ ಅವರು ಒಂದು ಸಭೆಯ ವಿಚಾರದಲ್ಲಿ ಎಲ್ಲಾದ್ರೂ ಕ್ರಮ ತೆಗೆದುಕೊಂಡಿದ್ದಾರೆ ಅದ್ರಲ್ಲಿ ಏನ್ ವಿಚಾರ ಮಾಡಿದ್ರು ಎಲೆಕ್ಷನ್ ಪ್ರೊಸೀಡಿಂಗ್ಸ್ ಅಲ್ಲಿ ಆನ್ ಕಂಪ್ಲೀಷನ್ ದ ಪೋಸ್ಟಲ್ ಬೋರ್ಡ್ಸ್ ಆರ್ ಓಪನ್ ಅಂಡ್ ದೋಸ್ ಬೋರ್ಡ್ಸ್ ಆರ್ ರೆಡ್ ಔಟ್ ಅಲೋಡ್ ಟು ದ ಎಕ್ಲೇಶ್ವರ ಬೈ ನೇಮ್ ಅಂಡ್ ಬೋರ್ಡ್ಸ್ ಆರ್ ಆಡೆಡ್ ಟು ದ ಶೀಟ್ ಏನು ಪೋಸ್ಟಲ್ ಬೋರ್ಡ್ಸ್ ಆರ್ ಓಪನ್ ಅದೇನರ್ಥ ಇಟ್ ಈಸ್ ಅ ಸೀಲ್ ಎನ್ವಲಪ್ ನಾಟ್ ಬೈ ಅ ವಾಟ್ಸ್ಆಪ್ ನಾಟ್ ಬೈ ಅ ಎಸ್ಎಂಎಸ್ ಫೋನ್ ಕಾಲ್ ಅದರ ಅದಿಂದೇ ಇಲ್ಲ ಕರ್ತವ್ಯ ಅಂತಂದ್ರೆ ನಮಗೊಂದು ಬೇಜಾರಿನ ವಿಚಾರ ಏನಂತಂದ್ರೆ ನಮ್ಮ ಎಕ್ಲೇಶ್ವರಲ್ಲಿ ಹೇಳಿದೆ ವಾಟ್ಸ್ಆಪ್ ಮುಖಾಂತರ ಏನು ಓಡಿಸೋಣ ಬಂತು ಯಾವ ಟೈಮಲ್ಲಿ ಒಂದು ಕೆಲಸ ಮಾಡಿಲ್ಲ
ಒಂದು ದಿನ ಮುಂಚೆ ಕೊಟ್ಟಿದ್ರೆ ನಿಜವಾಗ್ ಬೆಟರ್ ಆಗ್ತಾ ಇಲ್ಲ. ಎಲೆಕ್ಷನ್ ನಡೀತಾ ಪ್ರೊಸೆಸ್ ಅಲ್ಲಿ ಸೋದರ ಗ್ರೂಪ್ ಅಲ್ಲಿ ಏನ್ ಮಾಡ್ತಾರೆ, ಹಾಕ್ತಾರೆ ಎಕ್ಲೀಷನ್ ಅನೌನ್ಸ್ ಮಾಡಿದೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತಂದ್ರ ದೇವ್ರ ಮಕ್ಕಳು ಯಾವ ತರ ಕಟ್ಟಬೇಕು ಯೋಚನೆ ಮಾಡಿರ್ತೀನಿ. ನಮ್ಮ ಓಟ್ ಯಾರಿಗೆ ಅಂತಂದ್ಬಿಟ್ಟು ಸೋದರಗಳು ಏನ್ ಮಾಡಿದ್ರೆ ಗ್ರೂಪ್ ಅಲ್ಲಿ ಹಾಕಿದ್ದಾರೆ ಕರ್ತನ ಕೃತಿ ಅಂತ ಸೋದ್ರೆ ಸೋದ್ರೆ ಅಟ್ ದ ಟೈಮ್ ಆಫ್ ಎಲೆಕ್ಷನ್ ಬೀಂಗ್ ಕಂಡಕ್ಟೆಡ್ ಅಂದ್ರೆ ಇಲ್ಲಿ ಎಲೆಕ್ಷನ್ ನಡೀತಾ ಇರ್ಬೇಕ್ರೆ ನ್ಯೂಸ್ ಏನ್ ಹೋಗ್ತದೆ ವರ್ಲ್ಡ್ ಆಗ್ತದೆ. ದೇವ್ರ ಮಕ್ಕಳು ಹೆಂಗೆ ಸಿನ್ಸರ್ ಆಗಿರ್ಬೋದ ಯಾರು ನೋಡಿ ಎದುರ್ಬೇಕಾಗಿಲ್ಲ. ದೇವರು ನಿಮ್ಮನ್ನು ನೋಡ್ಬಿಟ್ಟು ನನಗೆ ಪ್ರೈಸ್ ಕೊಡಲ್ಲ, ನನ್ನ ನೋಡ್ಬಿಟ್ಟು ನಿಮಗೆ ಪ್ರೈಸ್ ಕೊಡೋದಿಲ್ಲ. ದೇವರು ನಿಮ್ಮನ್ನು ನೋಡ್ಬಿಟ್ಟೆ ನಿಮ್ಗೆ ಪ್ರೈಸ್ ಕೊಡೋದು. ನೀವು ನಾವೆಲ್ಲರೂ ಈಗ ನಡ್ಕೊಂಡ್ರೆ ಖಂಡಿತವಾಗ ನಾವು ನಮ್ಗೆ ಇಷ್ಟ ಅಂತ ಕಟ್ಕೊಂತೀವಿ ಅಷ್ಟೇ. ಅದನ್ನ ಕೃಷ್ಣ ಯೋಚನೆ ಕೊಡಿ ನೋಡು. ಎಲೆಕ್ಷನ್ ನಡ್ಕೊಂಡ್ ಒಂದು ನಿರತ್ತೆ ಹಿಂಗೇನಿಲ್ಲ ನೆಗೆ ಇನ್ಫಾರ್ಮೇಶನ್ ಬಂದಿರೋ ಸೋದರಗಳು ಅಂದ ಟೈಮ್ ಏನ ಪಡೀತಾರೆ ಅನ್ಸರಿತ ಇದೆಲ್ಲ ನ್ಯಾಯ ಮಾಡಬೇಕಾಗ್ತದೆ ಕೊಂಚ ಸಿನ್ನಿಂಗ್. ಅದು ಬಂದ ಮೇಲೆ ಇಲ್ಲಿ ಇನ್ನೊಂದು ವಿಷಯ ಕೂಡ ಕೊಟ್ಟಿದ್ರು ಎಕ್ಲೀಷ್ ಆಗಿಯೋ ಅದು ಎಲೆಕ್ಷನ್ ಪ್ರೊಸೀಡಿಂಗ್ಸ್ ಏನ ಕೊಟ್ಟಿರ್ತಂತ ಯಾರು ವೋಟ್ ಕೊಡೋ ಡಿಪಾರ್ಟ್ಮೆಂಟ್ ಏನ ಕೊಟ್ಟಿದ್ರು ಉಂಗ್ಲಿ ಕಾನ್ಸ್ಟಿಟ್ಯೂಟ್ ಮೆಂಬರ್ಸ್ ಬಿಲಾಂಗಿಂಗ್ ಟು ದ ಬ್ಯಾಂಕ್ ಬ್ರಾಂಚ್ ಎಕ್ಲೀಷ್ ಅಂಡ್ ನಾಟ್ ಆಫ್ ಎಚ್ ಎಲ್ ಅಲ್ಸೂರ್ ಕೆಆರ್ಪುರಂ ಮತ್ತಿಕೆರೆ ಎಚ್ ಬಿ ಆರ್ ಹೊಸ ರೋಡ್ ಎಕ್ಸೆಟ್ರಾ ಎಕ್ಲೀಷಸ್ ಟು ಬಿ ನಾಮಿನೇಟೆಡ್ ಆರ್ ವೋಟೆಡ್ ಆರ್ ಟು ಬಿ ಎಲೆಕ್ಟೆಡ್ ಆಸ್ ಎಂಡರ್ಸ್ ಅಂಡ್ ಡಿಕನ್ಸ್ ಕ್ವಶನ್ ಬುಕ್ ಕೂಡ ಕೊಟ್ಟಿರ್ಬೋದು. ಅಪ್ರಮ ಏನಲ್ಲ ನ್ಯೂಲಿ ಪ್ರೆಸೆಂಟ್ ನಾಟ್ ಟು ಬಿ ನಾಮಿನೇಟೆಡ್ ಅಂತ ಇದು ಏನಾಗಿದೆ ಅಂತಂದ್ರೆ ಎಲೆಕ್ಷನ್ ನಡೀಬೇಕಾದ್ರೆ ಕೆಲವೊಂದು ಪೋಸ್ಟ್ ಕೊಟ್ಟು ನಮ್ಮ ಎಕ್ಲೀಷಾ ರೆಗ್ಯುಲರ್ ಮೆಂಬರ್ಸ್ ಇದ್ದಾರೆ ದೇ ನಾಟ್ ದ ಮೆಂಬರ್ಸ್ ಆಫ್ ಬಿಪಿಎಸ್ ಎಕ್ಲೀಷ ಅವ್ರು ನಮ್ಮ ಸಭೆ ಏನಂತೆ ಸೋದರಗಳೇ ಅಲ್ಲ. ಆದ್ರೆ ಅವ್ರೇನ್ ಮಾಡಿದ್ದಾರೆ ಈ ಎಲೆಕ್ಷನ್ ಅಲ್ಲಿ ಪೋಸ್ಟ್ ಮಾಡ್ತೇನೆ ಮಾಡಿದ್ರೆ ಹಾಕಿದ್ದಾರೆ ಇದು ಕೂಡ ಏನಾಗಿದೆ ಕನ್ಸಿಡರ್ ಆಗಿದೆ. ಕತ್ತಲೆ ಪೀಠ ಅಂದ್ರೆ ನೋಡಿ ನಾವು ನಮ್ಮ ಎಕ್ಲೀಷ ಅಂತ ಸೋದರಗಳು ಮಾತ್ರ ನಮ್ಮ ಎಕ್ಲೀಷ ನಡೆಯುವಂತ ಎಲೆಕ್ಷನ್ಸ್ ಏನ್ ಮಾಡ್ಬೇಕು ಪಾರ್ಟಿಸಿಪೇಟ್ ಮಾಡ್ಬೇಕು. ಅಂದರೆ ನಮ್ಮೊಡೆಯ ಎಕ್ಲೀಷ ಸಾಯಂ ನಂಬರ್ ಮಾಡ್ಕೊಂಡ ನಮ್ಮ ಎಕ್ಲೀಷಲ್ಲಿ ಎಲೆಕ್ಷನ್ ಏನ ಮಾಡೋ ಪಾರ್ಟಿಸಿಪೇಟ್ ಮಾಡೋ ಬೆಳಿಗ್ಗೆ ಹೇಳ್ಕೊಂಡು ಪಾರ್ಟಿಸಿಪೇಟ್ ಊರ್ಮೇಲೆ ತೆಳಿವಷ್ಟು ಕ್ವಶನ್ ಬಿಡುತ್ತೆ. ಸರಿ ಉದಾಹರಣೆಗೆ ಇಪ್ಪ ನಮ್ಮ ಪಾಲಿ ಬಂದರ್ ಏನ ಮಾಡಿದ್ದಾರೆ ಹಿಂದಿ ಇಂಗ್ಲೀಷ್ ಏನ ಮಾಡಿದ್ರು ಎಸ್ಟಾಬ್ಲಿಷ್ ಮಾಡಿರ್ತಾರೆ ಇಲ್ಲ ಅವ್ರು ಏನ ಮಾಡಿದ್ರೆ ಹಿಂದಿ ಇಂಗ್ಲೀಷ್ ಎಸ್ಟಾಬ್ಲಿಷ್ ಮಾಡಿರ್ತಾರ ಇಲ್ಲ ಅಂಗೇಕರ ಸಹೋದರಿಗಳು ಹಿಂಗೆ ಒಂದು ಇಂಗ್ಲೀಷ್ ಅಲ್ಲಿ ಏನ ಮಾಡಿ ಎಲೆಕ್ಷನ್ ಕಂಡು ಕೊಡ್ತಾರ ಆಗ ಪಾಲಿ ಬಂದ್ರೆ ನಿಂಗೆ ಒಂದು ಏನ ಮಾಡಲ್ಲ ಇಂಗ್ಲೀಷ್ ಅಲ್ಲಿ ಡೀಕನ್ ಆಗುವ ಇಲ್ಲ ಎಡ್ರಾಗು ಏನ ಮಾಡಲ್ಲ ನಿಕ್ಲ ಇಬ್ಬರಿಗ ನಮ್ಮಡೆಯ ಮೂರ್ತ ಸಹೋದರರು ಎಡಾಮ್ ದೂತನಾಗಿರ್ತಾರೆ ಸಲ್ ರೆಂಡತ್ತಿ ಇರುವತ್ತು ಎಕ್ಲೀಷ ಕೆಂಡಿಪ ಮುಂಬರಾಗಿರ್ತಾರೆ ಅಲ್ಲ ಅದರಲ್ಲಿ ಪ್ರದರ್ಶನರು 220 ಎಕ್ಲೀಷ ಕೆಂಡರು ಹೆಂಗೆ ಎಲ್ಲ ಎಕ್ಲೀಷ ಯಾವುದೇ ಸ್ಥಾಪನೆ ಮಾಡುತ್ತೆ ಎಲೆಕ್ಷನ್ ಹೇಳಿದ್ರೆ 220 ಎಕ್ಲೀಷ ಸೇರ್ಬಿಟ್ಟು ಒಬ್ಬೊಬ್ಬರ ಎಲ್ಲರ ನಿಲ್ಲಿಸಿದ್ದಾರೆ ಹಂಗಂತಂದ್ಬಿಟ್ಟು 220 ಎಕ್ಲೀಷ ಅಂತ ಪ್ರದರ್ಶನರು ಬೇರೆ ಬೇರೆ ಕ್ಲಾಸ್ ಅಲ್ಲಿ ಎಲೆಕ್ಷನ್ ಹೇಳಿದ್ರೆ ಪಾರ್ಟಿಸಿಪೇಟ್ ಮಾಡ್ತಾರ ಪಾರ್ಟಿಸಿಪೇಟ್ ಮಾಡಿಲ್ಲ. ಇನ್ನೊಂದು ಉದಾಹರಣೆ ಹೋದ್ರು ಪಾರ್ಕ್ ತಿರುಪತಿ ಎಕ್ಲೀಷ ಈಗ ತಿರುಪತಿ ಎಕ್ಲೀಷ ಸಹೋದರಗಳು ಎಲ್ಲ ಮಾಡ್ಲಾಗೆ ಅದೇನಿಲ್ಲ ಅದು ಅವ್ರಿಗೆ ಉರುಮೆ ಆಗ ಎಲೆಕ್ಷನ್ ನಡ್ಕೊಂಡ್ಬೋದು ಅವ್ರಿಗೆ ಒಂದು ಕಡಲು ಕೊಡಿಸ್ಬಿಟ್ಟು ತಪ್ಪು ಈಗ ಇಪ್ಪ ಅದೇ ಆಗ್ತಾ ನೋಡಿದ್ರೆ ಇವಾಗ ನಮ್ಮ ಪೀಠ ಬಂದು ಮಧ್ಯಕಾಲದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಆಗ ಎಲೆಕ್ಷನ್ ಟೈಮಲ್ಲಿ ಬಂದು ಕೂತ್ಕೊಂಡು ಪಾರ್ಟಿಸಿಪೇಟ್ ಮಾಡ್ತಾರೆ ತಪ್ಪಿಲ್ಲ ಆದ್ರೆ ಅಲ್ಲಿರೋ ಸಹೋದರಗಳು ಬಂದಿಲ್ಲೇ ಇಲ್ಲ ಪಾರ್ಟಿಸಿಪೇಟ್ ಮಾಡಿದ್ರೆ ಇದು ಬ್ರದರ್ಸ್ ತುಂಬಾ ಸಿಂಪಲ್ ಆಗಿ ತುಂಬಾ ಕ್ಲಿಯರ್ ಆಗಿ ಕ್ವಶನ್ ಪುಸ್ತಕ ಹೇಳ್ತಾರೆ ದಯವಿಟ್ಟು ಏನ್ ಮಾಡಿ ಇದನ್ನ ಓದಿ ಅಲ್ಲಿ ಹೊರಬೇಕ್ರೆ ಆ ದಯಕರ ಬರ್ಕೊಳ್ಳಿ ಕ್ವಶನ್ ಬುಕ್ 238 ಕ್ವಶನ್ ಬುಕ್ 234 ಇನ್ನೊಂದು ವಿಷಯ ನೋಡ್ಬೇಕ್ರೆ ಏನ್ರಿ ಪ್ರತಿ ವರ್ಷ ನಾವೇನ್ ಮಾಡ್ತಾ ಇದ್ವಿ ಅಂತಂದ್ರೆ ಎಲೆಕ್ಷನ್ ಆಗಿಂತ ಮುಂಚೆನೆ ನಮ್ಮ ಎಕ್ಲೀಷನ್ ಮೆಂಬರ್ಸ್ ಲಿಸ್ಟ್ ಮಾಡಿದೆ ದೊಡ್ಡ ಬೋರ್ಡ್ ಅಲ್ಲಿ ಆಗ್ತಾ ಇದ್ರಿ ಅದರ ಈಗೇನಕ್ಕೆ ಆಗ್ತಿದೆ ಅಂದ್ರೆ ನಮ್ಮ ಎಕ್ಲೀಷನ್ ಮೆಂಬರ್ಸ್ ಅಲ್ಲಿ ಯಾರು ಅಥವಾ ಯಾರು ಬಿಟ್ಟು ಹೋಗಿದ್ದಾರೆ ಅಂತ ನಾವು ತಿಳಿಸ್ಕಿಂತ ಮುಂಚೆ ನಿಮ್ಮಲ್ಲಿ ಇರೋದ್ರೆ ನೀವೇ ಐಡೆಂಟಿಫೈ ಮಾಡಿ ನೋಡಿ ಹೇಗೆ ಅಂತಂದ್ರೆ ನಿಮ್ಮ ಅಲ್ಲಿ ಸೊಲಿಕೆ ಇಲ್ಲ ಬಂದ್ರೆ ಇದು ಗುರುಸಾಗಿ ಬಂದಿರ್ಕ ನಿಮ್ಗೆ ಹಾಕೊಂಡಂಗೋ ಅಂತ ಹೋಗ್ಬೋದು ಮೆಂಬರ್ಶಿಪ್ ಫಾರ್ಮ್ ಎಲ್ಲ ತಗೊಂಡು ಅದೆಲ್ಲ ರೆಡಿಯಾಗಿದ್ದೀವಿ ಅಲ್ಲಿ ಓಡಿಕೋ ಫೋಟೋ ಹೊಚ್ಚಿಗೆ ಏನಾಗ ಒಂದು ಡೀಟೇಲ್ಸ್ ನಾವು ವಾಂಗಿರ್ಕೋ ಇನ್ನೊಂದು ವರ್ಷ ಏನಪ್ಪಲ್ಲ ಅದು ಕೂಡ ನಡೀತದೆ. ಅದು ಬಂದ ಮೇಲೆ ಹಿಂಗ ರೂಲ್ಸ್ ಕೂಡ ಕೊಟ್ಟಿರ್ಬೋದು ರೂಲ್ಸ್ ಇದೆ ಒಂದು ಗೈಡೆನ್ಸ್ 2 months ಸ್ಟೇ ಇನ್ ಇಂಗ್ಲೀಷ್ ಆನ್ ರೆಲೆವೆಂಟ್ ನೋಟ್ಸ್ ಅಂತ ನೋಡ್ಸ್ಕೊಳ್ಳಿ. 2 ತಿಂಗಳು ಎಲೆಕ್ಷನ್ ಆಗಿಂತ ಮುಂಚೆ ಏನಾಗ್ಬೇಕು ಏನಾಗ್ಬೇಕು ಇಂಗ್ಲೀಷ್ ಅಲ್ಲಿ ಏನಾಗ್ಬೇಕು ಎಲೆಕ್ಷನ್ ಬಗ್ಗೆ ಸ್ಟಡೀಸ್ ನಡಬೇಕು 2 months ಮುನ್ನಡಿ ಇಂಗ್ಲೀಷ್ ಎಲೆಕ್ಷನ್ ಮುನ್ನಡಿ ಸ್ಟಡೀಸ್ ನಡೆದು ಎಲ್ಲ ಪಡೆಯಿದ್ರು
பேசிருக்கோம் சரிங்களா. ஆனா இந்த வருஷம் உங்களுக்கே நல்லா தெரியும் எவ்வளவு ஒரு மாசம் ஆயிடுச்சோ, எவ்வளவு ஞாயிறு நாள்கள் ஆயிடுச்சோ, எவ்வளவு வாரம் ஆயிடுச்சு சொல்லிட்டு உங்களுக்கே நல்லா தெரியும் சரிங்களா. சத்தல பார்க்கும் போதும் இன்னொரு விஷயம் என்னன்னாக்கா, நம்ம எக்லீஷா குரூப் இருக்கோம், வாட்ஸ்அப் குரூப் கரெக்டுங்களா. நம்ம வந்து எக்லீஷா வாட்ஸ்அப் குரூப் இதே ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾವು ಕ್ರಿಯೇಟ್ ಮಾಡಿದ ಪರ್ಪಸ್ ಏನು, ಈ ಉದ್ದೇಶ ಏನು, ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿರೋ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡೋ ಉದ್ದೇಶ ಏನು, ಏನಕ್ಕೆ ಹಾಕಿರೋದ ವಾಟ್ಸ್ಆಪ್ ಗ್ರೂಪ್ ಏನ್ ಮಾಡಿದ್ರಿ, ಸ್ಪಿರಿಚುವಲ್ ಶೇರ್ ಮಾಡ್ಬೇಕು, ಆಮೇಲೆ ಕಮ್ಯುನಿಕೇಶನ್ ಎಮರ್ಜೆನ್ಸೀಸ್ ಕರೆಕ್ಟ್, ಎಕ್ಲೀಶಾಗೆ ಸಂಬಂಧಪಟ್ಟಂತ ಎಲ್ಲಾ ಇನ್ಫಾರ್ಮೇಶನ್ ಕೊಡೋದಕ್ಕೆ ಏನ್ ಮಾಡಿದ್ ನಮಗೆ ವಾಟ್ಸ್ಆಪ್ ಗ್ರೂಪ್ ಅಂತ ಮಾಡಿರೋದು. ಎಲೆಕ್ಷನ್ ನಡೆದಕ್ಕಿಂತ ಮುಂಚೆ ಇಂಥ ದಿನ ಎಲೆಕ್ಷನ್ ನಡೀತದೆ ಅಂತಂದ್ಬಿಟ್ಟು ಇನ್ಫಾರ್ಮೇಶನ್ ಇದೆ, ನಾಮಿನೇಷನ್ ಆಗಿರುವಂತಹ ಲಿಸ್ಟ್ ಇದ್ರಲ್ಲಿ ಬಂದಿದೆ, ಆದ್ರೆ ಎಲೆಕ್ಟ್ ಆಗಿ ಬಂದು ಯಾಕೆ ರಿಸಲ್ಟ್ ಆಗ್ತಿಲ್ಲ ಅಲ್ರ, ಯಾಕೆ ರಿಸಲ್ಟ್ ಯಾಕೆ ಕ್ಲಿಷನ್ ಆಗಿಲ್ಲ, ಗ್ರೂಪ್ ಹಾಕೋದಾಗಿತ್ತಲ್ಲ ಇಂತಿಂತ ಈ ಎಲ್ಲರೂ ಬಂದಿದ್ರೆ ಇಷ್ಟು ಪರ್ಸೆಂಟ್ ಆಗಿದೆ ಅಂತ ಹಾಕೋದಾಯ್ತಲ್ಲ, ಎಲ್ಲಾ ವರ್ಷ ಹಾಕಿದ್ದಾರೆ ಈ ವರ್ಷ ಯಾಕೆ ಹಾಕಿಲ್ಲ ಸಕಲ್ಲಿ ಪ್ರೀತಿ ಅಂತ ಸೋದ್ರೆ ಅದು ಮಾತ್ರ ಅಲ್ಲ, ಇದರಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ನೋಡ್ಬೋದು. ನಾವು ಎಲೆಕ್ಷನ್ ನಡೆಸಬೇಕಾದ್ರೆ ಏನಂತ ಒಂದು ನಿರ್ಧಾರ ತಗೊಂಡಿದ್ದೀನಿ ಅಂತಂದ್ರೆ, ಎಲೆಕ್ಷನ್ ನಾಮಿನೇಟ್ ಆಗಿರೋರು ಯಾರು ಏನ ಮಾಡೋದು ಸ್ಟೇಜ್ ಮೇಲೆ ಬರ್ಬೇಕು, ಆದ್ರೆ ಅವತ್ತಿನ ದಿನ ಪ್ರಶಸ್ತಿ ಸಬ್ಜೆಕ್ಟ್ ಮಾತಾಡಿದ್ರೆ ಇನ್ನ ಅನೇಕ ಕಾರ್ಯಗಳು ಮಾಡಿದ್ರೆ ಅದು ನಿಮ್ಗೆ ಗೊತ್ತು, ಅದು ದೇವರೇ ಮಾಡಲಿ ಅಂತ ಅದನ್ನ ನೋಡ್ಕೊಳ್ಳಿ. ನಿಮ್ಗೆ ಕೊಡ್ಬೇಕಂತ ಇನ್ಫಾರ್ಮೇಶನ್ ಅಂತ ನಮ್ಗೆ ಎಲೆಕ್ಷನ್ ಯಾವಾಗ ಆಯ್ತು, ಒಂದು ವರ್ಷ 2019 ಅಲ್ಲ 18 ಅಲ್ಲಿ ಆಕ್ಚುಲಿ ಆಗಿದೆ ಎಲೆಕ್ಷನ್, ಯಾವಾಗ ಆಗಿತ್ತು, ವೆರಿ ಗುಡ್, ನವೆಂಬರ್ ಆಗಿದೆ. ಹಾಗೆ ನೆಕ್ಸ್ಟ್ ಎಲೆಕ್ಷನ್ ಒಂದ್ ವರ್ಷ ಬಿಟ್ಟಾಗಬೇಕು, ಯಾವಾಗ ಆಗಬೇಕು, ವೆರಿ ಗುಡ್, ನವೆಂಬರ್ ಆಗಬೇಕು. ಇದ್ದಕ್ಕಿದ್ದಂಗೆ ಅಕ್ಟೋಬರ್ ಆಯ್ತು ಅಲ್ರ, ಕರ್ತಲ್ಲಿ ಪ್ರೀತಿ ಸಭೆಗೆ ಏನ್ ಅಥಾರಿಟಿ ಇದೆ ಅಲ್ರ, ಸಭೆಗೆ ಏನ್ ಅಥಾರಿಟಿ ಇದೆ ಅದೇ ಹೊರಬೇಕ್ರೆ, ಇದು ಯಾವ ತರ ಆಧಾರದ ಆಯ್ತು ಅಲ್ರ, ಅದೇ ಹೊರಬೇಕ್ರೆ ಇದು ಇಂಗ್ಲಿಷ್ ಅಲ್ಲಿ ಇನ್ಫಾರ್ಮೇಶನ್ ಕೊಡೋದಕ್ಕಿಂತ ಮುಂಚೆ ಡಿಕನ್ಸ್ ಎಲ್ಡರ್ಸ್ ಮೀಟಿಂಗ್ ಡಿಸ್ಟರ್ಬ್ ಆಯ್ತಾ, ಎಕ್ಲೇಶ ವೋಟ್ ತಗೊಂಡು ನಿರ್ಧಾರ ಮಾಡಲ್ಲ, ಜಸ್ಟ್ ಒಂದು ಇನ್ಫಾರ್ಮೇಶನ್ ಪಾಸ್ ಮಾಡಲ್ಲ ಕಟ್ಟಲ್ ಪ್ರೀತಿಯನ್ನು ಸೋದ್ರೆ ದೊಡ್ಡ ರಸ್ತಲ್ಲಿ ಹೇಳ್ಕೊಂಡಿದ್ರಿ. ಇದ್ರ ಬಗ್ಗೆ ಅಥಾರಿಟಿ ಇನ್ ದ ಚರ್ಚ್ ಹೇಳ್ತಾರೆ, ಅಥಾರಿಟಿ ಕ್ಯಾನ್ ಬಿ ಗ್ರೇಟರ್ ದನ್ ದ ಗಿವರ್ ಆಫ್ ದ ಅಥಾರಿಟಿ, ಇನ್ ಅದರ್ ವರ್ಡ್ಸ್ ಇಫ್ ದ ಚರ್ಚ್ ಕನ್ಫರ್ಸ್ ಅಪಾನ್ ಎನ್ ಎಲ್ಡರ್ ಈಸ್ ರೆಸ್ಪಾನ್ಸಿಬಿಲಿಟಿ ಬೈ ಎಲೆಕ್ಟಿಂಗ್ ಹಿಮ್, ದ ಚರ್ಚ್ ಹ್ಯಾಸ್ ದ ರೆಸ್ಪಾನ್ಸಿಬಿಲಿಟಿ ಅಟ್ ಫಸ್ಟ್ ಆರ್ ಇಟ್ ಕುಡ್ ನಾಟ್ ಹ್ಯಾವ್ ಗಿವನ್ ಇಟ್ ಟು ದ ಎಲ್ಡರ್, ಅಂಡ್ ಎಲ್ಡರ್ ದೇರ್ಫೋರ್ ಶುಡ್ ಅಸ್ಯೂಮ್ ದ ಅಥಾರಿಟಿ ಸೊ ಫಾರ್ ಆಸ್ ದ ಕಾಂಗ್ರಿಗೇಷನ್ ವಿಲ್ ಅಲೌ, ಸೊ ಫಾರ್ ಆಸ್ ದ ಕಾಂಗ್ರಿಗೇಷನ್ ವಿಲ್ ಅಲೌ ದ ಎಕ್ಲೇಷಿಯಾ ಆರ್ ಡಿಸೈಡೆಡ್ ಅಂಡ್ ಅಲೌಡ್ ದ ಎಲೆಕ್ಷನ್ ವಿಲ್ ಹ್ಯಾಪನ್ ಓನ್ಲಿ ಇನ್ ನವೆಂಬರ್ 2018, ಬಟ್ ಅನ್ಫಾರ್ಚುನೇಟ್ಲಿ ವಿತ್ ವೇರಿಯಸ್ ಅದರ್ ರೀಸನ್ಸ್ ಐ ಡೋಂಟ್ ನೋ ವಿಚ್ ಐ ಡೋಂಟ್ ನೋ ಯು ನೋ ಆರ್ ನಾಟ್, ಇಟ್ ವಾಸ್ ಪ್ರಿಪೋನ್ ಫಾರ್ ಮಂತ್ ಆಫ್ ಅಕ್ಟೋಬರ್. ಅಲ್ಲಿ ನೋಡಿದ್ದೀನಿ holding meetings to discuss interest of the education and the question number 233. I think that unless it was a matter specially entrusted to them by vote of the congregation and fully understood, it should be discussed in the education center. Odi, you mane hogi daivittu indala odi idini. Alara, adha eshtu jana yetara point antidre. If it was any new proposition about which there might be any doubt or question, whatever it be, the right and proper course, nodi. ನಿಮ್ಗೆ ಅಧಿಕಾರ ಕೊಟ್ಟಿಲ್ಲ ಎಕ್ಲೇಶ ಅದೇ ಕ್ವಶನ್ ಇದೆ, ಡೌಟ್ ಇದೆ ಅದು ಒಳ್ಳೆಯದಾಗಿರ್ಬೋದು ತಪ್ಪಿಲ್ಲ, ಅದೇನು ತಪ್ಪಿಲ್ಲ, ಆದ್ರೂ ಏನಾಯ್ತದ ಪ್ರಾಪರ್ ಕೋರ್ಸ್ ಫಾರ್ ದಿ ಸೆಂಟರ್ಸ್ ಟು ಸಬ್ಮಿಟ್ ದ ಮ್ಯಾಟರ್ ಟು ದ ಕಾಂಗ್ರಿಗೇಷನ್ ವಿತ್ ಅ ರೆಕಮೆಂಡೇಷನ್ ಸೇಯಿಂಗ್ ವಿ ಇನ್ ಕನ್ಸಿಡರಿಂಗ್ ದ ಇಂಟ್ರೆಸ್ಟ್ ಆಫ್ ದ ಕಾಂಗ್ರಿಗೇಷನ್ ಹ್ಯಾವ್ ಸಚ್ ಅ ಥಾಟ್ ಇನ್ ಮೈಂಡ್ ಅಂಡ್ ನೌ ವಿ ಸಬ್ಮಿಟ್ ಇಟ್ ಟು ಯು ವುಡ್ ಆಸ್ಕ್ ಯು ಟು ವೋಟ್ ಆನ್ ಇಟ್, ದಟ್ ಇಸ್ ಅ ಸೇಫ್ ಪ್ಲಾನ್, ಸಾರಿ ದಟ್ ಇಸ್ ಅ ಸೇಫ್ ಪ್ಲಾನ್. I have found that some of the very best brethren with the very best intentions, with very good suggestions, in attempting to put them into operation without conferring with the class, have run against the head. ಏನಂದ್ರೆ ಒಳ್ಳೆ ಡಿಸಿಷನ್ ಇರ್ಬೋದು ತಪ್ಪಿಲ್ಲ, ಅವನದಲ್ಲಿ ಏನೋ ತಪ್ಪಿಲ್ಲ, ಆದ್ರೆ ಏಕೀಶ ಒಂದು ಅಧಿಕಾರ ಕೊಡ್ತಿರ್ಬೇಕಾದ್ರೆ ಈ ತಗೊಳ್ಳೋದ್ರಿಂದ ಏನಾಗ್ತದೆ, ಏಕೀಶ ತೊಂದರೆ ಏನ್ ಮಾಡಕ್ಕಾಗ್ತದೆ, ಈಗ ಮಾಡಕ್ಕಾಗ್ತದೆ. ಹಾಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಇಷ್ಟೊಂದು ನೋಡ್ತಿರೋ ಪಾಯಿಂಟ್ಸ್ ಎಕ್ಲೀಷ ಬರಕ್ಕಿಂತ ಮುಂಚೆ ವಾಸ್ ಇಟ್ ಡಿಸ್ಕಸ್ ಇನ್ ಎಲ್ಡರ್ಸ್ ಅಂಡ್ ಡೀಕನ್ಸ್ ಮೀಟಿಂಗ್, ಇಟ್ ಶುಡ್ ಹ್ಯಾವ್ ಬೀನ್ ಡಿಸ್ಕಸ್. ಅದು ಮಾತಾಡಿದ ನಂತರ ಏನ್ ಮಾಡಬೇಕಂದ್ರೆ ಸಭೆ ತಲ್ಲಿಸಬೇಕಾಯ್ತು. ಆಮೇಲೆ ಎಲೆಕ್ಷನ್ ನಡೀತಿರ್ಬೇಕಾದ್ರೆ ನಮ್ಮ ಎಕ್ಲೀಷ್ ಏನಾಗ್ರೆ ಹೇಳ್ತಾರೆ ರೋಪ್ ಪುಲಿಂಗ್, ಕಾಲಿಗೆ ಎದ್ದು ಹೇಳ್ತಾರೆ, ಕಾಣೋದು ಇಂಗ್ಲೀಷ್ ರೋಪ್ ಪುಲಿಂಗ್ ಅಂತ ಹೇಳ್ತಾರೆ, ಒಬ್ಬನ ಕಾಲಿಗೆ ಎದ್ದು ಅಲ್ಲ. ಈಗೆಲ್ಲ ವಿಚಾರಣೆ ಏನಾಗಿದೆ ಎಕ್ಲೀಷ್ ಅಲ್ಲಿ ನಡೆದಿದೆ ಅಲ್ಲ, ಸತ್ಯವೇ ಏನ್ ಹೇಳ್ತಾರೆ ಓದೋಣ ಅಂತ ಹೇಳಿ
ಗಣಾತ್ಯರು ಐದನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನಾರು ಕರ್ಣದ ಕೊಡುವುದು ಯಾರು ಅಂದ್ರೆ ಗಣಾತ್ಯರು ಐದು ಹದಿನಾಲ್ಕರಿಂದ ಹದಿನಾರು ಗಣಾತ್ಯರು ಅಂಜಾಧರಿಸರ ಹದಿನಾರ ವಸನದಿಂದ ಹದಿನಾರ ವಸನ ஆத்மீக ரீதியில் நடந்துடுற மாம்ச கிரியைகள் ஒன்றும் நிறைவேற்ற சாத்தியமே இல்ல. ಕಳ ಸತಿ ಕೂಡ ಒಬ್ಬ ಸೋದರಿ ಕೂಡ ಹೇಳಿದ್ರು ಅಂದ್ರ
ಇವರು ದೇವರ ಅಂತ ಬಿಡಿಸಿದವ್ರಿಗೆ ಏನ್ ಮಾಡಿದ್ರು ಸಬ್ಜೆಕ್ಟ್ ಕೊಡ್ತಾರೆ, ಅದರಿಂದ ನಾವೇನ್ ಮಾಡಲಿ ಇವರಿಗೆ ಓಟ್ ಹಾಕಲ್ಲ ಅಂತಂದ್ರ ಧರವಾಗಿ ಸಂತೋಷ ನಿಮ್ಗೆ ಅಧಿಕಾರ ಇದೆ ಏನ್ ಬೇಕೋ ಎಕ್ಸಸೈಸ್ ಮಾಡೋದು. ಆದ್ರೆ ಒಂದು ಪ್ರಶ್ನೆ ಏನಂತಂದ್ರೆ ದೇವರು ನಮ್ಮೆಲ್ಲಾರನ್ನೂ ನಿರ್ಧಾರ ಮಾಡೋದು ನಮ್ಮ ಜ್ಞಾನದ ಬೆಲೆನ ನಮ್ಮ ಗುಣದ ಬೆಲೆನ ಹೇಳಿ ದೇವರಲ್ಲಿ ಕಿರೀಟ ಕೊಡೋದು ನಮ್ಮ ಕ್ಯಾರೆಕ್ಟರ್ ಬೇಸಿಸ್ ಮೇಲೆನ ಅಥವಾ ನಾಲೆಜ್ ಬೇಸಿಸ್ ಮೇಲೆನ? ನೀವೇ ನೀವು ಹೇಳ್ತೀರಾ ಅಂತಂದ್ರೆ ನೀವು ದೇವ್ರಿಗೆ ಏನ್ ಹೇಳ್ಬೋದು? ಸ್ವಲ್ಪ ನಿಧಾನ ನಾವೇನ್ ಮಾಡ್ಬೇಕು? ಚಿಂತೆ ಮಾಡ್ಬೇಕು. ಇವತ್ತು ಸೋದರಗಳಿಗೆ ಅನೇಕ ಜನಕ್ಕೆ ಗೊತ್ತಿಲ್ಲ, ನಾಳೆ ಗೊತ್ತಾಗ ಸಾಧ್ಯತೆ ಬೇರೆ ಇದೆ ಇದೆ. ನಮ್ಮ ಸಭೆಯಲ್ಲೇ ಎಷ್ಟು ಜನ 1875 ಗ್ರೀನ್ ಆಗಿರುತ್ತೆ ಕೈ ಎತ್ತಿ ಜನ ಕೈ ಎತ್ತಾರೆ ಅವಶ್ಯ ಮಾಡಿ ಅಲ್ಲ. ನಮ್ಮ ಸಭೆಯಿಂದ ಹೆಂಗೆ ಎಲ್ಲಾ ಸಭೆನು ವರ್ಲ್ಡ್ ಅಲ್ಲಿ ಇರದೆ ಹೆಂಗೆ ಇದರಿಂದ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಖಂಡಿತ ಸಾಧ್ಯನೇ ಇಲ್ಲ. ಅದು ಬಿಟ್ಟೋಗ್ಬೇಕಂದ್ರೆ ಲೋಕನೆಟ್ ಅಲ್ಲಿಗೆ ಅಷ್ಟೊಂದು ದಿವಸ ಅಂತಂದ್ರೆ ಹೆಂಗೆ ದಾನಿ ಕಿಶ ಕನ್ವೆನ್ಷನ್ಗೆ ಆ ಸಹೋದರಿ ಹೋದ್ರು, ಅಲ್ಲಿ ಹೆಂಗೆ ಸಹೋದರಿಗಳತ್ತ ಮೀನಾದ್ರು, ಅಲ್ಲಿ ಹೆಂಗೆ ಸಬ್ಜೆಕ್ಟ್ ಮಾತಾಡಬೇಕಾದ್ರೆ ಅಲ್ಲಿ ಕೈಗಳು ಓದಿದ್ರು. ಅಲ್ಲಿರೋ ಸಹೋದರಿಗಳು ಮೆಜಾರಿಟಿ 1000 ಮಾಡಲಿಲ್ಲ, ಸ್ಟಾರ್ಟ್ ಆಗಿದೆ ಅಂತ ನಂಬಲಿಲ್ಲ. ಅದು ಮಾತ್ರ ಅಲ್ಲ, ಏನ್ರಿ ಡೇವಿಡ್ ರೈಸ್ಗೆ ಸಪೋರ್ಟ್ ಆಗಿರೋಂತ ಅಲ್ಲಿ ಹೋದ್ರು ಬಿಳಿತಕ್ಕಂಥ ಬಂದ್ಬಿಟ್ಟು ಆ ಕನ್ವೆನ್ಷನ್ ಅಲ್ಲಿ ಈ ಸಹೋದರಿಗೆ ಪಾರ್ಟಿಸಿಪೇಟ್ ಮಾಡಿದ್ರು. ಅದ್ರ ಅದು ಮಾತ್ರ ಅಲ್ಲ, ಇನ್ನ ಒಂದು ಹೊಸ ಡಾಕ್ಟ್ರಿನ್ ಸಭೆನೇ ಕ್ಲೋಸ್ ಆಗ್ತಿದೆ, ಕಾಲಿಂಗ್ ಎಲೆಕ್ಷನ್ ಶೋ ನಡೀತಾ ಇಲ್ಲ, ಸ್ಪಿರಿಟ್ ಬ್ರಿಗೇಡ್ ಕೂಡ ನಡೀತಾ ಇಲ್ಲ ಅಂತ ಹೇಳುವಂತ ಸಹೋದರನ್ನ ಅಂದ್ರೆ ಜಹೋವ ವಿಟ್ನೆಸಸ್ ಅಥವಾ ಲೇಡರ್ಸ್ ಡಾಕ್ಟರ್ಗಳು ಇರುವಂತ ಸಹೋದರನ್ನ ಮನೆಗೆ ಕರೆಸಿ ಊಟ ಉಪಚಾರ ಮಾಡಿ ಅವರಿಂದ ಉಪದೇಶಗಳಲ್ಲಿ ಕೇಳೋದು ಎಂತಾದ್ರು ವಿಚಾರ. ಆಮೇಲೆ ಮುತ್ತು ಕುಮಾರ್ ಬಂದ್ರ ಹತ್ರ ಎಷ್ಟೋ ಜನಗಳು ಫೋನ್ ಮಾಡಿ ಏಕೇಶ ವಿಚಾರ ಮಾತಾಡೋದು ಏನ್ ನ್ಯಾಯ ಇದೆ ಅದನ್ನ ಅವ್ರು ಹೇಳಿದ್ರು, ನಾನೇನ್ ಕೇಳಕ್ ಹೋಗಿಲ್ಲ. ಅವ್ರು ಹೇಳ್ತಾರೆ ಅಂತ ಕುತ್ಬಿಟ್ಟಿದ್ದ ಅವ್ರು ಹೇಳು ಅನೇಕ ಜನಗಳನ್ನ ಏನ್ ಮಾಡ್ತಾರೆ ಫೋನ್ ಮಾಡ್ತಾರೆ ಅಂತಂದ್ರ ಯೋಚನೆ ಮಾಡ್ರಿ. ನಮ್ಮ ಏಕೇಶ ವಿಚಾರಗಳ ನಮ್ಮ ಹತ್ರ ಮಾಡ್ಬೇಕಲ್ಲಿ ಮಾತಾಡ್ಬೇಕು, ಅದನ್ನ ಬಿಟ್ಟು ಏಕೇಶ ಹೋಗ್ಬಿಟ್ಟು ವಿಚಾರಗಳ ಬೇರೆ ಹತ್ರ ಮಾತಾಡ್ತದೆ. ಇವಾಗ ಏನಂದ್ರೆ ನಮ್ಮ ಹಿರಿಯರದ್ದು ಎಲ್ಲರದ್ದು ಒಳ್ಳೆ ಗುಣ ಏನಂದ್ರೆ ಯಾರು ಏಕೇಶ ಅಲ್ಲಿ ಎಲೆಕ್ಷನ್ ಅಲ್ಲಿ ಕಂಡಕ್ಟ್ ಮಾಡಿದ್ರೆ ಫಸ್ಟ್ ಇನ್ಫಾರ್ಮೇಶನ್ ಮಾಡ್ರಿ ಏಕೇಶಗೆ ಗೊತ್ತಾಗ್ತದೆ, ಅದು ಒಳ್ಳೆ ಗುಣ. ಇದರ ತಪ್ಪಾಗಿ ಉಪಯೋಗಿಸ್ಕೊಂಡು ಎಲ್ಲಾರು ಫೋನ್ ಮಾಡಿ ಅವ್ರು ಹೇಳೋದ್ರಲ್ಲಿ ಏನ್ ನ್ಯಾಯ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡಿ ಇದನ್ನ ನಾವು ಬಂದ್ ಮಾಡ್ಲಿಕ್ಕಿರ್ತದೆ. ನಮ್ಗೆ ಸ್ಟಡೀಸ್ ಗೊತ್ತಿಲ್ಲ, ನಾನು ಬಿಲಿಪುರ ಹೋಗ್ಬಿಟ್ಟು ಪ್ರಕಟಣೆ ಪುಸ್ತಕ ತಗೋತೀನಿ, ಪ್ರಕಟಣೆ ಪವರ್ ಪಾಯಿಂಟ್ ಹಾಕಿ ತಗೊಂಡ್ಬಿಟ್ಟು ಅಲ್ಲಿರೋ ಸೋದರಗಳೆಲ್ಲ ನಟ ಕ್ಯಾಪ್ಚರ್ ಮಾಡ್ಬಿಟ್ಟು ಕೂತು ಡಿಸ್ಕಸ್ ಮಾಡ್ಬೇಕು ಅವ್ರ ಬಗ್ಗೆ ಇವ್ರ ಬಗ್ಗೆ ಡಿಸ್ಕಸ್ ಮಾಡಿ ಅವ್ರ ಮೈಂಡ್ ಎಲ್ಲ ಚೇಂಜ್ ಆಗಿ ಮಾಡಿದ್ರೆ ಅವ್ರನ್ನ ಸುಮ್ಮನೆ ಬಿಡ್ತಾರ, ವ್ಯವಸ್ಥೆ ಮಾಡಿ ಸುಮ್ಮನೆ ಬಿಡ್ತಾರ. ಇದನ್ನ ನಾವು ಪ್ರಭಾಕರ್ ಬರೋ ಹತ್ರ ಕೂಡ ಮಾತಾಡಿದ್ವಿ, ಪ್ರಧಾನಮಂತ್ರಿ ಪ್ರಭಾಕರ್ ಬಂದ್ರೆ ಹೇಳಿದ್ರು ಐ ಡೌಟ್ ವೆದರ್ ಪರ್ಮಿಟರ್ ನಾಟ್ ಅಂತ. ಈ ತರ ನೀವೇನ ಈರೋಳ ಬಂದ್ ಮಾಡಿದ್ರೆ ರಾಜೀವ್ ಸರ್ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಆದ್ರೆ ನಾನು ಅನುಮತಿ ಕೊಡ್ತೀರಾ ಇಲ್ಲೋ ಅಂತ ನನಗೆ ಸಂದೇಹ ಅಂತ ಹೇಳ್ತಾರೆ. ಅದರಿಂದ ಕರ್ತವ್ಯ ಸೋದ್ರೆ ಅನೇಕ ಸೋದರ ಸೋದರಿಗಳು ಏನ್ ಹೇಳ್ತೀರಿ, ದಯವಿಟ್ಟು ಹೊರಗಡೆಯಿಂದ ಯಾರೋ ಬರ್ತಾ ಉಂಟು ಸ್ಟಡೀಸ್ ಮಾಡಿಸ್ಕೊಡಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಅದಕ್ಕೆ ನಾವು ಹೇಳ್ಬೇಕು ಕೂಡ ಹೇಳಿದೆ ದಯವಿಟ್ಟು ಮಾಡ್ಬಿಡಿ ಅಂತ. ಅವಾಗ ಅವ್ರು ಹೇಳಿದ್ ಏನಂತಂದ್ರೆ ನಮ್ಮ ಫ್ಯಾಮಿಲಿಗೆ ಮಾತ್ರ ಮಾಡ್ಕೊತೀರ, ನಿಮ್ ಫ್ಯಾಮಿಲಿ ಅಂದ್ರೆ ನಿಮ್ ಫ್ಯಾಮಿಲಿಗೆ ಇರ್ಬೇಕು, ಅದ್ ಫ್ಯಾಮಿಲಿ ಏನಾಗ್ಬೋದು ಹೊರಗಡೆ ಸ್ಪ್ರೆಡ್ ಆಗ್ಬಾರ್ದು, ಏಕೈಕ ವಿಚಾರ ಏನಾಗ್ಬಾರ್ದು ಹೊರಗಡೆಗೆ ಹೋಗ್ಬಾರ್ದು ಅಂದ್ರ. ಅದೇ ಸತ್ಯವೇದ ಹೇಳ್ತಾರೆ ನಮ್ ಮಾತುಗಳಲ್ಲಿ ದೇವ್ರ ರೆಕಾರ್ಡಿಂಗ್ ಓದಿದ್ರಿ ಮಲಾಖಿ 3:16 ಮಲಾಖಿ 3:16 ವಚನ. அப்பொழுது கர்த்தருக்கு பயந்தவர்கள் ஒருவரோடு பேசிக் கொள்வார்கள், நாம் மாத்திரத்தை யார் கேட்டவரு யார் ரெக்கார்டிங் மாதிரிதோ தேவர் கண்டிப்பா மாட்டாரு எல்லா சிசி கேமரா இது ரெக்கார்டிங் அந்த நான் எச்சரிக்கை ஆகிருக்கோம். ஆமே எல்லாருக்கும் தொந்தரை யாரு அந்த ஹணக்காசு அதே ஃபைனான்ஸ் நம்ம எல்லாரும் ஜீவ சக்தி ஏன்பேக்கோ இது யாரோ ஒரு பத்தி நான் தப்பா கேட்டீங்க அந்த. ಆದ್ರೆ ಕೆಲವೊಂದು ಇನ್ಫಾರ್ಮೇಶನ್ ನೀವು ತುಂಬಾ ತಿಳ್ಕೊಳ್ಳೋ ತುಂಬಾ ಅವಶ್ಯಕತೆ ಇದೆ ನಿಮ್ಗೆ, ಅದಕ್ಕೊಂದು ಹೇಳ್ತಾ ಇರೋ ಇದನ್ನ ಯಾರ ಹೆಸರು ಹೇಳಕ್ ಹೋಗಲ್ಲ, ಅದ್ರ ಹೆಸರು ಹೇಳಿದ್ರ ನಿಮ್ಮೊಂದು ವಿಚಾರಗಳು ಹೇಳಕ್ಕೆ ಆಸೆ ಪಡ್ತೀನಿ ತುಂಬಾ. ನೋಡಿ ಕೆಲ ಜನ ಏನ್ ಮಾಡ್ತಾರೆ ಫುಲ್ ಟೈಮ್ ಮಿನಿಸ್ಟ್ರಿ ಅಂತ ಏನ್ ಮಾಡ್ತಾರೆ ಕೆಲಸ ಮಾಡ್ತಾರೆ. ಈ ಎಲೆಕ್ಷನ್ ನಡೆಸಿದ ಪ್ರೊಸೆಸ್ ಕೂಡ ಅನೇಕ ಜನ ಏನ್ ಮಾಡ್ತಾರೆ ಫುಲ್ ಟೈಮ್ ಮಿನಿಸ್ಟ್ರಿ ಅಂತ ಮಾಡ್ತಾರೆ. ಅವ್ರ ಜೀವನ ಯಾವ್ತರ ಸಾಗಿಸ್ತಾರೆ ಅಂತಂದ್ರೆ ಬರೋದ್ರಲ್ಲಿ ಆರ್ಗನೈಸರ್ ಹೇಳೋ ರೀತಿನೇ ಅವ್ರಿಗೆ ಬರಂತ ಕಾಂಟ್ರಿಬ್ಯೂಷನ್ಸ್ ಅಲ್ಲಾಗಿ ಕೊಡಂತ ಫ್ರೀ ವಿಲ್ ಆಫರಿಂಗ್ಸ್ ಅಲ್ಲಿ ಸಂಸಾರಗಳನ್ನ ನಡೆಸ್ತಾರೆ. ದೇವರ ಆಶೀರ್ವಾದ ಚೆನ್ನಾಗಿರಲಿ ಸಂತೋಷ. ಇವಾಗ ಯೋಚನೆ ಮಾಡಿ ಆ ದುಡ್ಡಿಗೆ ತೊಂದರೆ ಆಗ್ತಾನಂದ್ರೆ ಅವ್ರ ಮನಸ್ಸಿಗೆ ಡಿಸ್ಟರ್ಬ್ ಆಗ್ತದೆ ಇಲ್ಲ, ಮೈಂಡ್ ಡಿಸ್ಟರ್ಬ್ ನ್ಯಾಚುರಲ್ ಆಗಿರುತ್ತೆ ಮೈಂಡ್ಗೆ ಡಿಸ್ಟರ್ಬ್ ಆಗ್ತದೆ ಇಲ್ಲ ಅಂತ. ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ ಅಲ್ಲಿರೋ ಅನೇಕ ಜನ ಸಹೋದರಗಳಿಗೆ ದೊಡ್ಡ ಕನಿಂಗ್ಹ್ಯಾಮ್ ಅವರು ತಿಂಗಳಿಗೆ $500 ಅಂತ ಕಳಿಸ್ತಾರೆ ಅವ್ರ ಸಂಸ್ಥೆಗೆ, ಒಬ್ಬೊಬ್ಬರಿಗೆಲ್ಲ ಸಂಸ್ಥೆಗೆ ಕಳಿಸ್ತಾರೆ. ಅದ್ರಲ್ಲಿ ಬರಂತ ಎಲ್ಲಾ ಹಣಕಾಸುಗಳಲ್ಲಿ ಮಾಡಿದ್ರೆ ಇವ್ರಿಗೆ ಯಾರು ಏನ್ ಕೊಡ್ತಾರೆ. ಇವಾಗ ಏನಾಗಿದೆ ಅಂದ್ರೆ ಕನಿಂಗ್ಹ್ಯಾಮ್ ಬಂದು ಹೋದ್ರು,
ಅನೇಕ ಜನಗಳಿಗೆ ಏನಂತ ಒಂದು ಡೌಟ್ ಅಂದ್ರೆ ಕಲಿಯಲು ಬಂದಂತ ಉದ್ದೇಶ ಏನಂದ್ರೆ ಯಾರೋ ಒಬ್ಬ ಸೊರಗನ್ನ ಬಹಿಷ್ಕರಿಸಬೇಕು ಅಂತ. ದಯವಿಟ್ಟು ಅಲ್ಲ, ಅವ್ರು ಬಂದಿರಂತ ಉದ್ದೇಶ ಏನು ಅಂತಂದ್ರೆ ಅವ್ರು ಬರಂತ ವಿಚಾರ ಒಂದು ವರ್ಷದ ಮುಂಚೆನೇ ಮಾಡಿ ನಮ್ಗೆ ನಮಗೆ ಹೇಳಿದ್ರು ಏನೋ ಒಂದು ಪ್ರಾಬ್ಲಮ್ ಏನಾಯ್ತು ಅಲ್ಲಿ ಅಲ್ಲಿ ಕ್ರಿಯೇಟ್ ಆಯ್ತು. ಏನಪ್ಪ ಕ್ರಿಯೇಟ್ ಆಯ್ತು ಅಂದ್ರೆ ಯಾರೊಬ್ಬರು ಸೋದ್ರು ಇಂತ ತಾರೀಕಲ್ಲಿ ಇಂತ ವರ್ಷದಲ್ಲಿ ಸಭೆ ನಂತರ ಅಂತ್ಯ ಆಗುತ್ತೆ ಅಂತ ಹೇಳಿದ್ರು. ಅದಾಗಿಲ್ಲ, ಎಂತೆಂತ ಡೇಟ್ಗಳು ಕೊಟ್ಟರು ಅದು ಕೂಡ ಓವರ್ಲ್ಯಾಪ್ ಆಗೋಯ್ತು, ಕೊಲಾಪ್ಸ್ ಆಗೋಯ್ತು, ಯಾವ್ದಾಗಿಲ್ಲ. ಕೊನೆಗೆ ಅವ್ರು ಯಾವ ತರ ಒಂದು ನಿರ್ಧಾರ ಬಂದ್ರು ಅಂತಂದ್ರೆ ಇನ್ಮೇಲಿಂದ ಆತ್ಮೀಕರಿಗೆ ಜನನೇ ಇಲ್ಲ, ಪರಶುದಾತ್ಮ ಯಾರು ಕೊಡಲ್ಪಡ್ತಾ ಇಲ್ಲ, ಯಾರು ನೂತನ ಸೃಷ್ಟಿ ಆಗಿಲ್ಲ, ಸುಗ್ಗಿನೇ ಆಗೋಯ್ತು, ಮುಗಿದೋಯ್ತು, ಕೆಳಗೆ ಮಾಡಿದ್ರು ಶುರು ಮಾಡಿದ್ರು. ಇದು ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಏನ್ರೆ, ಇದೆಲ್ಲ ಒಂದು ವರ್ಷ ಮುಂಚೆ ಆಗ್ತಾರೆ ಮಾಡಿದ್ರೆ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲಿಂದ ಕಣಿಗೆ ಬಂದ್ರು ನನಗೆ ಒಂದು ಮೇಲ್ ಬಂದ್ರು, ನನಗ್ ಮಾತ್ರ ಅಲ್ಲ ತಮಿಳುನಾಡಲ್ಲಿ ನಾಲ್ಕು ಜನ ಬಸ್ಗಳಿಗೆ, ಕರ್ನಾಟಕದಲ್ಲಿ ಜನ ಬಸ್ಗಳು ಬಂದ್ರು, ಇದೇನು ಇದ್ರೆ ಹೇಳ್ತಾ ಇದ್ರು ನೋಡಿ ಅಂತ. ಅದೇ ಟೈಮ್ಗೆ ಆ ಬ್ರದರು ಕಾಮ್ಯುನಿಕೇಶನ್ ಅಂತ ಕನ್ವೆನ್ಷನ್ ಅಲ್ಲಿ ಇದ್ರ ಬಗ್ಗೆ ಒಂದು ಅಂಶನೇ ಮಾಡಿದ್ರು, ಮಾತಾಡಿದ್ರು. ಅವ್ರು ಹೇಳಿದ ಮೇಲೆ ರೆಕಾರ್ಡಿಂಗ್ ನಾನು ಕೇಳ್ಬೇಕು, ಅದ್ರ ಒಂದು ಪಾಯಿಂಟ್ ಹೇಳ್ತಾರೆ, ವಿ ಆರ್ ಲಿವಿಂಗ್ ಇನ್ ದಟ್ ಪೀರಿಯಡ್ ವೆನ್ ದೇರ್ ಇಸ್ ನೋ ಸ್ಪ್ರಿಟ್ ಪೀರಿಯಡ್ ಅಂತ, ವೆನ್ ದೇರ್ ಇಸ್ ನೋ ಆರ್ಡರ್ ಟೇಕಿಂಗ್ ಪ್ಲೇಸ್ ಅಂತ. ಅದಕ್ಕೆ ನಾನೇ ಹೇಳಿದೆ, ಸರಿ ಬ್ರದರ್ ನೀನ್ ನನ್ನ ಹತ್ರ ಕೇಳಿದ್ರಿ, ಅವ್ರ ಹತ್ರ ಕೇಳಿದ್ರೆ ರೆಕಾರ್ಡಿಂಗ್ ನೀವೇ ಕೇಳಿದ್ರೆ ರೆಕಾರ್ಡಿಂಗ್ ಕಳ್ಸ್ಬಿಡಿ. ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರೆ, ಡಿಸ್ಕಸ್ ಮಾಡ್ಬೇಕು, ಅವ್ರು ಫ್ರಾಂಕ್ ಆಗಿ ಎಸ್ ಆರ್ ಅಂತ ರಿಪ್ಲೈ ಕೊಟ್ಟಿಲ್ಲ, ದಟ್ ಈಸ್ ಮೈ ಪರ್ಸನಲ್ ಸ್ಟಡಿ ಅಂತ ಹೇಳಿದ್ರೆ ಓಕೆ ಇಸ್ ನಾಟ್ ರೈಟ್. ಅದಕ್ಕೆ ನಾನೇನ್ ಮಾಡಿದೆ, ಆ ಬ್ರದರ್ ನನಗೆ ಫೋನ್ ಮಾಡ್ರು, ಏನ್ ರಾಜು ನೀನೆ ಹಾಕೊಟ್ಟೆ ಕನಿಗೆ ಅಂತ ಅಂತಂದ್ರು. ನಾನು ಹಾಕೊಟ್ಟಿಲ್ಲ ಬ್ರದರ್, ನಾನು ಹೇಳೋಕ್ಕೂ ಮುಂಚೆ ಯಾರೋ ನಿಮ್ ಬಗ್ಗೆ ಹೇಳೋದೆ ಎಲ್ಲಿಂದ ಹೇಳೋದು ನನ್ಗೆ ಗೊತ್ತಿಲ್ಲ. ಆದ್ರೆ ಆ ಜನಕ್ಕೆ ಕ್ಲಾರಿಫಿಕೇಶನ್ ಆಗಿದೆ, ಆ ಜನ ನಾನೊಬ್ಬ ನನ್ನ ಹತ್ರ ಕೇಳಿದ್ರು, ನಾನು ಹೇಳಿದ್ರೆ ನಿಮ್ಮ ಹತ್ರ ಕೇಳಿ ಅಂತ ಹೇಳಿದ್ರಿ, ಸರಿ ನಾನು ಬಂದು ಫೇಸ್ ಟು ಫೇಸ್ ಮಾತಾಡ್ತೀನಿ ಅಂತ ಹೋಗ್ಬೇಕಾದ್ರೆ ಬ್ರದರ್ ಹತ್ರ ಕೂತು ಬಂದವರು ಮಾತಾಡ್ತಾರೆ, ಹೊರಡಪ್ಪ ಅವರು ಮಾತಾಡ್ಬೇಕು ವಿತ್ ಈಸ್ ಪರ್ಮಿಷನ್. ರೆಕಾರ್ಡಿಂಗ್ ಆಯ್ತು, ಆ ರೆಕಾರ್ಡಿಂಗ್ ಅಲ್ಲಿ ಬ್ರದರು ಎಲ್ಲರೂ ಕನ್ಫೆಸ್ ಮಾಡಿಲ್ಲ ವೆದರ್ ಐ ಬಿಲೀವ್ ಸ್ಪಿರಿಟ್ ಕ್ರಿಕೆಟ್ ಇಸ್ ಓವರ್ ಆರ್ ನಾಟ್, ಆಮೇಲೆ ವೆದರ್ ಈ ಸೆಟ್ ಎ ನ್ಯೂ ಡೇಟ್ ಆರ್ ನಾಟ್ ಅಂತ ಕನ್ಫೆಸ್ ಮಾಡಿಲ್ಲ, ವೆದರ್ ಹಾರ್ವೆಸ್ಟ್ ಇಸ್ ಕಂಟಿನ್ಯೂಂಗ್ ಆರ್ ನಾಟ್ ಅಂತ ಮಾಡಿಲ್ಲ, ಕನ್ಫ್ಯೂಸ್ ಹೇಳ್ತಾರೆ ಕನ್ಫ್ಯೂಸ್ ಮಾಡಿಲ್ಲ. ಸೊ ಇಟ್ ವಾಸ್ ಎ ಸ್ಪೆಕ್ಯುಲೇಷನ್. ನಾನೇನಂದ್ರೆ ಬ್ರದರ್ ಈ ರೆಕಾರ್ಡಿಂಗ್ ಕಣಿಗೆ ಕೊಟ್ರೆ ತುಂಬಾ ಏನಾಗ್ತದೆ ಯೂಸ್ ಆಗ್ತದೆ, ಯಾಕೆ ಅಂದ್ರೆ ನಮ್ ಇಂಡಿಯಾಲಿ ಅಂತ ಎಲ್ಲ ಬ್ರದರ್ಸ್ಗಳಿಗೆ ತುಂಬಾ ಸಹಾಯ ಮಾಡಿದ್ರೆ ಅಂದ್ರೆ ಆ ಮನುಷ್ಯ ಜೊತೆ ಮಾಡಿ ನಮ್ ಇಂಡಿಯಾಲಿ ಅಂತ ಒಂದೊಂದು ಬುಕ್ ಎಲ್ಲ ಇಂಗ್ಲಿಷ್ ಬುಕ್ಸ್ ಕಟ್ಕೊಟ್ಟಿದ್ದ ಆ ಬ್ರದರ್. ಆ ಬ್ರದರ್ ಏನ್ ಕೆಲಸ ಮಾಡ್ತಾರೆ ಅವ್ರು ವ್ಯವಸ್ಥೆ ಮಾಡಿದ್ರ, ಆ ಬ್ರದರ್ ಕೆಲಸ ಮಾಡೋದು ಗಾಳಿ ಕೆಲಸ, ಆ ಬ್ರದರ್ ಕೆಲಸ ಮಾಡೋದು ಪೇಂಟಿಂಗ್ ಕೆಲಸ, ಪ್ಲಂಬಿಂಗ್ ಕೆಲಸ, ಎಲೆಕ್ಟ್ರಿಕ್ ಬಲ್ಬ್ ಫಿಟ್ ಮಾಡೋ ಕೆಲಸ. ಇಲ್ಲಿ ಬಂದು ಹೋಗ್ಬೇಕಂತ ಹೇಳಿದ್ರು ಅಮೇರಿಕಾ ಹೋಗ್ತೀನಿ 1000 ಬಲ್ಬ್ ಫಿಟ್ ಮಾಡ್ಬೇಕಂತ ವ್ಯವಸ್ಥೆ ಮಾಡಿ, ನಾವು ಪೇಂಟ್ ಹೊಡಿತಕ್ಕ ಗಾಳಿಗೆ ಹಂಗೆ ಕಟ್ಕೊಂಡು ಇಲ್ದಿರ್ಬೋದ, ಆ ತರ ಕೆಲಸ ಈ 16 ಇಯರ್ಸ್ ಓಲ್ಡ್ ಆ ಕೆಲಸ ಮಾಡ್ತಾರೆ. ಅವ್ರು ಬರಂತ ಒಂದೊಂದು ದುಡ್ಡು ಒಂದೊಂದು ಪುಸ್ತಕನ ಅಮೂಲ್ಯವಾಗಿ ಎಣಿಸ್ಬೇಕು. ನಾನು ಬ್ರದರ್ ಹೇಳಿದೆ, ಬ್ರದರ್ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ, ನಿಮ್ಮಿಂದ ದೇವ್ರು ಅನೇಕ ಜನ ಸತಿ ಕಲಿತಿದ್ದಾರೆ, ದಯವಿಟ್ಟು ಅವ್ರ ಮೈಂಡ್ ಏನಾಗಿ ಕ್ಲಾರಿಫಿಕೇಶನ್ ಬಂದೆ. ಈ ರೆಕಾರ್ಡಿಂಗ್ ನಿಮ್ ಪರ್ಮಿಷನ್ ಅವ್ರು ಕಳಿಸ್ತಾ ಅಂತ ಹೇಳ್ತಾರೆ, ಅವ್ರು ಹೇಳೋರು ಕಳಿಸಿ. ನಾನು ಹೇಳಿದೆ ಬ್ರದರ್ ದುಡ್ಕೊಡಿ, ಇದೆಲ್ಲ ತಿಂಕ್ ಮಾಡಿ, 10 days ಟೈಮ್ ಕೊಡಿ ಅಂತಂದ್ರೆ ಇಲ್ಲ ಬ್ರದರ್ ಕಳ್ಸೋಂತಂದ್ರು. ನಾನು ರೆಕಾರ್ಡಿಂಗ್ ಏನ್ ಮಾಡಿದೆ ಕಣಿ ನನ್ಗೆ ಕಳ್ಸ್ಕೊಟ್ಟೆ, ಕಳ್ಸ್ಕೊಟ್ಮೇಲೆ ಎಷ್ಟೋ ಜನ ಕ್ಲಾರಿಫಿಕೇಶನ್ ಕೇಳಿದ್ರೆ ಯಾರು ಅವ್ರು ರಿಪ್ಲೈ ಮಾಡಲ್ಲ. ಕೊನೆಗೆ ಅವ್ರು ಹೇಳಿದ ಮಾತೇನಂದ್ರೆ, ನೀವು ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಸರಿ, ಇಲ್ಲ ಅಂದ್ರೆ ನಾ ಮಂತ್ಲಿ ಮಂತ್ಲಿ ಕಳ್ಸಂತ ಫಂಡ್ಸ್ ಏನ್ ಮಾಡ್ತೀನಿ ಸ್ಟಾಪ್ ಮಾಡ್ತೀನಿ ಅಂತಂದ್ಬಿಟ್ರು. ಇದರ ರೂಮರ್ ಹೊರಗಡೆ ಹೆಂಗೋಗ್ಬಿಟ್ಟು ಅಂತಂದ್ರೆ, ಈ ಬ್ರದರು ಬೆಂಗಳೂರು ಅಂತ ಬ್ರದರು ನಾನು ಯಾವ್ದು ಡಿಸ್ಕಸ್ ಮಾಡ್ಬೋದು ಫೇಸ್ ಟು ಫೇಸ್, ಅವ್ರು ಹೊರಗಡೆ ಹೋಗ್ಬಿಟ್ಟು ರಾಜುನೇ ಎಲ್ಲಾ ಕಡೆ ಹೆಂಗ್ ಮಾಡೋ ರೆಕಾರ್ಡಿಂಗ್ ಕೊಟ್ಬಿಟ್ಟಾರೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಶುರು ಮಾಡ್ತೀನಿ. ಇದು ನಂಗೆ ನಿಜವಾಗ ಗೊತ್ತಿಲ್ಲ ಎಲ್ಲಿ ಹೊರ ಬಂದೆ, ಕಲಿಗೆ ಬ್ರದರ್ ಬಂದವಾಗ ಕೊಯಂಬತ್ತೂರ್ಗೆ ಹೋಗಿ ಜೋಶ್ ಬ್ರದರ್ ಮನೆಯಲ್ಲಿ ಉಳ್ಕೊಂಡೆ. ಅವತ್ ರಾತ್ರಿ ಪ್ರಭಾಕರ್ ಬ್ರದರ್ ಬಂದ್ಬಿಟ್ಟು ಹತ್ರ ಮಾತಾಡ್ಬೋದು, ಮಾತಾಡ್ತೀನಿ, ನನ್ಗೆ ಓಪನ್ ಉತ್ತರ ಕೊಡಿ ಅಂದ್ರು. ನಾನು ಹೇಳಿದೆ ನಾನು ಯಾವ ಮನುಷ್ಯನ ಹೋದ್ರು, ನೀನ್ ತರೋಣ ಕೇಳಿ ಎಲ್ಲ ಉತ್ತರ ಕೊಡ್ತೀನಿ, ನೀ ಮನೆಯ ಹೊರಗಡೆ ಹೋಗಂದ್ರೆ ಆಶ್ರಮ ಚಾಪ್ಟರ್ ಮುಂದ್ಕೊಂಡೆ ನನಗೆ ಬೆದರಿಲ್ಲ ಅಂತಂದ್ರೆ. ಸರಿ ಬ್ರದರ್ ಕಣಿ ನಮ್ಗೆ ಯಾಕೆ ಕೊಡ್ತೀನಿ ಬಗ್ಗೆ ಹೇಳಿದ್ರೆ ಏನ್ ಕೇಳು ಅದ್ ಹೇಳ್ತಾ, ನಾನು ಹೇಳಿಲ್ಲ ಇರೋದು ನಿಮ್ಗೆ ಹೇಳಿದ್ದೆಲ್ಲ ಫ್ಯಾಕ್ಟ್ಸ್ ಎಲ್ಲ ಫ್ಯಾಕ್ಟ್ಸ್ ಹೇಳಿದೆ. ಅವಾಗ ಅವ್ರಿಗೆ ಎಷ್ಟೋ ಬಂದ್ರೆ ಕ್ಲಾರಿಫೈ ಆಯ್ತು. ಅವ್ರು ಹೇಳಿದ್ರು ಬ್ರದರ್ ಒಬ್ಬ ಸಹೋದರಿನ ಅಂತ ಹೇಳಿದ್ರು, ನೀವೇ ಅವ್ರ ಬಗ್ಗೆ ಕೆಟ್ಟ ಕೇಳ್ಕೊಂಡಿದ್ದೀರಾ ಅಂತಂದ್ರೆ ನಾನು ಹೇಳಿಲ್ಲ ಸಹೋದ್ರ, ಮೇಲ್ ಕೊಡ್ತೀನಿ ನೀವೇ ಆಕ್ಸೆಸ್ ಮಾಡ್ಕೊಂಡು ಎಲ್ಲ ಚೆಕ್ ಮಾಡಿ, ಯಾಕಪ್ಪ ತನಿಗೆ ಮೊದಲು ಇಲ್ಲೇ ಅವ್ರೆ ಬೆಳಿಗ್ಗೆ ಕುಂದಿಸಿ ಫೇಸ್ ಟು ಫೇಸ್ ಮಾತಾಡ ನಿಂಗೆ ಬರ್ತಾರೆ ಅಂತಂದ್ರೆ. ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ, ಇವ್ರಿಗೆಲ್ಲ ಫಂಡ್ಸ್ ಉಪಯೋಗ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ. ಇವಾಗ ಈ ತರ ಗಲಿಬಿಲಿಯಲ್ಲಿ ಏನೋ ನಮ್ಮಿಂದ ಏನೋ ಒಂದು ತೊಂದರೆ ಆಗಿರ್ಬೇಕಾದ್ರೆ ಅವ್ರು ಎಲೆಕ್ಷನ್ ಕಂಡಕ್ಟ್ ಮಾಡೋದಕ್ಕೆ ಸ್ಪ್ರೀತಿ ಯಾವ ತರ ಇರ್ಬೋದು ಸ್ವಲ್ಪ ನೀವೇ ಮಾಡಿ.
ಟೀಚ್ ಮಾಡಿ ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ಕೊನೆಯಲ್ಲಿ ಕನ್ಕ್ಲೂಡ್ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರು ಒಂದು ಪ್ರಶ್ನೆ ಮಾಡ್ಬೋದು, ಸರ್ ಇಷ್ಟೆಲ್ಲ ಪಾಯಿಂಟ್ಸ್ ಹೇಳಿದಲ್ಲ, ಇದೆಲ್ಲ ಯಾಕೆ ನೀವು ಫಸ್ಟ್ ಅಡ್ರೆಸ್ ಮಾಡಿಲ್ಲ, ಹೇಳಿಲ್ಲ ಯಾಕೆ ತಂದು ಹೇಳ್ತಾ ಇದ್ದಿಲ್ಲ, ಹೇಳಿದ್ರೆ ಮುಖ್ಯವಾಗಿರೋದಿಲ್ಲ ಇಷ್ಟೆಲ್ಲ ನಮ್ಗೆ ಕೆಲಸ ತೊಂದರೆ ಕೊಡೋಕೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಸಿನ್ಸಿಯರ್ ಹೇಳ್ತೀನಿ, ದೇವ್ರ ಮಾತು ಹೇಳಿದ್ರೆ ನಾನು ಹೇಳಿ ಆಯ್ತಾ, ಇವೆಲ್ಲ ವಿಚಾರಗಳು ಹೇಳಿನಿ, ನನ್ಗೆ ತೊಂದರೆ ಅಂತ ಗೊತ್ತ ಏನೋ ಅಂತ ದಯವಿಟ್ಟು ನೋಡಿಸ್ತೀನಿ ನಿಮ್ ನಿರ್ಧಾರ ಮಾಡಿ. ಗ್ರೂಪ್ ಅಲ್ಲಿ ಒಂದು ಆತರ ಮೆಸೇಜ್, ಅದೇ ನಾನು ಏನೋ ಡಿಸ್ಕಷನ್ ಆಗಬೇಕು ಪಾಯಿಂಟ್ ಆಗ್ತೇನೆ. ವೆರಿ ಗುಡ್, ಲಾಸ್ಟ್ ಇಯರ್ ದೇ ವಾಸ್ ಎ ಕೌಂಟಿಂಗ್ ಮಿಸ್ಟೇಕ್ ಇನ್ ಎಲೆಕ್ಷನ್ಸ್, ಪ್ಲೀಸ್ ಲೆಟ್ ಅಸ್ ನೋ ವಾಟ್ ಹ್ಯಾಸ್ ಬಿನ್ ಡನ್, ದ ರಿಪೋರ್ಟ್ ವಾಸ್ ಸಬ್ಮಿಟೆಡ್ ಟು ಯು, ಪ್ಲೀಸ್ ರಿಪ್ಲೈ ಅಂತ ಆಗ್ತದೆ. ಅಲ್ಲಿ ಕೃಷ್ಣಪುರ ಕೂಡ ರೀಸೆಂಟ್ ರಿಪ್ಲೈ ಮಾಡಿದ್ರು, ಅದನ್ನ ಇವ್ರ ಮುಖಾಂತರ ಕೊಟ್ಟಿದ್ರಿ, ಅದು ಡ್ಯಾನಿಯಲ್ ಬ್ರೋ ಮತ್ತೆ ಡಿಸ್ಕಸ್ ಮಾಡಿದ್ರೆ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಕೊಟ್ಟು. ಅದಕ್ಕೆ ಎಲ್ಡರ್ಸ್ ಬಂದ ಉತ್ತರ ನೋಡಿ, ಅಫ್ಕೋರ್ಸ್ ಫಸ್ಟ್ ಥಾಟ್ ದಟ್ ಕಮ್ಸ್ ಟು ಎನಿವನ್ ಹೂ ಇಸ್ ನಾಟ್ ಎಲೆಕ್ಟೆಡ್ ಆಸ್ ಎಲ್ಡರ್ ಇಸ್ ದೇರ್ ಇಸ್ ಸಮ್ ಇನ್ಜಸ್ಟಿಸ್. ಇಟ್ ಈಸ್ ಕ್ವೈಟ್ ಎವಿಡೆಂಟ್ ವೈ ಯು ವೆರ್ ನಾಟ್ ಎಲೆಕ್ಟೆಡ್. ಡೂ ಯು ನೋ ವಾಟ್ ಇಸ್ ದ ಮಿಸ್ಟೇಕ್? ಯು ವೆರ್ ನೆವರ್ ಪಾರ್ಟ್ ಆಫ್ ದಟ್ ಕನ್ವರ್ಸೇಷನ್. ವೈ ನೌ ಯು ಆರ್ ರೈಸಿಂಗ್ ದ ಕನ್ಸರ್ನ್ಸ್? ವಾಟ್ ಯು ವೆರ್ ಡೂಯಿಂಗ್ ದ ಎಂಟೈರ್ ಲಾಸ್ಟ್ ಇಯರ್? ಕ್ಯಾನ್ ಯು ಟೆಲ್ ಕ್ಲಿಯರ್ಲಿ ವಾಟ್ ಹ್ಯಾಪೆಂಡ್, ವಾಟ್ ಇಸ್ ದ ಮಿಸ್ಟೇಕ್ ಇನ್ ದ ಲಾಸ್ಟ್ ಇಯರ್ಸ್ ಕೌಂಟಿಂಗ್? ನಮಗೆ ಏನ್ ಎಂಟರ್ ಆಗಬೇಕಂತ ಆಸೆ ಇಲ್ಲ, ನಾನು ಕಳೆದ ವರ್ಷ ಸಬ್ಜೆಕ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಈ ವರ್ಷ ಕೂಡ ನಾನು ನಾಮಿನೇಷನ್ ವಿಡ್ರಾ ಮಾಡಿದೆ, ನನಗೇನು ಇರ್ಬೇಕು ಅಂತ ಆಸೆ ಇಲ್ಲ. ದೇವರಿಂದ ದೇವರ ಅವಕಾಶ ಸಾಮ ಕೊಡ್ತಾರೆ, ಆದ್ರೆ ಅನ್ಯಾಯ ಮಾಡಿ ಎಲೆಕ್ಷನ್ ಇಟ್ಕೊಳ್ಬೇಕು ಅಂತ ನಿಜ ಉದ್ದೇಶ ನನಗೆ. ಅಂದ್ರೆ ಅದೇ ಅದಕ್ಕೆ ನೋಡಿ, ವಾಟ್ ರಿಪೋರ್ಟ್ ವಾಸ್ ಇಟ್ ರಿಟರ್ನ್ ಕಂಪ್ಲೇಂಟ್ ಫಾರ್ಮೆಟ್ ಆ ಪ್ರಿಂಟೆಡ್ ಫಾರ್ಮೆಟ್? ಕ್ಯಾನ್ ಯು ಶೇರ್ ದ ರಿಪೋರ್ಟ್ ಇನ್ ದ ಗ್ರೂಪ್? ಪ್ಲೀಸ್ ಟೆಲ್ ಕ್ಲಿಯರ್ಲಿ ಇನ್ ದ ಗ್ರೂಪ್ ವೆಕೇಶನ್ ಮಾಡಿದ ಮ್ಯಾಟರ್. ಅದಕ್ಕೆ ಐ ಹ್ಯಾವ್ ಶೋನ್ ವಾಟ್ ವಾಸ್ ಕೌಂಟಿಂಗ್ ಮಿಸ್ಟೇಕ್, ಐ ಗಿವಿಂಗ್ ಯು ಒನ್ ಕಾಪಿ. ಕತ್ತಲಲ್ಲಿ ಪ್ರೀತಿ ಅನ್ಸೋದ್ರೆ ಇಲ್ಲ ಅಂತ ಇರೋ ಕಾಪಿ, ಸೇಮ್ ಕಾಪಿ ರಘುವತ್ರ ಕೊಟ್ಟಿನಿ, ನರೇಶ್ವರ ಮುಖಾಂತರ ಕೊಟ್ಟಿನಿ. ಇಲ್ಲೂ ಇದೆ, ದಯವಿಟ್ಟು ಯಾರು ನೋಡಿದ್ರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ನೋಡ್ಕೊಂಬೋದು. ಅದಕ್ಕೆ ಏನು ನೀವು ಇಟ್ಕೊಂಡ್ರೆ, ಡಿಯರ್ ಎಲ್ಡರ್ಸ್ ಅಂಡ್ ಟೀಚರ್ಸ್, ದೇರ್ ಇಸ್ ಅನ್ ಅಕ್ಯುಸಿಷನ್ ಅಗೇನ್ಸ್ಟ್ ಮೀ, ಪ್ಲೀಸ್ ಆರ್ಗನೈಸ್ ಎ ಮೀಟಿಂಗ್ ಇನ್ ಎಕ್ಲೇಶಿಯಾ, ಲೆಟ್ ದಮ್ ಪ್ರೆಸೆಂಟ್ ಟು ದ ಎಕ್ಲೇಶಿಯಾ, ಐ ಆಮ್ ಕ್ಲಾರಿಫೈಡ್ ಟು ದ ಎಕ್ಲೇಶಿಯಾ ಒನ್ಸ್ ಫಾರ್ ಆಲ್ ಅಂತ ಹಾಕಿದ್ದಾರೆ. ಅದಕ್ಕೆ ನಾವೇನಂದ್ರೆ ಎಕ್ಲೇಶಿಯಾ ಬೇಡ, ಪರ್ಸನಲ್ ಆಗಿ ಮಾತಾಡ್ತದೆ ಒಪ್ಕೊಂಡಿಲ್ಲ, ಬಟ್ ಲೆಟರ್ಸ್ ಹೇಳಿಲ್ಲ ಅಂತಲ್ಲ. ಇದೇ ತರ ಇದಕ್ಕಿಂತ ಮುಂಚೆ ಕೂಡ ಹೋದ ವರ್ಷ ಎಲೆಕ್ಷನ್ ಡೇಕ್ ಮುಂಚೆ ಒಂದು ಬಿಸ್ನೆಸ್ ಮೀಟಿಂಗ್ ಆಯ್ತು, ಅದಕ್ಕಿಂತ ಮುಂಚೆ ಅನೇಕ ವಿಚಾರಗಳು ಹೇಳಿದೆ. ಹೇಳಬೇಕಾದ್ರೆ ನಮ್ಗಾಗಿರಂತ ಅಭ್ಯಂತರಗಳೇನು, ಇದು ಗ್ರೀವಿಯನ್ಸ್, ನಮ್ಮಲ್ಲಿರುವಂತ ದುಃಖ ಏನು ಅಂತ ಹೇಳ್ತೀನಿ ಕೇಳ್ರಿ. ಏನಂತಂದ್ರೆ ನಾವು ಸಬ್ಜೆಕ್ಟ್ ಮಾತಾಡಿದ್ರೆ ಆ ಸಬ್ಜೆಕ್ಟ್ ಎಕ್ಸ್ಕ್ಯೂಸಸ್ ಅಂದ್ಬಿಟ್ಟು ಆ ಸಬ್ಜೆಕ್ಟ್ ಅನೇಕ ವಿಚಾರ ಎಕ್ಲೇಶ ಬಗ್ಗೆ ಮಾತಾಡಿದ್ರೆ ಅದನ್ನ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡಿದೆ. ಪೋಸ್ಟ್ ಮಾಡಿದ ತಕ್ಷಣ ರಘು ಅವರು ಈ ಮೆಸೇಜ್ ಹಾಕಿದ್ರು, ನೋಡಪ್ಪ ನೀನ್ ಯಾಕೆ ಗ್ರೂಪ್ ನಲ್ಲಿ ಹಾಕ್ತಾ ಇದೀಯಾ, ಇಫ್ ಯು ರಿಯಲಿ ಕೇರ್ ಆಫ್ ದ ಎಕ್ಲೇಶ ಪ್ಲೀಸ್ ರಿಮೂವ್ ಇಟ್ ಫ್ರಮ್ ದ ಯೂಟ್ಯೂಬ್. ಅಫ್ಕೋರ್ಸ್ ನೋ ಒನ್ ಇಸ್ ಸ್ಟಾಪಿಂಗ್ ಯು ಫ್ರಮ್ ಪೋಸ್ಟಿಂಗ್ ಅವರ್ ಇನ್ ದಿ ಗ್ರೂಪ್, ಪ್ಲೀಸ್ ಗೋ ಅಹೆಡ್, ಐ ಕ್ಯಾನ್ ಪೋಸ್ಟ್ ಇನ್ ದ ಗ್ರೂಪ್, ಪ್ಲೀಸ್ ರಿಮೂವ್ ಇಟ್ ಫ್ರಮ್ ದ ಯೂಟ್ಯೂಬ್ ಅಂತ ಹಾಕಿದ್ರೆ ಆಡಿಯೋ ಪಟ್ಟ ನಾನು ಹಾಕ್ತೀನಿ ದಯವಿಟ್ಟು ಯೂಸ್ ಕೀಪಿ ತೆಗೆದಿದ್ದಾರೆ. ಆಕ್ಚುಲಿ ಅದಕ್ಕೆ ರಿಪ್ಲೈ ಏನಂತ ನೋಡಿದ್ದೀನಿ, ನನಗೆ ಹಿಂಗ್ ಹೇಳಿದ್ದಾರೆ ಗ್ರೂಪ್ ಅಲ್ಲಿ ಹಿಂಗ್ ಹೇಳಿದ್ದಾರೆ, ಪರ್ಸನಲ್ ಆಗಿ ಏನ್ ಹೇಳಿದ್ರೆ ನೋಡಿದ್ದೀನಿ ಏನಂತ ಹಾಕಿದ್ರೆ ಅಂತಂದ್ರೆ, ಸರಿ ನಾನು ಹೇಳಿದ್ದೀನಿ, ವೈ ಡಿಡ್ ಯು ಸ್ಟಾಪ್ ದ ಸ್ಪೀಕರ್ ಫ್ರಮ್ ಪೋಸ್ಟಿಂಗ್ ದ ಆಡಿಯೋ ಇನ್ ದಿ ಗ್ರೂಪ್? ಬ್ರದರ್ ವೈ ಡಿಡ್ ಯು ಆಸ್ಕ್ ದ ಶಬರಿ ಫ್ರಮ್ ಆಸ್ಕಿಂಗ್ ದ ಆಡಿಯೋ ಆಸ್ ವೆಲ್? ಇಫ್ ದ ಆಡಿಯೋ ವಾಸ್ ಗಿವನ್ ಟು ಯು, ಯು ಕುಡ್ ಹ್ಯಾವ್ ಪೋಸ್ಟ್ ಇಟ್ ಡೈರೆಕ್ಟ್ಲಿ ಇನ್ ದಿ ಗ್ರೂಪ್. ವೈ ನಾಟ್ ಡು ಇಟ್ ಇನ್ಸ್ಟೆಡ್ ಆಫ್ ಮೀ ಅಡ್ವೈಸಿಂಗ್ ಯು ಟೇಕ್ ದಿ ಪೋಸ್ಟ್ ದ ಆಡಿಯೋ ಇನ್ ದಿ ಗ್ರೂಪ್ ಅಂಡ್ ಅಗೇನ್ ಟೇಕ್ ಬ್ರದರ್ಸ್ ನಾಟ್ ಟು ಪೋಸ್ಟ್ ಇನ್ ದಿ ಗ್ರೂಪ್. ವಾಟ್ ಜಸ್ಟಿಸ್ ಫಿಸಿಕ್ ಅಂತ ಹೇಳ್ತಾರೆ, ನಮ್ಮ ಹತ್ರ ಗ್ರೂಪ್ ಅಲ್ಲಿ ಆಡಿಯೋ ಹಾಕಿ ಅಂತ ಹೇಳಿ ಬೇರೆಯವ್ರತ್ತೆ ಎಲ್ಲರತ್ತೆ ಮಾಡೋದು. ಸ್ಟೀಫನ್ ಬ್ರದರ್ ಸಾಕ್ಷಿ ಬೇಕು ಹೇಳಿ, ಅವ್ರಿಗೆ ಸಬ್ಜೆಕ್ಟ್ ಮಾತ್ರ ಇಳಿಸಿದ ತಕ್ಷಣ ಈ ಆಡಿಯೋ ಗ್ರೂಪ್ ಅಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು. ನನ್ಗೆ ಗೊತ್ತು ಹಿಂಗೆ ನಡೀತಾರೆ ಅಂತ, ಅದಕ್ಕೆ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ಅದ್ರ ಅದಕ್ಕೆ ಆಮೇಲೆ ಒಪ್ಪಿಕೊಂಡು ಹೇಳ್ತಾರೆ ದೇರ್ ಆರ್ ಮೆನಿ ರೀಸನ್ಸ್ ಫಾರ್ ನಾಟ್ ಪೋಸ್ಟಿಂಗ್ ದ ಗ್ರೂಪ್, ಇಂಟೆನ್ಷನ್ ಆಫ್ ದ ಸಬ್ಜೆಕ್ಟ್ ಎಕ್ಸೆಟ್ರಾ ಎಕ್ಸೆಟ್ರಾ ಇದೆ, ನಾನು ಹೇಳ್ಬಿಡಿ ನಾನು ಕೊಡ್ತೀನಿ ನಿಮಗೆ. ಅಂದ್ರೆ ಏನು ಗ್ರೂಪ್ ಅಲ್ಲಿ ಹಾಕು ಅಂತ ಹೇಳೋದು, ನಮಗೆ ಗೊತ್ತಿಟ್ಟು ಪಕ್ಷದಲ್ಲಿ ಎಲ್ಲಾದ್ರೂ ಏನ್ ಮಾಡೋಣ ಮಾಡೋಣ ಅಂತ ಹೇಳೋದು. ಈ ತರ ನಡೆದ್ರೆ ನಾವ್ ಯಾವ ವಿಚಾರನ ಯಾವ ಒಂದು ಧೈರ್ಯದ ಮೇಲೆ ಹಿರಿಯರು ಅಂತ ಹೇಳೋಣ ಅಲ್ಲ. ಇನ್ನೊಂದು ವಿಚಾರ ನಿಮ್ಗೆ ಪ್ರಯತ್ನ ಮಾಡ್ತೀನಿ, ಇದ್ರ ಬಗ್ಗೆ ನಾನು ಕೇಳಿದೆ ಇನ್ನೊಂದು ಇನ್ನ ಇವರು ಬರೋದಿದ್ದಾರೆ ಅವ್ರ ಹತ್ರ ಕೇಳಿದೆ, ಇದು ರೆಕಾರ್ಡಿಂಗ್ ಏನಂತಾರೆ ನಮ್ದು ಎಲೆಕ್ಷನ್ ಮಿಸ್ಟೇಕ್ ಆಯ್ತಲ್ಲ, ಇದು ನೀವು ಪ್ರೂವ್ ಕ್ರಾಸ್ ಚೆಕ್ ಮಾಡಲ್ಲ ಅಂತ ಕೇಳಿದೆ. ಅಲ್ಲಿಗೆ ಬಂದಿರೋ ಉತ್ತರ ಏನ್ ನೋಡಿ, ಹೋದ ವರ್ಷ ಆನೋ ಮಿಸ್ಟೇಕ್ ಬಗ್ಗೆ ನೀವು ಡಿಸ್ಕಸ್ ಮಾಡಿಂಗ್ಲಾ? ಎಲ್ಲಾದ್ರೂ ನಾನು ಡಿಸ್ಕಸ್ ಮಾಡ್ ಮಿಸ್ಟೇಕ್ ಆಗಲಿ ಪೋನ್ ವರ್ಷ ಏನ್ ಮಿಸ್ಟೇಕ್ ಆಗಲಿ ಅಂತ ಸುಳ್ರಿ ಮಿಸ್ಟೇಕ್ ಆಗಲ್ಲಪ್ಪ ಮಿಸ್ಟೇಕ್ ನ ನೀರ ಬೇಸಲು ಅಪ್ಪ ಮಿಸ್ಟೇಕ್ ಇಲ್ಲ ಅಂತ ಕೊಡ್ತಾನ ಡಾಕ್ಯುಮೆಂಟ್ ಅಪ್ಪ ಕೊಟ್ಟು ಕಾಣಿಲ್ಲಪ್ಪ ಮಿಸ್ಟೇಕ್ ಇಲ್ಲ ಡಾಕ್ಯುಮೆಂಟ್ ಅದಕ್ಕೊಂದು ಕಾಣಿಲ್ಲ ಮಿಸ್ಟೇಕ್ ಆಗಿರ್ತದೆ ಅವಳಪ್ಪ
மிஸ்டேக் ஆகல, என்ன பொறுத்தவரைக்கும் 100% கிளியர் மிஸ்டேக் ஆகல. ஏன் நீங்க செக் பண்ணீங்களா? செக் பண்ணிட்டு மிஸ்டேக் இல்லாது. எப்ப செக் பண்ணீங்க நீங்க? எல்லாமே செக் பண்ணாச்சு. எப்ப செக் பண்ணீங்கன்னு எலெக்ஷன் முடிஞ்சு அப்பவே நான் அக்செப்ட் பண்ணிட்டேன், மிஸ்டேக்கே இல்ல. நீங்க எப்ப செக் பண்ணீங்கன்னு கேட்டேன். நீங்க எப்ப செக் பண்ணீங்க? இதுக்கே உங்களுக்கு இந்த கதை, இது நல்லா பியர் பிசினஸ். என்னுடைய முடிவு என்ன தெரியுமா? நான் கொடுக்க முடியாது, அவ்வளவுதான். ஒரே ஒரு எல்டருடைய முடிவு இதுதான். வேற யாருக்காச்சும் நீங்க பேசுங்க. அவ்வளவு ನಾವು ಡಿಸ್ಕಸ್ ಮಾಡಿದ್ರಿ, ನಾವು ಮಾತಾಡಿದ್ರಿ, ಚೆಕ್ ಮಾಡಿದ್ರಿ ಅಂತ. ಅದು ಇದು ಪ್ರಾಬ್ಲಮ್ ಇದ್ದಿದ್ದು ಏನಾರ ನೀವು ಎಲ್ಲ ಎಲ್ಡರ್ಸ್ ಸೇರಿ ಡಿಸ್ಕಸ್ ಮಾಡಿ ಅಂತ ಚೆಕ್ ಮಾಡಿದ್ರ? ಅದು ಇಲ್ಲ. ಓಕೆ, ಅದನ್ನ ಹೇಳಿದ್ರೆ ನಾವೆಲ್ಲ ಚೆಕ್ ಮಾಡಿದ್ರಿ, ಎಲೆಕ್ಷನ್ ಆಗಿದ ತಕ್ಷಣ ಏನ್ ತೊಂದ್ರೆ ಇಲ್ಲ, ಏನ್ ಕರೆಕ್ಷನ್ ಇಲ್ಲ, ಏನ್ ತಪ್ಪೇನಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಅವ್ರೆಲ್ಲ ಮಾಡಿದ್ರು, ನಾನು ಹೋಗಿರ್ಲಿಲ್ಲ ಅವತ್ತು. ಹೌದ್ರಾ? ನಾನು ಗೊತ್ತಿಲ್ಲ. ಹ್ಮ್, ಅವ್ರೇನೋ ಮಾಡಿದ್ರೆ. ಸರಿ ಜೋಸಪ್ಪ, ಆಗ್ಲಿ. ಸರಿ ಬ್ರದರ್, ಥ್ಯಾಂಕ್ ಯು. ನೀವು ಪ್ರಯತ್ನಪಟ್ಟು ಕೇಳಿದ್ರೆ ನನ್ಗೋಸ್ಕರ ಕೇಳ್ದಿರೋದೇ. ಅವರು ಒಂದೇ ಒಂದೇ ಅಂತ ಹೇಳಿದ್ರು, ಏನೋ ಕೊಡ್ರಪ್ಪ ಅಂತ ಹೇಳಿದೆ. ಕೇಳಿದ್ರು ಬರೀ ಹಿಂಗೆ ಮಾತಾಡ್ತಾ ಇದ್ದಿಲ್ಲ, ಮತ್ತೆ ಏನ್ ಮಾಡಕ್ ಆಗ್ತಾ ಇಲ್ಲ, ಏನ್ ಮಾಡೋದು ಅಂದ್ಬಿಟ್ಟು ರಜಾನ ನೀವೇ ಕೇಳ್ರಪ್ಪ ಅಂದೆ. ಗ್ರೂಪ್ ಅಲ್ಲಿ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅಕ್ವಿಸಿಷನ್ ಎಕ್ಲೇಷನ್ ಕನ್ಫರ್ಮ್ ಮಾಡಿ ಹೇಳ್ತಕ್ಕಂಥದ್ದು. ಅದರಿಂದ ಎಕ್ಲೇಷನೇ ನಿಮ್ ಮುಂದೆ ಪ್ರೆಸೆಂಟ್ ಮಾಡೋದು ಇವತ್ತು ಕೂಡ ನನ್ ಮನಸ್ಸಿಲ್ಲ. ಇವತ್ತು ಕೂಡ ನನ್ನ ಆಸೆ ಏನಿಲ್ಲ, ನಿಮ್ಮೆಲ್ಲ ಮುಂದೆ ಬಂದು ಮಾತಾಡ್ಬೇಕು ನನಗೇನಿಲ್ಲ ಆಸೆ ಇಲ್ಲ. ಅವರು ಖುದ್ದಾಗಿ ಏನೋ ಪ್ರಾಬ್ಲಮ್ ಇದೆ ಹೇಳಿ ಫಾರ್ಮರ್ ಹೇಳಿದ್ರು. ಗ್ರೂಪ್ ಅಲ್ಲಿ ಹೇಳಿದ್ರು, ಒಂದು ವರ್ಷ ಆಯ್ತು ಕಳೆದ ಒಂದು ವರ್ಷದಲ್ಲಿ ಎಷ್ಟು ಜನ ಬರೋಸ್ಕರ ವೋಟಿಂಗ್ ಅಲ್ಲಿ ಮಿಸ್ಟೇಕ್ ಆಯ್ತು ಅಂತ ಹೇಳಿದೀನಿ. ಕೈ ಎತ್ಕೊಂಡಿದ್ದೀನಿ ನಾನು ಮಿಸ್ಸಸ್. ಅದ್ ಬಿಟ್ರೆ ಕೃಷ್ಣಪ್ಪ ಏನಾದ್ ಬಿಟ್ರೆ ನರೇಶ್ವರ ಹತ್ರ ರಘು ಹತ್ರ ಲಿಸ್ಟ್ ಕೊಡ್ಬೇಕು ಹೇಳಿರೋದಷ್ಟೇ ಬರ್ತಾವ. ನಾನು ಯಾರ ಹತ್ರ ಹೇಳಿಲ್ಲ, ಅದು ನಿಮ್ಗೆಲ್ಲರೂ ಇದೆ. ನಮ್ಮ ಮನೆಗೆ ಯಾರ ಕ್ಲಾಸ್ ಕೊಡ್ತಾರ, ಒಂದೇ ಮಾಡಿದ್ರೆ ಡಿಸ್ಕಷನ್, ಒಂದಿನ ಏನಾದ್ರೂ ಸೈನ್ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಮಾತಾಡಿದ್ದೀರ. ಏನ್ ನಂಬಿಕೆ ಅಂತಂದ್ರೆ ಎಲೆಕ್ಷನ್ ಬರೋ ಟೈಮ್ ಅಲ್ಲಿ ಡೆಫಿನೆಟ್ ಆಗಿ ಬ್ರೋಸ್ ಕ್ಲೇಮ್ ಮಾಡ್ತಾರೆ, ಡಿಸ್ಕಸ್ ಮಾಡೇ ಮಾಡಿದ್ರೆ ಸೊಲ್ಯೂಷನ್ ತಂದೆ ತರ್ತಾರೆ ಅಂದ್ಬಿಟ್ಟು. ಯಾವಾಗ ಅವರು ಬ್ರದರ್ ಬಂದ್ಬಿಟ್ಟು ಕೌಂಟ್ ಅಂತ ಹೇಳಿದಾಗ ಅದು ಒಪ್ಕೊಳ್ಲೇ ಅವಾಗ ನಂಗೆ ರಿಲೀಸ್ ಆಗಿದ್ದು. ನೋಡಿದ್ರೆ ಯಾರು ಏನು ಗೊತ್ತಾಗಲಿಲ್ಲ ಇನ್ಫಾರ್ಮೇಶನ್ ಅಂತ ಅಂದ್ಬಿಟ್ಟು ವಾಯ್ಸ್ ರೈಸ್ ಮಾಡಿದೆ. ನಾನು ಅಲ್ಲಿ ಇಂಪ್ರೂವ್ ಮಾತಾಡ್ಬೇಕಾದ್ರೆ ನಾನು ಹಿಂಗೆ ಮಾತಾಡಬೇಕಾಗ್ತದೆ, ನಿಮಗೆ ಕೇಳಿಸ್ತದ? ವ್ಯವಸ್ಥೆ ಮಾಡಿ ನಾ ಕೂಗಾಡ್ಲಬೇಕಾ ಇಲ್ವಾ? ಮೈಕ್ ಇಲ್ಲ, ಕೂಗಾಡ್ಲಬೇಕಾಗ್ತದೆ ಅಷ್ಟೇ. ಅಲ್ಲಿ ನನ್ನ ಟೋನ್ ಇರೋದ್ ಹಂಗೆ, ನಾನೇನ್ ಮಾತಾಡಲ್ಲ. ಟೋನ್ ತುಂಬಾ ಫೈಟ್ ಆಗಿರೋದ್ರಿಂದ ಅಲ್ಲಿ ಮಾತಾಡ್ತಾರೆ, ಜೋರು ಮಾತಾಡ್ಬೇಕಾಗ್ತದೆ ಅಷ್ಟೇ. ನನ್ ಸಾಕ್ಷಿ ಈಗ ಅದನ್ನ ಆಡಿ ನಿಮ್ಗೆ ಏನ್ ಮಾಡಿ ಅಲ್ಲಿ ಹೊಡ್ಬೇಕ್ರೆ ನೋಡಿ. ಅದಕ್ಕೆ ರಘು ಕೊಡ್ತಾರೆ ಏನಾಗ್ತದೆ, ಅಕ್ವಿಸಿಷನ್ ಅಗೇನ್ಸ್ಟ್ ಮೀ, ಪ್ಲೀಸ್ ಆರ್ಗನೈಸ್ ಅ ಮೀಟಿಂಗ್ ಇನ್ ಎಕ್ಲೇಷ್ಯಾ, ಲೆಟ್ ದಮ್ ಪ್ರೆಸೆಂಟ್ ಇನ್ ಎಕ್ಲೇಷ್ಯಾ, ಐ ವಿಲ್ ಕ್ಲಾರಿಫೈ ಟು ದ ಎಕ್ಲೇಷ್ಯಾ ಒನ್ಸ್ ಫಾರ್ ಆಲ್. ಇದು ಅವ್ರ ನಿರ್ಧಾರ, ನನ್ನ ನಿರ್ಧಾರ ಅಲ್ಲ. ನಾವ್ ಯಾರೋ ಕಂಪೇರ್ ಮಾಡಲ್ಲ. ಕೃಷ್ಣಪ್ಪ ಹೇಳಿದ್ದಾರೆ, ಕಾಲ್ ಫಾರ್ ದ ಮೀಟಿಂಗ್ ಆಲ್ ದ ಸೀನಿಯರ್ ಬ್ರದರ್ಸ್ ಅಬೌಟ್ 10 ಇಯರ್ಸ್, ಐ ವಿಲ್ ಆಲ್ಸೋ ಪ್ರೆಸೆಂಟ್ ಆಲ್ ಸೆಟ್ ಆಫ್ ದೆಮ್. 10 ವರ್ಷದ ಮೇಲೆ ಪಟ್ಟಿರೋ ಕರೆಯೋಣ. ಅದಕ್ಕೆ ಇವ್ರು ಹೇಳಿದ್ದಾರೆ, ನಾಟ್ ಸೀನಿಯರ್, ಇಂಡಿಯಾ ರೆಕ್ಲೇಷನ್ ಬೇಕು, ಒಬ್ಬೊಬ್ಬರೇ ಬೇಡ, ಎಲ್ಲರೂ ಬಂದ್ರೆ ಬೇಡ ಅಂದ್ರೆ ಸೀನಿಯರ್ ಬ್ರದರ್ಸ್ ಕರೀನ, 10 ವರ್ಷ ಸತಿಯಲ್ಲಿರುವಂತ ಮೆಚೂರಿಟಿ ಕರೀನ, ಅವ್ರು ಡಿಸ್ಟರ್ಬ್ ಮಾಡ ಎಕ್ಲೇಷನ್ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿದ್ರೆ 10 ಸತಿ ಹಾಕಿದ್ದಾರೆ ಕೇಳಲಿಲ್ಲ. ಸಿನ್ಸ್ ದ ಪಾಯಿಂಟ್ ಆಸ್ ಬಿ ಓಪನ್ ಇಟ್ ಓನ್ ಇನ್ ಎಕ್ಲೇಷಾ, ವಾಂಟ್ ಎಂಟೈರ್ ಎಕ್ಲೇಷಾ ಟು ಬಿ ಪ್ರೆಸೆಂಟ್ ಅಂತ ಹಾಕಿದ್ದಾರೆ. ಅಲ್ಲಿಗೆ ಇದ್ರೆ ರಿಪೀಟ್ ಅಂತ ಹಾಕಿದ್ದಾರೆ. ಆಮೇಲೆ ಪ್ಲೀಸ್ ಡೋಂಟ್ ಚೇಂಜ್ ದ ಟ್ರ್ಯಾಕ್, ಐ ಸ್ಪೀಕ್ ಇನ್ ಫ್ರಂಟ್ ಆಫ್ ದ ಎಕ್ಲೇಷಾ ಓನ್ಲಿ ಅಂತ ಅಂದ್ಬಿಟ್ಟು. ಆಮೇಲೆ ರಿಚರ್ಡ್ ಅವರು ಹಾಕಿದ್ದಾರೆ, ಬ್ರದರ್ಸ್ ಕಮ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಮ್ಯಾಟರ್ ಟುಗೆದರ್, ಐ ಆಮ್ ಮೀಟಿಂಗ್ ಸಮ್ ಡೇ ಇನ್ ಎಕ್ಲೇಷಾ, ನಾಟ್ ನೋ ಒನ್ ಅಗೇನ್ಸ್ಟ್ ಎನಿ ಬ್ರದರ್ಸ್, ಬಟ್ ವಿ ವಿಲ್ ಸ್ಟ್ಯಾಂಡ್ ಟು ಸೈಡ್, ಬೆಟರ್ ಕಾಲ್ ಸೀನಿಯರ್ ಬ್ರದರ್ಸ್, ವಿ ವಿಲ್ ಗೆಟ್ ಗುಡ್ ರಿಸಲ್ಟ್ ಅಂತ ಹಾಕಿದ್ದಾರೆ. ಎಸ್ ದೇ ಎಂಟೈರ್ ಎಕ್ಲೇಷಾ ಆಲ್ರೆಡಿ ಗಾಡ್ ವಿಲ್ ಗಿವ್ ಜಜ್ಮೆಂಟ್ ಅಂತ ಅಂದ್ಬಿಟ್ಟು. ನಾನು ಎನಫ್ ಇದೆ, ಎನಫ್, ಐ ಮೇಕಿಂಗ್ ಇಟ್ ವೆರಿ ಕ್ಲಿಯರ್, ಇಟ್ ಹ್ಯಾಸ್ ಟು ಬಿ ಪ್ರೆಸೆಂಟೆಡ್ ಇನ್ ದ ಎಕ್ಲೇಷಾ ಅಂತ ಅಂದ್ಬಿಟ್ಟು. ಅದಕ್ಕೆ ನೀವೇ ನೀವು ವೀಕನ ವೀಕನ್ ಎಲ್ಲ ಸರಿ ಮಾಡ್ತಾ ಅದೇ ಮಾಡ್ತಾರೆ ಬಿಡಿ ಅಂದ್ಬಿಟ್ಟು. ಆಮೇಲೆ ಸಂಡೇ ಸರ್ವಿಸ್ ಕೂಡ ಬೇಡ ಅಂತ ಹೇಳಿದ್ರಿ. ಓಕೆ, ಸಂಡೇ ಸರ್ವಿಸ್ ಬೇಡಪ್ಪ, ಸಪರೇಟ್ ಮೀಟಿಂಗ್ ಮಾಡೋಣ ಅಂದ್ರೆ ಅದು ಒಪ್ಪಿಲ್ಲ. ನೋ, ಸಂಡೇ ಸರ್ವಿಸ್ ಅಲ್ಲೇ ಬೇಕು ಅಂತ ಬಂದ್ಗೇನ, ಸಂಡೇ ಸರ್ವಿಸ್ ಇಲ್ಲಿ ಇವತ್ತೇ ಇಲ್ಲೇ ಮಾಡ್ಬೇಕು ಅಂದ್ಬಿಟ್ಟು ನನ್ ನಿರ್ಧಾರ ಅಲ್ಲ. ನಾನು ಇರ್ತಾರ ಹೇಳಿದ್ಮೇಲೆ ಇನ್ನೊಂದ್ಸತಿ ಯಾರತ್ರ ಡಿಸ್ಕಸ್ ಮಾಡಿಲ್ಲ, ದೇವರೊಂದು ಸಾಕ್ಷಿ ಆಗಿದ್ರೆ ನಿಮ್ ಮನ್ ಸಾಕ್ಷಿ ನಿಮ್ ಸಾಕ್ಷಿ ಆಗಿದೆ. ಅದಕ್ಕೆ ನೋಡ್ಬೇಕಾದ್ರೆ ನಾನು ಎಷ್ಟು ರಿಪ್ಲೈ ಮಾಡೋ ಸರಿ ಇದ್ರೆ ರಿಪ್ಲೈ ಮಾಡೋದು ಯಾಕೆ, ಸ್ಟಿಲ್ ವೇಟಿಂಗ್ ಫಾರ್ ರಿಪ್ಲೈ ಅಂತ ಏನ್ ಹೇಳ್ಬೇಕಾದ್ರೆ ಅವರು ಹೇಳ್ರು ಹೇಳ್ತಾ ವೆಕೇಶನ್ ಮಾಡ್ತಾರೆ, ನಿಮಗೆ ನೀವೇ ನಿಲ್ತಾರ
ಆದ್ರೆ ಅಟ್ಲೀಸ್ಟ್ ಆಗಿ ಅಡ್ವಾನ್ಸ್ ಗೆ ಮಾಡಿ ಇನ್ಫಾರ್ಮೇಶನ್ ಕೊಡ್ಬೇಕು, ನನಗೂ ಒಂದೇ ದಿವಸ ಮುಂಚೆ ಹೇಳ್ಬೇಕು ನನ್ನ ಕ್ಲಾಸಸ್ ಇರ್ತಾರೆ. ಆಮೇಲೆ ಅದೀಗ ರಸಗೊಬ್ಬರ ರಿಪೋರ್ಟ್ ಮಾಡ್ತೇನೆ. ಏನು ರಾಜು ಆಸ್ ವಿ ಆರ್ ನಾಟ್ ಪ್ರಿಪೇರಿಂಗ್ ಫಾರ್ ಆನ್ಯುವಲ್ ಕಮಿಷನ್ ಫಾರ್ ದ ಮಂತ್ ಆಫ್ ಡಿಸೆಂಬರ್, ವಿ ಆರ್ ಫೈಂಡಿಂಗ್ ಶಾರ್ಟೇಜ್ ಆಫ್ ಟೈಮ್. ದೇರ್ಫೋರ್ ವಿ ತ್ರೀ ಎಲ್ಡರ್ಸ್ ಹ್ಯಾವ್ ಡಿಸೈಡೆಡ್, ನೋಟ್ ಇಟ್ ಡೌನ್, ತ್ರೀ ಎಲ್ಡರ್ಸ್ ಹ್ಯಾವ್ ಡಿಸೈಡ್, ನಾಟ್ ವಿ. ಟು ಹ್ಯಾವ್ ದ ಮೀಟಿಂಗ್ ಇನ್ ಲಾಸ್ಟ್ ವೀಕ್ ಆಫ್ ಜನವರಿ 2020 ಶಾಲಾ ಮಟ್ಟಿಗೆ. ಇಟ್ಸ್ ಅಪ್ ಟು ಯು, ಯು ವಾಂಟ್ ಟು ಡಿಸ್ಕಸ್ ಇಟ್, ಇಟ್ಸ್ ಅಪ್ ಟು ಯು. ಅಲ್ಲಿ ನೋಡ್ಬೇಕೆ ಏನ್ರಿ ಎಕ್ಲೀಶ್ ಎಲ್ಡರ್ಸ್ ಗಳನ್ನ ಅಕ್ಯೂಸ್ ಮಾಡ್ಬೇಕಂದ್ರೆ ಮಾತ್ರ ಮೀಟಿಂಗ್. ಕಳೆದ ವರ್ಷ ಇದೇ ತರ ಎರಡು ವರ್ಷದಲ್ಲಿ ಎಕ್ಲೀಶ್ ಎಲ್ಡರ್ಸ್ ಬಗ್ಗೆ ಅಕ್ಯೂಸೇಷನ್ ಆಯ್ತು. ಒಬ್ರು ಎಲ್ಡರ್ಗೆ ಹೊಡೆಯಕ್ಕೆ ಬಂದ್ರು, ಆವಾಗ ಈ ಎಲ್ಡರ್ಗಳು ಅಲ್ಲೇ ಇದ್ರು, ಯಾರು ತಡೆಯಕ್ಕೆ ಬರಲಿಲ್ಲ, ಯಾರು ಒಂದು ಮಾತು ಮಾತಾಡಲಿಲ್ಲ. ಯಾಕಪ್ಪ ಅವಾಗ ಏನಂತ ಎಲ್ಡರ್ಸ್ ಗಳು ಈ ತರ ಪ್ರಾಬ್ಲಮ್ ಆಗ್ಬಿಟ್ಟು ಎಕ್ಲೀಶ್ ಮುಂದೆ ತರ್ಬೋದಾಗಿತ್ತಲ್ಲ, ಯಾಕೆ ತರಲಿಲ್ಲ? ಅನ್ಯಾಯ ಸಹಿಸಿಕೊಂಡು ದೇವರು ಕುಸ್ಕೊಟ್ಟಿದ್ರಿ ಆಯ್ತಾ. ಅದೆಲ್ಲ ನೋಡಿದ್ರೆ ಯಾರಿದ್ದಾರೆ, ದೇವರಿದ್ದಾರೆ, ದೇವರು ಯಾವತ್ತೇ ಕಣ್ಣಿಸಲಿಲ್ಲ. ನಾವು ಸತ್ಯ ಹೇಳ್ಬೇಕಾದ್ರೆ ನಮ್ಗೆ ಕೊಡೋಂತ ರಿವಾರ್ಡ್ ಏನಿರುತ್ತ, ನೀವು ಸಬ್ಜೆಕ್ಟ್ ಟೈಮ್ ಅವ್ರು ಡ್ಯೂಟಿ ಬರ್ರಿ, ಯಾಕೆ ಕೊಡಿ? ಅಥವಾ ನಮ್ಗೆ ಎಕ್ಲೀಶ್ ಅವ್ರ ಅಪಾಯನೆ ಕೊಡೋದಿಲ್ಲ ಅಂದ್ರ, ಕಳೆದ ವರ್ಷ ನಾನು ಎಷ್ಟು ಮಾತಾಡಿದೀನಿ, ಎಷ್ಟು ಕೃಪೆ ಕೊಡೋಣ, ಅದು ನಿಮ್ಗೆಲ್ಲರೂ ಗೊತ್ತು. ಆದ್ರೆ ದೇವರು ನನಗೆ ದ್ವಾರ ಮುಚ್ಚಿರ್ತೀವಿ, ಅನೇಕ ಜಗಳ ಕೊಡುತ್ತಾರೆ, ಶ್ರೀಮಂತ ದೇವರು ಸಿಕ್ಕಾಪಟ್ಟೆ ಅವಕಾಶ ಕೊಟ್ಟು ನಮ್ಗೆ ಯಾವ ಕನ್ವೆನ್ಷನ್ ಆಗಲಿ ದೇವರು ನನಗೆ ಏನ್ ಮಾಡಿದ್ರೆ ಅವ್ರ ಅವಕಾಶ ಕೊಟ್ಟಿಲ್ಲ, ಪರವಾಗಿಲ್ಲ, ಸಂತೋಷ ಅಲ್ವ. ನಮ್ ನಂಬರ್ ಗಳನ್ನ ನಿರ್ಮಾಣ ಕೊಡ್ತಾರೆ, ಬ್ಲಾಕ್ ಮಾಡ್ಬಿಡ್ತಾರೆ. ದೇವ್ರ ನೋಡ್ಕೊಂಡು ಬಿಡಿ, ನಾವು ಕುಚ್ಚಬೇಕು ಅಂತ ಹೇಳ್ತಾ ಇಲ್ಲ. ನಾವು ಒಂದು ಎಂಟರ್ ಆಗಿರ್ಬೇಕಾದ್ರೆ ಒಬ್ರು ಬ್ರದರ್ ಅಕೌಂಟ್ ಚೆಕ್ ಮಾಡೋ ಬ್ರದರ್ ದಯವಿಟ್ಟು ಕೊಡಿ ಅಂದ್ರು. ಹೇಗ್ ಗೊತ್ತಾದ್ರು? ನಾವು ಓದ್ತಾರೆ ಮನೆಗೆ ಬರ್ತೀನಿ ಕೊಟ್ಕೊಡಿ ಅಂದ್ರು. ಅವ್ರು ಇಲ್ಲೇ ಇದ್ರೆ ಅವ್ರ ಮನಸ್ಸಾಕ್ಷಿ ಇದ್ರೆ ಅವರೇ ಬೇಕು ಹೇಳಿ ಹೇಳಿದ್ರು ಪರವಾಗಿಲ್ಲ. ಎತ್ತ ಹಂಗೆ ಕೊಟ್ಟಿದ್ರು ಸಿನ್ಸಿಯರ್ ಆಗಿ, ಮನೆ ತಗೊಂಡವ್ರಿಗೆ ಎಷ್ಟೋ ದಿನ ಬಂದು ಕೊಟ್ಟಿದ್ರೆ ನಾವ್ ಏನ್ ಮಾಡಿದ್ರಿ, ಏನ್ ಮಾಡಿದ್ರು ಕೇಳಿಲ್ಲ. ಹೇಳಿದೇನು ಬ್ರದರ್ ಮಿಸ್ಟೇಕ್ ಇತ್ತ ಹೇಳಿ ತಿದ್ಕೊಂತೇವೆ. ಅವ್ರು ಹೇಳೋದಂತ ಏನಿಲ್ಲ ಅಂತ ನಮ್ಗೆ ಕರ್ತವ್ಯ ಪರಿಹರಿಸೋದ್ರೆ ಅವ್ರ ಶಿಕ್ಷಣ ಆಗಿದ್ರು. ಎಸ್ ಆರ್ಡರ್ ಡಿಸ್ಟ್ರಿಬ್ಯೂಟ್ ಆಫ್ ನ್ಯೂ ಕ್ರಿಶನ್ ಹೇಳ್ತಾರೆ, ಎಸ್ ದೇ ಕ್ಯಾನ್ ಗ್ರಾಂಟ್ ದಮ್ ನೋಸ್ ಸ್ಟ್ಯಾಂಡಿಂಗ್ ಆಫ್ ಅದರ್ಸ್. ದ ಕಾಂಗ್ರಿಗೇಷನ್ ಚೂಸಿಂಗ್ ಮಸ್ಟ್ ನೋ ದಮ್, ಮಸ್ಟ್ ನೋ, ಮಸ್ಟ್ ರೆಕಗ್ನೈಸ್ ದ ಕ್ರಿಶನ್ ಗ್ರೇಸಸ್ ಅಂಡ್ ಅಬಿಲಿಟೀಸ್ ಇನ್ ದ ಲೈಟ್ ಆಫ್ ಗಾಡ್ಸ್ ವರ್ಡ್. ಎಸ್ ದೇ ಕ್ಯಾನ್ ಗ್ರಾಂಟ್ ದಮ್ ನೋಸ್ ಸ್ಟ್ಯಾಂಡಿಂಗ್ ಆಫ್ ಅದರ್ಸ್. ನೋ ಹೆಡರ್ ದೇ ಫೋರ್ ಎಸ್ ಎನಿ ಅಥಾರಿಟಿ ಬೈ ಸೆಲ್ಫ್ ಅಪಾಯಿಂಟ್ಮೆಂಟ್. Indeed, the disposition to ignore the church, the body of Christ, and to make himself and his judgment superior to the whole is a first-class evidence that such a brother is not in the proper attitude to be recognized as elder. Humility. Certainly, if you are not aware of it, you are not aware of it. 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 That's why I have a question. I have a question. ನಾನು ಇಷ್ಟೊಂದು ಮಿಸ್ಟೇಕ್ಸ್ ಗಳೆಲ್ಲ ನಿಮ್ಗೆ ಹೇಳ್ಕೊಟ್ಟೆ, ಏನ್ ಮಾಡಿ ಮಿಸ್ಟೇಕ್ ಇತ್ತೋ ಇಲ್ಲೋ, ಇತ್ತು ಅಂದ್ರೆ ಅದನ್ನ ನೀವು ತಿದ್ದಲಿಕ್ಕೆ ನೀವೇನು ಹೆಜ್ಜೆ ಇಡ್ಕೊಂಡ್ರಿ, ಏನ್ ಮಾಡಲಿ? ಮಿಸ್ಟೇಕ್ಸ್ ಇರ್ಲಿ ಬಂದಿ ಪಕ್ಕ, ಯಾಕೆ ನನಗೆ ಖಂಡಿಸ್ಲಿಲ್ಲ, ಯಾಕೆ ನಾನು ತಪ್ಪಾಡಿದ ನೀನು ತಿದ್ದಿಲ್ಲ, ಸರಿ ಹಿಂಗಾಯ್ತು ಅಂತಂದ್ರೆ ಯಾಕೆ ಎಲ್ಡರ್ಸ್ ಡಿಕಸ್ ಮೀಟಿಂಗ್ ಅಲ್ಲಿ ಒಂದು ಸರಿ ಕೂಡ ಡಿಸ್ಕಷನ್ ಆಯ್ತೋ ಇವಾಗ ಯಾಕಾಗಿಲ್ಲ? ಕರ್ತವ್ಯ ಅಂತಂದ್ರೆ ತಪ್ಪಡ ಅಂದ್ರೆ ಸಹಜ, ತಪ್ಪಡ ಮಾಡಕ್ಕೆ ಮನುಷ್ಯ ಇರೋದು ಸೊಲ್ಯೂಷನ್ ಇಲ್ವಾ? ಖಂಡಿತವಾಗ ಸೊಲ್ಯೂಷನ್ ಇದೆ. ನಂದು ಸಜೆಷನ್ಸ್ ಮಾತ್ರ ನಾನು ಎಕ್ಲೀಶ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ತಗೊಂಡು ಬಿಡೋದು ಯಾರು ಬಿಟ್ಟಿದ್ದು? ನೀವು ಬಿಟ್ಟಿದ್ದು. ಫಸ್ಟ್ ಪಾಯಿಂಟ್, ಮಿಸ್ಟೇಕ್ಸ್ ಆಗ್ತದೆ, ನಾವು ಇರೋದೇ ಒಬ್ಬರು ನಮ್ಮನೆ ಮಾಡಕ್ಕೆ ಕ್ಷಮಿಸೋದಿಕ್ಕೆ ರಿವೇಶ್ ಮಾಡೋದು ಯಾರು? ಖಂಡಿತವಾಗ ದೇವರು ಅಂದ್ರೆ ದೇವರಂತೂ ಕೈ ಬಿಡೋದಿಲ್ಲ ಅಲ್ಲ. ತಾಗಿದು ಎಣಿಕೆನೆ ಮಾಡಿದ್ದೆ ದೇವ್ರು ಬಿಟ್ಟಿಲ್ಲ ಅಂತಂದ್ರೆ ನೀವು ನಮ್ಮನ್ನ ಬಿಡ್ತಾರ? ನಾವು ಬೇಡ್ಕೊಂಡ್ರು ಸರಿ ದೇವ್ರೆ ಮಾಡಿದಿಲ್ಲ ಅಂದ್ರ ಅದು ದೇವ್ರ ಚಿತ್ತ, ದೇವ್ರ ತಪ್ಪಸ್ ಕೂಡ ದೇವ್ರ ನೋಡ್ಕೊಂಡು ಅತಿ ಚಿತ್ತ ಕೈ ಮಾಡ್ ಮಾಡ್ಕೊಳ್ಳಿ ಅಲ್ಲ. ನನ್ ಸಲ್ಯೂಷನ್ ಏನಂತಂದ್ರೆ ಆರು ವಾಲ್ಯೂಮ್ಸ್ ಓದಿದ್ರೆ ಅಂದ್ರೆ ಯಾರ್ಯಾರು ಬರ್ತಾರಿದ್ರು, ಯಂಗ್ ಓಲ್ಡ್, ಹೊಸಬ್ರಾಗಿ ಹಳೆಯವರಾಗಿ ಯಾರೆಲ್ಲ ಆರು ವಾಲ್ಯೂಮ್ ಓದಿದ್ರು, ಇವರೆಲ್ಲ ಸ್ಕೂಲ್ ಸೇರ್ಬಿಟ್ಟು ಒಂದು ಫೋರಂ ಮಾಡ್ಕೊಬೇಕು. ಫೋರಂ ಮಾಡ್ಕೊಂಡು ಇಂಗ್ಲಿಷ್ ಅಲ್ಲಿರೋಂತ ಒಂದು ಅನೇಕ ಒಂದು ವಿಚಾರಗಳನ್ನ ಡಿಸ್ಕಸ್ ಮಾಡಿ ಏನೇ ನಿರ್ಧಾರ, ಎಸ್ಪೆಷಲಿ ಎಲೆಕ್ಷನ್ ವಿಚಾರ ತಗೋಬೇಕಂದ್ರೆ ಇಲ್ಲಿರಂತ ಸೋದ್ಬೇಕು ಅಂದ್ರೆ ನಮ್ಮ ಇಂಗ್ಲಿಷ್ ಅಲ್ಲಿ ಖಂಡಿತವಾಗ್ಲೂ ಈ ತರ ಒಂದು ತಪ್ಪುಗಳು ಮುಂದಕ್ಕೆ ಆಗೋದಿಕ್ಕೆ ಖಂಡಿತ ಆಗೋದಿಲ್ಲ. ಈ ತರ ಆಗಬೇಕು. ಅದಕ್ಕೆ ಯಾಕೆ ಅಂತಂದ್ರೆ ಸುಮ್ನೆ ಅಪ್ರಸ್ತ ಸತ್ಯದಲ್ಲಿ ಮಾತ್ರ ಅಲ್ಲ, ವಾಲ್ಯೂಮ್ಸ್ ಓದಿರ್ಬೇಕು, ಆರು ವಾಲ್ಯೂಮ್ಸ್ ಓದ್ಬೇಕು. ಬಡವರ ಇಷ್ಟೊಂದು ಹೇಳ್ತಾರೆ, ಇವೆಲ್ಲ ಓದಿದವ್ರೆ ಒಂದು ಅಪ್ಪಟವಾಗಿರುವಂತ ಒಂದು ನಿರ್ಧಾರ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಈ ತರ ನಿರ್ಧಾರ ಸೋದರುಗಳು ಸೇರಿ ಇದನ್ನ ನಾವು ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಯಾರು ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಇವೆಲ್ಲ ಮಾಡಿದ್ರೆ ಚೆನ್ನಾಗಿರ್ತದೆ. ಆಮೇಲೆ ಪ್ರತಿ ವಾರ ಇವಾಗಿಂದಾನೆ ಎಲೆಕ್ಷನ್ ಬಗ್ಗೆ ಸಬ್ಜೆಕ್ಟ್ ಚೆನ್ನಾಗಬೇಕು. ಏಕೀಶ್ ಹೇಳ್ಬೇಕು,
ಮಾರ್ನಿಂಗ್ ಸಬ್ಜೆಕ್ಟ್ ಅಲ್ಲ ಅದಾಗಿ ನಾನು ಸ್ಟಡೀಸ್ ಆ ಸ್ಟಡೀಸ್ ನ ಆಫೀಸ್ ಪೇರೆಂಟ್ಸ್ ಯಾರೋ ತಗೊಂಡ್ಬಾರ್ದು. ನ್ಯೂಟ್ರಲ್ ಆಗಿರೋ ಪರ್ಸನ್ಸ್ ಬಸ್ಸೆ ಬಸ್ಸಿಯಾಗಿ ಒಬ್ಬರೊಬ್ಬರು ಇದ ಕ್ರಮವಾಗಿ ಆರ್ಟೆ ಒಳಗಿನ ಫಸ್ಟ್ ಅನ್ನ ಕವರ್ ಮಾಡಿ ನೆಕ್ಸ್ಟ್ ಬೇರೆ ಎಲ್ಲ ಕ್ವಶನ್ಸ್ ಕವರ್ ಮಾಡಿದ್ರೆ ಅದೇನಾಗ್ತದೆ ಎಜುಕೇಷನ್ ಪ್ರಾಪರ್ ನಿರ್ಧಾರಗಳು ಆಗ್ತದೆ ಒಂದು ಬರ್ತದೆ. ಅದ್ ಮಾತ್ರ ಅಲ್ಲ, ಹೆಡ್ ಸ್ಪೀಕರ್ಸ್ ಪ್ರತಿ ತಿಂಗಳು ಸೇರ್ಬಿಟ್ಟು ಕಂಪಲ್ಸರಿ ಮೀಟಿಂಗ್ ಮಾಡಬೇಕು. ಆ ಮೀಟಿಂಗ್ ನ ಏನ್ ನಡೀತಾರೆ ಮಿನಿಟ್ಸ್ ಆಫ್ ದ ಮೀಟಿಂಗ್ ನ ಫುಲ್ ಆಡಿಯೋ ರೆಕಾರ್ಡಿಂಗ್ ವಿತ್ ಏನಂದ್ರೆ ಮಿನಿಟ್ಸ್ ಆಫ್ ದ ಮೀಟಿಂಗ್ ಟೈಪ್ ಮಾಡಿ ನೋಡಿಸ್ಕೊಳ್ಳಬೇಕು. ವಾಟ್ಸ್ಆಪ್ ಗ್ರೂಪ್ ಕೊಟ್ಕೊಳ್ಳಬೇಕು. ಇಂಗ್ಲಿಷ್ ಅಂತ ಒಬ್ಬೊಬ್ಬರು ಇಂಗ್ಲಿಷ್ ಹೇಳ್ತಾರೆ, ಎಲ್ಲ ಮೆಸೇಜ್ ಇನ್ಫಾರ್ಮೇಶನ್ ಬರಬೇಕು. ಇದು ಯಾರ ಇಂಗ್ಲಿಷ್, ನಮ್ಮ ಇಂಗ್ಲಿಷ್, ಯಾರ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ನಮ್ಮ ಇಂಗ್ಲಿಷ್ ಅಲ್ಲಿ ಈ ತರ ತೊಂದರೆಗಳು ಯಾವತ್ತೂ ಆಗ್ಲೇ ಬಾರದು. ಇದಾಗದೇ ಇರ್ತದೆ, ಈ ಮುನ್ನೆಚ್ಚರಿಕೆ ನಾವು ತಗೊಂಡ್ರೆ ಸಮಾಧಾನ ಆಗಿರಕ್ಕೆ ಸಾಧ್ಯ. ಒಂದು ವಚನ ಹೌದಾ, ಫಿಲಿಪಿಯನ್ಸ್ 3:15 ಫಿಲಿಪಿಯರು 3:15 ಇಂದ ಸಿಂಧಿಯಾಗಿ ಇರ್ಕಬಡವ ಎಂತ ಕಾರ್ಯತಿಲ್ಲ ಅವರು ಈ ಬೇರೆ ಸಿಂಧಿಯಾಗಿರಲ್ಲ. ದೇವರು ನಿಮ್ಗೆ ಮಾಡ್ತಾರೆ, ಏನ್ ಮಾಡ್ತಾರ ನಮ್ ಸಲೀಶನ್ ನಾವು ಹೇಳಿದ್ರಿ. ಇದ್ರ ಮೇಲೆ ಯಾರು ಏನ್ ಮಾಡ್ಬೇಕು ಅಂತಂತಾರ ಧಾರಾಳ ಮಾಡ್ಕೊಂಡು ನನ್ಗೇನು ಅಭ್ಯಸ ಅದ್ ಹೇಳ್ಬೇಕಂದ್ರೆ ಇದ್ರ ಮೇಲೆ ಇಲ್ಲ ಬರ ನಾವೇನು ಮಾತಾಡೋದ, ನಾನು ಏನು ರೆಕ್ಟಿಫಿಕೇಶನ್ ಮಾಡಲ್ಲ, ಇದ್ದಂಗಿದೆ ಯಾರು ಏನಾದ್ರು ಮಾಡ್ಕೊಂಡ್ರೆ ನಮ್ಮ ಪಾಠ ಬಿಟ್ಟಿ ಅಂತಂದ್ರೆ ಧಾರಾಳವಾಗಿ. ಆದ್ರೆ ನಂದು ಕೊನೆಯ ಒಂದು ಎಚ್ಚರಿಕೆ ಹೇಳೇ ಹೇಳ್ತೀನಿ, ಅದು ಹೇಳ್ಬಿಟ್ಟೆ ನಾನು ಮುಗಿಸ್ತೇನೆ. ಅದರ ಏನಂತಂದ್ರೆ ಏನ್ರೆ ಏನ್ ಬೇಕಾದ್ರೆ ಮಾಡ್ಕೋಬಹುದು. ನಿಮ್ಗೆಲ್ಲರಿಗೂ ದೇವರು ಅಧಿಕಾರ ಕೊಟ್ಟಿದ್ರೆ, ಸ್ವಚ್ಛತೆ ಅಂತ ಕೊಟ್ಟವ್ರೆ, ಅದರ ನೀವ್ ಇಷ್ಟ ಬಂದ್ರೆ ಏನ್ ಬೇಕಾದ್ರೆ ಮಾಡ್ಕೋಬಹುದು. ನೀವು ಹೇಳೋರಿಲ್ಲ ಕೇಳೋರಿಲ್ಲ, ಒಂದ್ ಮಾತು ತಿಳ್ಕೊಳ್ಳಿ, ನಾಳೆ ಓಟ ಓಟ್ ಮುಗಿಸಿದ ಮೇಲೆ ದೇವರ ಮುಂದೆ ಎಲ್ಲರೂ ಹಿಂದ್ಕೊಳ್ಬೇಕು. ದೇವರ ಮೇಲೆ ಕೇಳಂತ ಪ್ರಶ್ನೆಗಳಿದೆ, ಪ್ರತಿಯೊಬ್ಬರೇನು ಉತ್ತರ ಕೊಡ್ಲೇಬೇಕು. ಅವಾಗ ಏನ್ ಉತ್ತರ ಕೊಟ್ರ ಯೋಚನೆ ಮಾಡಿ, ನಾನ್ ರೆಕಾರ್ಡ್ ಮಾಡಿದ್ರೆ ಬಿಟ್ಟಿನ ಬಿಟ್ಬಿಡಿ, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ನಾನ್ ಮಾಡಿಲ್ಲ ಸರಿ, ಯಾರು ರೆಕಾರ್ಡ್ ಮಾಡವ್ರೆ? ಡೆಫಿನೆಟ್ ಆಗಿ ಮಾಡಿದ್ದಾರೆ. ಇದಾಗಿದ್ದಿಲ್ಲ ಅಂತ ಅಂದ್ಬಿಟ್ಟು ಇದು ನ್ಯಾಯನೋ ಅನ್ಯಾಯನ ಅಂತಂದ್ಬಿಟ್ಟು ಖಂಡಿತವಾಗಿ ಗೊತ್ತು. ಯಾರು ಗೊತ್ತು? ದೇವ್ರಿಗೆ ಗೊತ್ತು. ಅಂದ್ರ ಹಾಗೆ ನೀವು ಮ್ಯಾಕ್ಸಿಮಮ್ ಏನ್ ಮಾಡ್ಬೋದು ಅಂದ್ರೆ, ನನಗೆ ಓಟ್ ಹಾಕಿದ್ರಾ ನಾನು ನಿಲ್ಸ್ಬೋದು ಅಷ್ಟೇ ಹೊರತು ನೀವು ನನ್ನಿಂದ ಏನೇ ತಿಳ್ಕೊಳಕಾಗಲ್ಲ. ಒಂದು ಲೋಪ ಹೇಳ್ಬಿಟ್ಟಿದ್ರೆ ನನ್ನಿಂದ ದೇವರನ್ನ ಓದಿಸ್ಬಿಟ್ಟು ತಿಳ್ಕೊಳಕ್ ಸಾಧ್ಯ ಇಲ್ಲ. ನನಗೆ ಕೊಟ್ಟಂತ ದೇವ್ರ ಕೃಪೆ, ದೇವ್ರ ಅನುಗ್ರಹಗಳು, ದೇವ್ರ ಅವಕಾಶಗಳನ್ನ ನಿಮ್ಗೆ ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ಮ್ಯಾಕ್ಸಿಮಮ್ ಏನ್ ಮಾಡ್ಬೋದು ಅಲ್ಲಿ ಏರ್ದ ರೀತಿ ಮಾಡ್ಬೋದು ಅಷ್ಟೇ. ಅದ್ ಬಿಟ್ರೆ ನಿಮ್ ಮೇಲೆ ಏನೂ ಮಾಡಕ್ಕಾಗಲ್ಲ. ನಮ್ಮ ಜೊತೆ ಯಾರಿದ್ರೆ ಇಲ್ಲ ಅಂದ್ರ ಹೇಳ್ತಿದ್ದೆ, ನನ್ನ ಜೊತೆಗೆ ಒಬ್ರು ಇಲ್ಲಂದ್ರೆ ಸರಿ ನಾನು ದೇವರಲ್ಲಿ ಇದ್ದೇ ಇರ್ತೀನಿ. ದಟ್ ಈಸ್ ಮೈ ಡಿಸಿಷನ್ ಅಂತ ಇದ್ರ. ನೀವ್ ಯಾರು ಇರ್ತೀರ ಬಿಡ್ತಾರ ಡಸಂಟ್ ಮೇಕ್ ಎನಿ ಡಿಫರೆನ್ಸ್ ಟು ಮೀ. ಆಯ್ತಾ, ಐ ಡೋಂಟ್ ಫಾಲೋ ಫಾರ್ ಎನಿ ಬ್ರದರ್ಸ್, ಐ ಲವ್ ದೆಮ್. ಆದ್ರೆ ನೀವೆಲ್ಲ ಇಷ್ಟ ಬಂದ್ರೆ ಹೋಗ್ಬೇಕು ಅಂತಂದ್ರೆ ಧಾರಾಳ ಹೋಗೋದು, ನನಗೇನು ಅಬ್ಜೆಕ್ಷನ್ಸ್ ಇಲ್ಲ. ಆದ್ರೆ ನಾನು ಸತ್ಯದಲ್ಲಿ ಇರ್ತೀನಿ, ಸಾಯೋದಲ್ಲಿ ಇರ್ತೀನಿ, ದೇವರ ಹತ್ರ ನಾನು ಏನೆಲ್ಲ ಮಾಡ್ಬೇಕು ನಿರ್ಧಾರ ಮಾಡಕ್ ಮಾಡೇ ಮಾಡ್ತೀನಿ. ಆದ್ರೆ ಹಿಂದೆ ಮಾತೇ ಇಲ್ಲ, ದೇವರು ಏನೋ ನನ್ನ ಕೈ ಬಿಟ್ರೆ ಮಾತ್ರ ಹೋಗ್ಬೇಕಷ್ಟೇ ಬರ್ತಾರ. ಇದು ಮಾತ್ರ ಬದಿದ್ಬೇಕು ಆಯ್ತಾ. ಇದನ್ನ ಮಾತ್ರ ನನ್ನಿಂದ ಯಾರು ತಿಕ್ಕ ಸಾಧ್ಯನೇ ಇಲ್ಲ. ಒಂದ್ ಮಾತ್ರ ಇರ್ಬೇಕು, ಅನ್ಯಾಯ ನಡೆಸೋರು ದೇವರಾಜ್ಯಕ್ಕೆ ಖಂಡಿತ ಪ್ರವೇಶಕ್ಕೆ ಸಾಧ್ಯನೇ ಇಲ್ಲ. ಕೊನೆಯ ಒಂದು ವಚನ ಓದ್ಬಿಡಿ, ಪ್ರಕಟಣೆ 22:11. ಕಾಲಂ ಸಮೀಪ ಮಾಡಿರ್ಕೋ, ಇಗೋ ಸೀಕ್ರಮಾಗಿ ಬರುವೆ. ಅವರು ಅವರಿಗೆ ಕ್ರಿಯೆಗೆ ತಕ್ಕಂತೆ ಏನ್ ಮಾಡ್ತಾರೆ ಪ್ರತಿಫಲನ ಯಾರು ಹೊಟ್ಟೆ ಕೊಡ್ತಾರೆ. ಮಾಡಿ ಅನ್ಯಾಯ ಮಾಡೋದು, ಇನ್ನ ಅನ್ಯಾಯ ಮಾಡ್ಬೋದು, ಅಶುದ್ಧವಾಗಿರೋದು ಇನ್ನ ಅಶುದ್ಧವಾಗಿರ್ಬೋದು. ಇಷ್ಟೇ ನಾನು ಕೊಡಕ್ ಅಡ್ವೈಸ್. ಇಫ್ ಎನಿಬಡಿ ವಾಂಟ್ಸ್ ಟು ಬಿ ಫಿಲ್ತಿ, ಲೆಟ್ ದೆಮ್ ಕಂಟಿನ್ಯೂ ಬಿ ಫಿಲ್ತಿ. ಇಫ್ ಎನಿಬಡಿ ವಾಂಟ್ಸ್ ಟು ಬಿ ಅನ್ಜಸ್ಟ್, ಲೆಟ್ ದೆಮ್ ಕಂಟಿನ್ಯೂ ಬಿ ಅನ್ಜಸ್ಟ್. ಐ ಹ್ಯಾವ್ ನೋ ಆಬ್ಜೆಕ್ಷನ್ಸ್, ಐ ಹ್ಯಾವ್ ನೋ ಬಡಿ ಟು ಹಿಂಡರ್ ಆಲ್ ದೀಸ್ ಥಿಂಗ್ಸ್. ಲಾರ್ಡ್ ಹ್ಯಾಸ್ ಪರ್ಮಿಟೆಡ್, ಇಟ್ ವಿಲ್ ಹ್ಯಾಪನ್ ಅಷ್ಟೇ. ಅದರ ಮೈ ಅಡ್ವೈಸ್ ಇಸ್ ದಟ್ ಹಿ ದಟ್ ವಾಂಟ್ಸ್ ಟು ಬಿ ರೈಟಸ್ನೆಸ್, ಲೆಟ್ ಹಿಮ್ ಟು ಬಿ ರೈಟಸ್. ಹಿ ದಟ್ ಇಸ್ ವಾಂಟ್ಸ್ ಟು ಬಿ ಹೋಲಿ, ಲೆಟ್ ಹಿಮ್ ಕಂಟಿನ್ಯೂ ಟು ಬಿ ಹೋಲಿ. ಅದರ ಅದಕ್ಕೆ ಗಾಡ್ ಬಿ ವಿತ್ ಯು ಟಿಲ್ ವಿ ಮೀಟ್ ಅಗೇನ್. ವೆನ್ ಲೈಫ್ ಪ್ರೆಸ್ ಸ್ಟಿಕ್ ಕಂಫರ್ಟ್ ಯು, ಪುಟ್ ಇಸ್ ಆರ್ಮ್ಸ್ ಅನ್ಫೇಲಿಂಗ್ ರೌಂಡ್ ಯು, ಗಾಡ್ ಬಿ ವಿತ್ ಯು ಟಿಲ್ ವಿ ಮೀಟ್ ಅಗೇನ್. ದೇವರನ್ನೆಲ್ಲ ಆಶೀರ್ವರಿಸಲಿ, ದೇವರ ಕಂಡ ಇರಲಿ, ದೇವರ ಬೇಕಂತ ಆಶೀರ್ವಾದ ಕೊಟ್ಟಿ, ಕೃಪೆ ಕೊಟ್ಟಿ, ಸಮಾಧಾನ ಕೊಟ್ಟಿ ಅನ್ನಿಸ್ಲಿ. ದೇವರಿಗೆ ಧನ್ಯವಾದಗಳು.
ಅವಕಾಶ ಮಾಡಿಕೊಟ್ಟ ಸಭಿಕರೆಲ್ಲರಿಗೂ, ಸಭೆ ಹಿರಿಯರು ಕೂಡ ತುಂಬಾ ಕೃತಜ್ಞತೆ ಇದೇ ಮನಸ್ಸಿಗೆ ಬೇಜಾರಾಗಿದ್ದಾರೆ. ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಮಾತ್ರ ಕೇಳಬಹುದು ಅಷ್ಟೇ ಹೊತ್ತು, ಆದ್ರೆ ಇನ್ಫಾರ್ಮೇಶನ್ ಕೊಡದ ರೀತಿಯಲ್ಲಿ ರಾಜ್ಯ ಬದಲ್ ನೀವು ಸೈಲೆಂಟ್ ಆಗಿ ಇರ್ತೀರಿ ಅಂತಂದ್ರೆ ಅದನ್ನಂತೆ ಸಾಧ್ಯನೇ ಇಲ್ಲ. ದೇವರಿಗೆ ಮಾತಾಡೋಣ, ಶಿವಸೇನೆ ಅಮ್ಮ. ಜಡ್ಜ್ಮೆಂಟ್ ಅನ್ನು ಎರಡ್ ಕಡೆಯಲ್ಲಿ ಕೇಳಬೇಕು, ಸರಿಯಾದಂತ ನಿರ್ಧಾರ ಮಾಡಬೇಕು. ಫಸ್ಟ್ ಆಫ್ ಆಲ್ ಈ ಒಂದು ವಿಷಯ ಅಂದ್ರೆ ಫೌಂಡಿಂಗ್ ಮಿಸ್ಟೇಕ್ ಆಗಿದೆ ಅನ್ನೋ ಒಂದು ವಿಚಾರ ಅಲ್ವಾ, ಅದು ಎಕೇಶ್ ಅವ್ರಿಗೆ ಬರಬೇಕಾದ ಒಂದು ಪ್ರಶ್ನೆ ಆಗಿದೆ. ಅವಶ್ಯಕತೆ ಇಲ್ಲ ಅಂತ ನನ್ನ ಪ್ರಕಾರ ಇದು ಅವಶ್ಯಕತೆ ಇತ್ತು. ಏನಿದೆ ಅಂದ್ರೆ ಈ ವಿಚಾರ ಮೂರ್ ಸರಿ ಪ್ರಸ್ತಾಪ ಆಗಿದೆ, ಮೂರ್ ಸರಿ ಆಕ್ಚುಲಿ. ಫೌಂಡಿಂಗ್ ಮಿಸ್ಟೇಕ್ ಏನಂತ ನೋಡಿದ್ರಿ ನೀವೆಲ್ಲ, ಮಿಸ್ ಆಗಿದೆ ಏನಾಗಿದೆ ನೋಡಿ. ಈ ವಿಚಾರ ಮೂರ್ ಸರಿ ಮಾತಾಡಿದ್ರು. ಯಾವಾಗ ಯಾವಾಗಂತ ಹೇಳಿದ್ರೆ ಎಲೆಕ್ಷನ್ ಆದಾಗ, ಎಲೆಕ್ಷನ್ ಆಗಿ ದಿನ ರಿಸಲ್ಟ್ ಬರ್ತಾಗ, ಲಾಸ್ಟ್ ಇಯರ್ 2018 ಎಲೆಕ್ಷನ್, 2019 ಎಲೆಕ್ಷನ್ ಅಲ್ಲ, 2018 ಎಲೆಕ್ಷನ್ ಆದಂತ ದಿನ ರಿಸಲ್ಟ್ ಬರ್ಲಿಲ್ಲ. ಆ ಒಂದು ಸಮಯದಲ್ಲಿ ಹೇಳಿದಂತ ಒಂದು ವಿಚಾರ, ಹೀಗೆ ನಮ್ಮನೆ ಬಂದು ಕೇಳಿದ್ರು ನನಗೆ ಎಲೆಕ್ಷನ್ ಸಂಬಂಧಪಟ್ಟಂತ ಎಲ್ಲಾ ಡೀಟೇಲ್ಸ್ ಕೊಡಿ. ಕೇಳಿದೆ ಏನಕ್ಕೆ, ಏನೋ ಮಿಸ್ಟೇಕ್ ಆಗಿರ್ಬೇಕು, ನಾನು ವೆರಿಫೈ ಮಾಡಬೇಕು. ತೊಂದರೆ ಇಲ್ಲ, ಯಾಕಂದ್ರೆ ಎಲೆಕ್ಷನ್ ಎಗ್ರಿಷನ್ ಸಂಬಂಧಪಟ್ಟಿರುವಂತ ವಿಷಯ ಮಾಡಬಹುದು. ಏನ್ ಪಟ್ಟಿದ್ದಾರೆ, ಏನ್ ಡೀಟೇಲ್ಸ್ ಬೇಕು? ಹಾಗಾಗಿ ಕೇಳೋದು ಎಲೆಕ್ಷನ್ ಅಲ್ಲಿ ನಾವು ಬರೀತೀವಿ ನಾಮಿನೇಷನ್ ಲಿಸ್ಟ್, ಎಲೆಕ್ಷನ್ ಎಲ್ಡರ್.